ಹೊಸದಿಗಂಥ ಡಿಜಿಟಲ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಸರ್ಪದೋಷ ಈ ವಿಚಾರವನ್ನು ನಾವು ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಸಂದರ್ಭದಲ್ಲಿ ಬಹಳಷ್ಟು ಮಾತನಾಡ್ತೀವಿ ಈ ಸರ್ಪ ಏನು ಹಾಗಾದರೆ ಈ ಸರ್ಪದೋಷ ಅಂತಲ್ಲ ಸ್ತ್ರೀ ದೋಷ ಪುರುಷ ಸ್ತ್ರೀಯರಿಗೆ ಗಂಧರ್ವ ದೋಷ ಹಾಗೆ ಪಿತೃಶಾಪ ಕುಜದೋಷ ಕಳತ್ರದೋಷ ದ್ವಿಕಳತ್ರಯೋಗ ಈ ಎಲ್ಲ ವಿಚಾರಗಳು ಯಾಕಾಗಿ ತನ್ನ ಹರಳುಗಟ್ಟುವಿಕೆಯನ್ನು ಅದು ಮಾಡುತ್ತೆ ಅಂತ ಕೇಳಿದರೆ ಗ್ರಹಗಳ ಸಂದರ್ಭ ಹೇಗೆ ಹೇಗೆ ಜಾತಕದಲ್ಲಿ ತನ್ನ ಒಂದು ಸ್ಥಾನವನ್ನು ಕಂಡುಕೊಂಡಿದೆಯೋ ಆ ಸ್ಥಾನಕ್ಕೆ ಪೂರಕವಾಗಿ ಅದು ಹೋಗ್ತಾ ಇರುತ್ತೆ ಇವತ್ತು ಸರ್ಪದೋಷ ಅನ್ನುವಂಥದ್ದೇನು ಸರ್ಪ ಅನ್ನುವಂಥದ್ದು ಜಗತ್ತಿನಲ್ಲಿ ನಾವು ನಾಗರಹಾವನ್ನು ನೋಡಿದ್ದೇವೆ ನಮ್ಮ ಪರಂಪರೆಯಲ್ಲಿ ನಾಗ ಯಾವತ್ತು ಅದು ಸಂಪತ್ತಿನ ದ್ಯೋತಕವೂ ಹೌದು ಹಾಗೆಯೇ ಅನಿಷ್ಟದ ಅರಿಷ್ಟದ ದ್ಯೋತಕವೂ ಹೌದು ಹಾಗಾದರೆ ಈ ಅರಿಷ್ಟ ಯಾವಾಗ ನಮ್ಮ ಪಾಲಿಗೆ ಒಂದು ಶಾಪವಾಗತ್ತೆ ಯಾವಾಗ ಸಂಪತ್ತು ವರವಾಗತ್ತೆ ಸಂಪತ್ತಿದ್ದರೂ ಕೂಡ ನಮಗೆ ದುಃಖದ ದುಮ್ಮಾನದ ಕಷ್ಟಗಳ ಅಂದರೆ ಸಂಪತ್ತಿದೆ ಎಂದ ಕಾರಣಕ್ಕೆ ದುಃಖ ಇರೋದಿಲ್ಲ ಅಂತಲ್ಲ ಹಾಗೆಯೇ ಸಂಪತ್ತಿಲ್ಲ ಅನ್ನುವ ಕಾರಣಕ್ಕೆ ಯಾವುದೋ ಒಂದು ಮನಃಶಾಂತಿ ಇಲ್ಲವೇ ಇಲ್ಲ ಅಂತಲೂ ಅರ್ಥವಲ್ಲ ಅನೇಕ ಯೋಗಿಗಳು ಅನೇಕ ಋಷಿಗಳು ಈ ಒಂದು ನಾಗದೋಷದ ಕಾರಣಕ್ಕಾಗಿ ತಮ್ಮ ಜ್ಞಾನದ ಕ್ಷಿತಿಜವನ್ನು ಜಗತ್ತಿಗೆ ಬೇಕಾದಂಥ ತಾತ್ವಿಕತೆಯ ನೆಲೆಯಲ್ಲಿ ಮೀಮಾಂಸೆ ನೆಲೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಜಗತ್ತಿನ ನೋವುಗಳಿಗೆ ಪರಿಹಾರ ಹೇಗೆ ಅನ್ನುವಂಥ ರೀತಿಯಲ್ಲಿ ಯೋಚಿಸಿದ್ದಾರೆ ಈ ಸರ್ಪದೋಷ ಅನ್ನುವಂಥದ್ದು ದೋಷವಾದಾಗ ಯಾವ ರೀತಿಯಲ್ಲಿ ಪರಿಣಾಮ ಕೊಡುತ್ತೆ ಅನ್ನುವಂಥದ್ದನ್ನೇ ಯೋಚಿಸಿದರೆ ಅದು ಯಾವ ರೀತಿಯಲ್ಲಿ ಯಾವ ಯಾವ ರಾಶಿಯಲ್ಲಿ ಕೂತಾಗ ಇನ್ನಿತರ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ವರೂಪದಲ್ಲಿರೋದರಿಂದ ಯಾಕೆಂದರೆ ಬರೀ ಕೇವಲ ರಾಹು ರಾಹು ಅಂದರೆ ಅದು ಸರ್ಪ ಕೇತು ಅಂದರೆ ಅದು ಸರ್ಪ ನಮಗೆಲ್ಲ ಅಮೃತ ಮಂಥನದ ಕಥೆ ಗೊತ್ತು ಹಾಗಾಗಿ ಛೇದಿಸಲ್ಪಟ್ಟಂತಹ ಆ ಒಂದು ಸೊಭಾನು ಅನ್ನುವಂತಹ ರಾಕ್ಷಸನ ದೇಹವೇ ಅದು ರುಂಡದ ಸ್ವರೂಪ ಹೇಗಿರುತ್ತೆ ಸರ್ಪದ ಹೆಡೆಯಂತಿರುತ್ತೆ ಆ ಒಂದು ಬಾಡಿಯ ಸ್ವರೂಪ ಹೇಗಿರುತ್ತೆ ಅದು ಸರ್ಪದ ಬಾಲದಂತಿರುತ್ತೆ ಹಾಗಾಗಿ ರಾಹುಕೇತು ಅದು ಎರಡು ವಿಭಿನ್ನವಾದ ಗ್ರಹಗಳೆಲ್ಲ ಒಂದೇ ಗ್ರಹಗಳು ಆದರೆ ವಿಭಿನ್ನವಾದ ಶಕ್ತಿಗಳನ್ನು ಅವು ಎರಡು ಗ್ರಹದ ರೂಪದಲ್ಲಿ ಅವು ಒದಗಿಸ್ತವೆ ಅವು ಛಾಯಾಗ್ರಹಗಳಿವು ಈ ಛಾಯಾಗ್ರಹಗಳು ನಾವು ಅದನ್ನು ನಾವು ಇವತ್ತು ಚಂದ್ರನನ್ನು ತಲುಪಬಹುದು ನಾಳೆ ಒಂದು ದಿನ ಸೂರ್ಯನ ಬಹಳ ಹತ್ತಿರದಲ್ಲೂ ಹೋಗಬಹುದು ಮಂಗಳನನ್ನು ತಲುಪಿದ್ದೇವೆ ಶುಕ್ರನನ್ನು ತಲುಪ್ತಾ ಇದ್ದೆ ಹೀಗೆ ಅನೇಕ ಗ್ರಹಗಳಿಗೆ ನಾವು ಆದರೆ ಎಲ್ಲಿ ಇದೆ ಈ ರಾಹು ಮತ್ತು ಕೇತು ಗ್ರಹಗಳು ಅಂತ ಹೇಳಿದರೆ ಅದು ಇಲ್ಲ ಅದೇ ಈ ಭೂಮಿಯ ಒಂದು ವೈಶಿಷ್ಟ್ಯ ಇವತ್ತು ಕರೆಂಟ್ ಎಲ್ಲಿ ಹರಿಯುತ್ತೆ ಅಂತ ಕೇಳಿದರೆ ಕರೆಂಟ್ ಹರಿಯೋದು ನಮಗೆ ತಿಳಿಯೋದಿಲ್ಲ ಅದು ಹರಿಯುತ್ತೆ ಪ್ರವ ಅದು ಅದರ ಪ್ರವಾಹ ಇರುತ್ತೆ ಗಾಳಿ ಇದೆ ಅಂತಂದರೆ ಅದರ ಪ್ರವಾಹ ಇದೆ ಅದು ಇದೆ ಅದನ್ನು ನಾವು ಟಚ್ ಮಾಡಲಿಕ್ಕಾಗಲಿ ಸ್ಪರ್ಶಿಸ್ಲಿಕ್ಕಾಗಲಿ ಆಗಲ್ಲ ಈ ಗ್ರಹಗಳು ಅಂದರೆ ರಾಹು ಮತ್ತು ಕೇತು ಪ್ರಧಾನವಾಗಿ ಎಲ್ಲ ಮನೆಗಳಲ್ಲೂ ಕೂಡ ತೊಂದರೆಯನ್ನು ತರಬಹುದು ಎಲ್ಲ ಮನೆಗಳಲ್ಲಿಯೂ ಅನ್ಯ ಒಳ್ಳೆಯ ಅಂಶಗಳು ಸ್ಥಾಯಿಯಾಗಿದ್ದರೆ ಒಳಿತನ್ನು ಒಂದು ನಿರ್ದಿಷ್ಟ ಕಾಲದ ಹಂತದಲ್ಲಿ ಕೊಡಲಿಕ್ಕೂ ಸಾಧ್ಯವಾಗಬಹುದು ಇವತ್ತು ನಾವು ನೋಡಿ ಇವತ್ತು ನೆಹರು ಫ್ಯಾಮಿಲಿಯನ್ನು ತಗೊಂಡಾಗ ಜವಾಹರ್ಲಾಲ್ ನೆಹರು ಇರಲಿ ಇಂದಿರಾ ಗಾಂಧಿ ಇರಲಿ ರಾಜೀವ್ ಗಾಂಧಿ ಇರಲಿ ಅವರಿಗೆ ಅಡ್ವೈಸ್ ಮಾಡುವಂಥ ಸ್ಯಾಮ್ ಪಿತ್ರೋಡ ಇರಲಿ ಇವರೆಲ್ಲರೂ ಕೂಡ ಈ ನಾಗದೋಷದಿಂದ ಸರ್ಪದೋಷದಿಂದ ಬಳಲಿದವರೇ ಮತ್ತು ಆ ಕಾರಣದ ಒಂದಿಷ್ಟು ಆ ಕುಸಿತವನ್ನು ಕಂಡವರೇ ಹಾಗೆ ನಾವು ಒಳ್ಳೆಯದನ್ನು ಯಾರಿಂದ ರಾಜ್ ಕಪೂರ್ ಸಂದರ್ಭ ಕೆಲವು ಮಿಶ್ರಣಗಳೊಂದಿಗೆ ಈ ರಾಜ್ ಕಪೂರ್ ಸಂದರ್ಭಕ್ಕೆ ನಮ್ಮ ದೇಶದ ಪ್ರಧಾನವಾದಂತಹ ಬಹು ಖ್ಯಾತಿ ಹೊಂದಿದಂತಹ ಒಬ್ಬ ಮಹಾನ್ ನಿರ್ದೇಶಕ ಮತ್ತು ನಟ ನಮ್ಮ ಭಾರತದ ಸಿನಿಮಾ ಫೀಲ್ಡ್ನಲ್ಲೇ ಕನಸನ್ನು ಬಿತ್ತಿದಂತಹ ಅಂದರೆ ತರುಣರಲ್ಲಿ ಅನೇಕ ರೀತಿಯ ಕನಸುಗಳನ್ನು ಬಿತ್ತಿದಂಥ ಸಿನಿಮಾಗಳನ್ನು ಕೊಟ್ಟು ಖ್ಯಾತಿಯನ್ನು ಹೊಂದದಂಥ ನಟ ಅಂತರಂಗದಲ್ಲಿ ಸಂತೋಷವನ್ನು ಹೊಂದಿದ್ದರೆ ಅಂತ ಕೇಳಿದರೆ ಅವರ ಇಡೀ ಜೀವನ ಈ ಸರ್ಪ ದೋಷದಿಂದಾಗಿ ಮಿಶ್ರ ಫಲವನ್ನು ಪಡೆಯುತ್ತೆ ಹಾಗೆಯೇ ನಾವು ಲಾಲು ಪ್ರಸಾದ್ ಯಾದವ್ ಅವರಿಗೂ ಈ ಸರ್ಪ ದೋಷದ ಕಾರಣ ಮುಖ್ಯಮಂತ್ರಿ ಆದರು ಅವರು ಅನೇಕ ಆರೋಪಗಳವರ ಮೇಲೆ ಬಂದರೂ ಕೂಡ ಅವರು ತಮ್ಮ ಆ ಒಂದು ಚಟುವಟಿಕೆಯ ಇದನ್ನು ನಿರ್ಮಿಸ್ತಾ ಇದ್ದಾರೆ ಆದರೆ ಅಂತರಂಗದಲ್ಲಿ ಅವರು ಎಂದಿಗೂ ಒಂದು ನಿರ್ದಿಷ್ಟವಾದಂತಹ ಗಟ್ಟಿತನವನ್ನು ಹೊಂದಿ ನಿಲ್ಲಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಮಿಶ್ರಫಲ ಈ ಸರ್ಪದೋಷ ಅವರಿಗೆ ಕೊಡುತ್ತೆ ನಾವು ಹೀಗೆ ಬಹಳಷ್ಟು ರೇಖಾ ಸಿನಿಮಾ ನಟಿ ರೇಖಾ ನಾನು ಇದನ್ನೆಲ್ಲ ವಿವರಿಸಬೇಕಾಗಿಲ್ಲ ಅವರವರದೇ ರೀತಿಯಲ್ಲಿ ಸತ್ಯಜಿತ್ತರೆ ಜಗತ್ತಿನಲ್ಲಿಯೇ ತಮ್ಮ ಅನೇಕ ಚಿತ್ರಗಳ ಮೂಲಕ ಪ್ರಖ್ಯಾತರಾದಂಥವರು ಆದರೆ ಜೀವನದಲ್ಲಿ ಪ್ರಖ್ಯಾತಿ ಬಂತೆ ಹೊರತು ಅವರಿಗೆ ಹಣ ಸಂಪೂರ್ಣವಾಗಿ ಬೇಕಾದ ಸ್ವರೂಪದಲ್ಲಿತ್ತೆ ಅಂತ ಕೇಳಿದರೆ ಬಹಳ ಕಷ್ಟ ಅದನ್ನು ಡಿಫೈನ್ ಮಾಡುವಂಥದ್ದು ಅನೇಕ ರೀತಿಯ ಸಕ್ಸಸ್ಸನ್ನು ಹೊಂದದಂಥವರು ಸೆಹ್ವಾಗ್ ನಾವು ಸೆಹ್ವಾಗನ್ನು ತಗೊಂಡ್ರೆ ಈ ರಾಹುವಿನ ಕಾರಣಕ್ಕಾಗಿ ಅನೇಕ ರೀತಿಯ ಯಶಸ್ಸನ್ನು ಪಡೆದಂತಹ ವ್ಯಕ್ತಿ ಸೆಹ್ವಾಗ್ ಹಾಗಾಗಿ ಈ ಸರ್ಪ ದೋಷ ಯಾವಾಗ ಯಾವ ಬಳಿತನ ತರಬಹುದು ಯಾವಾಗ ಕೆಲವು ತೊಂದರೆಗಳಿಗೆ ತೊಂದರೆ ಅಂದರೆ ಬಹಳಷ್ಟು ದೊಡ್ಡ ರೀತಿಯ ತೊಂದರೆಗಳನ್ನು ತಂದು ಕೊಡುವಂತಹ ನೀತಿಗಳನ್ನು ನಿರ್ಮಿಸಬಹುದು ಹಾಗಾಗಿ ಈಗ ಮೇಷರಾಶಿಗೆ ಯಾವ ರೀತಿಯಲ್ಲಿ ಸರ್ಪದೋಷ ತೊಂದರೆಯಾಗಿ ಪರಿಣಮಿಸಬಹುದು ಅನ್ನುವಂಥದ್ದನ್ನು ಸ್ವಲ್ಪ ವಿವರಿಸ್ತೇನೆ ನೋಡಿ ಈ ಮೇಷರಾಶಿಯ ಸಂದರ್ಭ ಬಂದಾಗ ಯಾವ ರಾಶಿಯ ಸಂದರ್ಭ ಆ ಜಾತಕದ ಒಟ್ಟು ಸ್ಥಿತಿಗತಿಯಲ್ಲಿ ಮೂರನೇ ಮನೆಯನ್ನು ಸರ್ಪ ಅಥವಾ ಕೇತು ಹೊಂದಿರುವಂತಹ ವಿಚಾರವನ್ನು ಅದು ಪಡೆದುಕೊಳ್ತದೋ ಆಗ ಈ ಸರ್ಪಗಳಿಂದ ಈ ನಾಗದೋಷಗಳಿಂದ ನಾಗದೋಷವನ್ನು ಹೊರತುಪಡಿಸಿದಂತಹ ಒಳ್ಳೆಯ ಸುಖಕ್ಕಾಗಿ ನಿರೀಕ್ಷೆ ಮಾಡಬಹುದು ಹಾಗೆ ಆರನೇ ಮನೆಯಲ್ಲಿ ನಿರೀಕ್ಷೆ ಮಾಡಬಹುದು ಹಾಗೆ ಹನ್ನೊಂದನೇ ಮನೆಯಲ್ಲಿ ನಿರೀಕ್ಷೆ ಮಾಡಬಹುದು ಅನ್ನೋದು ಒಂದು ನಿಯಮ ಆದರೆ ಈ ನಿಯಮಗಳೇ ಎಲ್ಲ ಕಾಲದ ಸತ್ಯ ಅಂತ ಹೇಳುವಂಥದ್ದಕ್ಕೆ ಸಾಧ್ಯವಾಗಲ್ಲ ಯಾಕೆ ಅಂತಂದರೆ ಈ ಸರ್ಪ ಯಾವಾಗಲೂ ಬೆಳಕಿನ ಮೂಲಗಳಾದಂತಹ ಗ್ರಹಗಳನ್ನು ದೊಡ್ಡ ರೀತಿಯಲ್ಲಿ ಇದು ಕಾಡತ್ತೆ ಹಾಗಾಗಿ ಈ ಮೇಷದ ಸಂದರ್ಭದಲ್ಲಿ ಮೇಷದ ಮನೆಯ ಯಜಮಾನ ಕುಜನೇ ಆಗಿದ್ದಿದ್ದರೂ ಕೂಡ ಈ ಜಾತಕದವರಿಗೆ ಯಾವ ರಾಶಿಯಲ್ಲಿ ರಾಹು ಈ ಮೇಷ ರಾಶಿಯಲ್ಲಿ ಇದ್ದಿದ್ದರೆ ಈ ಮೇಷ ರಾಶಿಯಿಂದ ಸುಖದ ಮನೆಯ ಯಜಮಾನ ಮತ್ತು ಪೂರ್ವ ಪುಣ್ಯಸ್ಥಾನ ಮಕ್ಕಳ ಮನೆಯ ಯಜಮಾನ ಅಂದರೆ ಕಳತ್ ಎಕ್ಸ್ಕ್ಯೂಸ್ ಪೂರ್ವ ಪುಣ್ಯಸ್ಥಾನದ ಯಜಮಾನ ಅಥವಾ ಸಂತಾನ ಸ್ಥಾನದ ಯಜಮಾನ ಸೂರ್ಯ ಇವರಿಬ್ಬರು ಬೆಳಕಿನ ಮೂಲಗಳು ಈ ಎರಡೂ ಗ್ರಹಗಳನ್ನು ಈ ಮೇಷದಲ್ಲಿ ಇರುವಂಥ ರಾಹು ದೊಡ್ಡ ಪ್ರಮಾಣದಲ್ಲಿ ಕಾಟವನ್ನು ಕೊಡಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾನೆ ಯಾಕೆ ಅಂತಂದರೆ ಮೇಷದಿಂದ ಅವನಿಗೆ ಕರೆಕ್ಟಾಗಿ ಎದುರುಗಡೆ ಯಾರಿರ್ತಾರೆ ಅಂತಂದರೆ ಕೇತುವಿನ ಒಂದು ಉಪಸ್ಥಿತಿ ಇರುತ್ತೆ ಈ ಕೇತು ಕೂಡ ರಾಹುವಿನ ವಿಷದ ಭಾಗವೇ ಆಗಿದ್ದರಿಂದಾಗಿ ದಾಂಪತ್ಯದಲ್ಲಿ ಬಿರುಕು ಬರುವಂತಹ ಸಂದರ್ಭ ಎದುರಾದಾಗ ಮನ ಮನುಷ್ಯನ ಅಥವಾ ಸ್ತ್ರೀಯ ಸಂತೋಷ ಕಳೆದುಕೊಳ್ಳುವಂಥ ಸ್ಥಿತಿ ಒದಗಿ ಬರಬಹುದು ಹಾಗೆಯೇ ಸೂರ್ಯನ ಮೂಲಕವಾಗಿ ಮಕ್ಕಳ ಸಂದರ್ಭದ ಒಡಿತುಗಳು ಕೆಲವರಿಗೆ ಮಕ್ಕಳೇ ಆಗೋದಿಲ್ಲ ಕೆಲವರಿಗೆ ಆದಾಗಲೂ ತೊಂದರೆಗಳು ಜಾಸ್ತಿ ಬರುತ್ತೆ ಇನ್ನೇನೇನೋ ಮ ಮಕ್ಕಳ ಸಂಬಂಧವಾದಂಥ ತೊಂದರೆಗಳು ಎದುರಾಗಬಹುದು ದಂಪತಿಗಳಲ್ಲಿ ಪುರುಷನಿಗೆ ಹೆಂಡತಿಯೋ ಅಥವಾ ಹೆಂಡತಿಗೆ ಗಂಡನೋ ಅವರ ಆರೋಗ್ಯದ ಬಗೆಗೂ ಎಚ್ಚರವನ್ನು ಕೊಡಬೇಕಾದಂತಹ ಸಂದರ್ಭವನ್ನು ಈ ಒಂದು ಮೇಷರಾಶಿಯವರು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಎಲ್ ಅದು ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಬಹಳ ಕಷ್ಟವಾಗ್ತದೆ ಅಷ್ಟೇ ಅಲ್ಲ ಶನೈಶ್ಚರನ ಸ್ವರೂಪ ಬಹಳ ಕೆಟ್ಟದಿದೆ ಜಾತಕದಲ್ಲಿ ಅಂತಾದರೆ ರಾಹುವಿನ ಸಂದರ್ಭ ಮೇಷರಾಶಿಯಲ್ಲಿದೆ ಅಂತಾದರೆ ಅನೇಕ ರೀತಿಯ ಪಡಿಪಾಟಲುಗಳನ್ನು ಕೆಲಸದ ಸ್ಥಳದಲ್ಲಿ ಹೊಂದಬಹುದಾದಂಥದ್ದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕೆಂದರೆ ಶನೈಶ್ಚರ ಈ ರಾಶಿಯವರಿಗೆ ಕರ್ಮಸ್ಥಾನದ ಯಜಮಾನ ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಸರ್ಪದೋಷ ಈ ಮೇಷರಾಶಿಯವರಿಗೆ ಕಾಡುವಂತಹ ಒಂದು ಕೆಟ್ಟ ರಾಕ್ಷಸನಾಗೋದರಿಂದ ಈ ಬಗೆಗಿನ ಎಚ್ಚರವನ್ನು ವಹಿಸಬೇಕು ಯಾವುದೋ ಒಂದು ಪ್ರಮಾಣದಲ್ಲಿ ಬರುವಂತಹ ಒಂದು ನಮ್ಮ ನಾವೇನು ನಮ್ಮ ಇವತ್ತು ನಮ್ಮ ಒಂದು ಪ್ರಾರಬ್ಧ ಅಂತ ಹೇಳ್ತೇವೆ ಪ್ರಾರಬ್ಧದ ಮೂಲಕವಾಗಿ ಇವತ್ತು ನಾವು ಮಳೆಗಾಲದ ಸಂದರ್ಭದ ನಮ್ಮದೇ ಉತ್ತರ ಕನ್ನಡ ಜಿಲ್ಲೆಯ ಶಿರೂರ್ನ ಕು ಗುಡ್ಡದ ಕುಸಿತವನ್ನು ಕಂಡಾಗ ಬಹಳ ಯಾತನಾಮಯವಾದಂತಹ ಏನು ನಮ್ಮ ಮನಸ್ಸು ಯಾಕೆ ಯಾಕೆಂದರೆ ಬದುಕೋಬಹುದಾದ ಒಂದಿಷ್ಟು ಜೀವ ಅಲ್ಲಿ ಇದೆಯೇನೋ ಅದನ್ನು ರಿಸ್ಕ್ ಮಾಡಿ ರೆಸ್ಕ್ಯೂ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದನ್ನು ಹೊರಗೆ ತರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಎಲ್ಲ ಸ್ಥಿತಿಗಳು ನಾವು ಕಾಣ್ತಾ ಇರ್ತೇವೆ ಇವೆಲ್ಲ ಸರ್ರನೇ ಆಗಬಹುದಾದಂತಹ ಈ ಗಂಡಾಂತರಗಳು ಇದೇ ರಾಹುವಿನ ಕಾರಣಕ್ಕಾಗಿ ಆಗುವಂಥದ್ದು ಹೌದು ಹಾಗಾಗಿ ಆದರೆ ಹೆದರಬೇಕಾಗಿಲ್ಲ ತೊಂದರೆಯನ್ನು ತರಬಹುದಾದಂತಹ ಗ್ರಹಗಳಿಗಿಂತ ದೈವದ ಶಕ್ತಿ ಜಾಸ್ತಿ ಇದ್ದಿರೋದ್ರಿಂದ ಒಳಿತನ್ನು ಮಾಡಬೇಕಾದಂಥದ್ದಕ್ಕೆ ಅದು ತನ್ನದೇ ಆದಂತಹ ಒಂದು ಆಶೀರ್ವಾದವನ್ನು ಅಥವಾ ಬ್ಲೆಸ್ಸಿಂಗ್ಸನ್ನು ಅದು ಕೊಟ್ಟೇ ಕೊಡುತ್ತೆ ಆದರೆ ನಾವು ಮಾಡಬಹುದಾದಂತಹ ಏನು ಆ ನಾವೇ ಕೈಯಾರೆ ಮಾಡಿಕೊಂಡಂಥ ತೊಂದರೆ ಅಂತ ಅನ್ನುವಂಥದ್ದೇನಿದೆ ಅದನ್ನು ತಪ್ಪಿಸಿಕೊಳ್ಳಬೇಕಾದದ್ದನ್ನು ಮಾಡಿದರೆ ರಾಹು ದೋಷದಿಂದ ಸರಳವಾಗಿ ಹೊರಬರುವಂತಹ ದೊಡ್ಡ ಚತುಷ್ಪಥ ರಸ್ತೆ ನಮ್ಮ ಗೋಚರಕ್ಕೆ ಬರ್ತದೆ ಹಾಗಾಗಿ ರಾಹುವಿನಿಂದ ಆದಷ್ಟು ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ಮೇಷರಾಶಿಯ ವಿಚಾರವನ್ನು ಮುಗಿಸ್ತಾ ಇದ್ದೇನೆ ಸರ್ಪದೋಷ ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳಿತನ್ನು ಅಥವಾ ಕೆಡಕನ್ನು ನಿರ್ಮಾಣ ಮಾಡಬಹುದು ಸಾಮಾನ್ಯವಾಗಿ ಸರ್ಪ ದೋಷ ಇದ್ದಾಗ ಒಳಿತನ್ನು ಮಾಡುವಂತಹದ್ದು ಬಹಳ ಕಷ್ಟದ ಕೆಲಸ ಆದರೆ ಕೆಲವರಿಗೆ ಜೀವನದ ಪ್ರಾರಂಭದಲ್ಲಿಯೇ ಈ ರಾಹು ದೋಷ ಬರಬಹುದು ಸರ್ಪದೋಷ ಬರಬಹುದು ಕೆಲವರಿಗೆ ಇಳಿಗಾಲದಲ್ಲಿ ಸರ್ಪದ ದೋಷ ಬರಬಹುದು ಕೆಲವರಿಗೆ ಅನೇಕ ಸಕ್ಸಸ್ಗಳನ್ನು ಹೊಂದಿದ ನಂತರದ ನಡು ಜೀವನದ ಸಂದರ್ಭದಲ್ಲಿ ಮಧ್ಯ ವಯಸ್ಸಿನ ಸಂದರ್ಭದಲ್ಲಿ ಸೋಲುಗಳು ಬರಬಹುದು ಹಾಗಾಗಿ ಮನುಷ್ಯನ ಸಂದರ್ಭದಲ್ಲಿ ಯಾವ ಸೋಲುಗಳೇ ಆಗಲಿ ಅದು ಯಾತನಾಮಯವಾದಂಥದ್ದು ಆದರೆ ರಾಹು ಯಾವಾಗಲೂ ಕೆಟ್ಟದ್ದನ್ನೇ ಮಾಡ್ತಾನೆ ಅನ್ನುವಂಥದ್ದು ಒಂದು ಅದರ ಅರ್ಥ ಅಲ್ಲ ಈಗ ನಾವು ವೃಷಭ ರಾಶಿಯವರನ್ನು ಗಮನಿಸಿದರೆ ಹಾಗಾಗಿ ವೃಷಭ ರಾಶಿಯವರಿಗೆ ರಾಹು ಅನೇಕ ರೀತಿಯಲ್ಲಿ ಒಳಿತನ್ನು ಯಾಕೆ ಉಂಟು ಮಾಡ್ತಾನೆ ಅಂತಂದರೆ ವೃಷಭ ರಾಶಿಯಲ್ಲಿ ಆತ ಹುಚ್ಚನಾಗಿ ಅಂದರೆ ಎಕ್ಸಾಯ್ಟೆಡ್ ಪಾಯಿಂಟಲ್ಲಿರ್ತಾನೆ ಅಂತಹ ರಾಹು ಈ ರಾಶಿಯವರಿಗೆ ಒಳಿತನ್ನು ಮಾಡಬೇಕಾದಂತಹ ಅನೇಕ ಅಧ್ಯಾಯಗಳನ್ನು ಬರೆದಿರ್ತಾನೆ ಆದರೆ ಇವೆಲ್ಲ ಸಬ್ಜೆಕ್ಟ್ ಟು ಸಮ್ ಕಂಡೀಷನ್ಸ್ ಈ ಕಣ್ ಈ ಜಗಜೀವನ್ ರಾಮ್ ಅವರ ಜಾತಕದಲ್ಲಿ ಜಗಜೀವನ್ ರಾಮ್ ದಲಿತ ಕುಟುಂಬದಿಂದ ಬಂದಂಥವರು ಜೀವನದಲ್ಲಿ ಯಾವ ರೀತಿಯಲ್ಲೂ ತಾನು ಮಿಂಚಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅಂತ ತಿಳ್ಕೊಂಡಂಥ ಜಗಜೀವನ್ ರಾಮ್ ಭಾರತದ ಉಪಪ್ರಧಾನಿ ಕೂಡ ಆಗ್ತಾರೆ ಹಾಗಾದರೆ ಅವರಿಗೆ ಎಲ್ಲಿಂದ ಬಂತು ಆ ಶಕ್ತಿ ಅವರದ್ದು ರಾಶಿ ಇದೇ ಸರ್ಪ ಇದೇ ಆ ಒಂದು ರಾಹು ಅವರಿಗೆ ಆ ಒಂದು ಪ್ರಮುಖವಾದಂಥ ಸ್ಥಾನವನ್ನು ಒದಗಿಸಿಕೊಡ್ತಾನೆ ಶುಕ್ರ ಯಾಕೆಂದರೆ ಇವನು ಶನೈಶ್ಚರನಿಗೆ ಫ್ರೆಂಡ್ ಅಂದರೆ ಶನೈಶ್ಚರನ ಪ್ರಾಣಮಿತ್ರ ಶುಕ್ರ ಶುಕ್ರ ಅಂದರೆ ಈ ಪರಂಪರೆಯ ನಮ್ಮ ಜ್ಯೋತಿಷ್ಯ ವಿಜ್ಞಾನದ ಪರಂಪರೆಯ ಪ್ರಕಾರ ದೈವಿ ಶಕ್ತಿಯು ಹೌದು ಒಂದು ದೇವಿಯನ್ನು ನಾವು ಶಕ್ತಿ ರೂಪ ಶಕ್ತಿ ಶಕ್ತಿಸ್ವರೂಪಿಣ ಕಂಡಾಗ ಆ ಶಕ್ತಿ ಸ್ವರೂಪಿಣಿಯ ಸ್ವರೂಪ ಈ ಶುಕ್ರನಲ್ಲಿ ಅಡಕವಾಗಿದೆ ಅನ್ನುವಂಥದ್ದು ಕೂಡ ನಮ್ಮ ಸಾಂಕೇತಿಕವಾದಂಥ ಗ್ರಹಿಕೆ ಹಾಗಾಗಿ ಈ ರಾಹು ಅನ್ನುವಂಥವನು ಶನೈಶ್ಚರಣ ಸ್ವರೂಪದ ಅಂಶಗಳನ್ನು ಹೊಂದಿರೋದರಿಂದ ಶನೈಶ್ಚರನೇ ಆಗಿಯೂ ಕೂಡ ಈತನನ್ನು ಶಾಸ್ತ್ರದ ಈ ಜ್ಯೋತಿಷ್ಯ ಶಾಸ್ತ್ರದ ಪರಂಪರೆಯಲ್ಲಿ ಜ್ಯೋತಿಷಿಗಳು ಎನಲೈಸ್ ಮಾಡುವಂತಹ ವಿಚಾರಗಳು ಉಂಟು ಹಾಗಾಗಿ ತನ್ನ ಸ್ವರೂಪದಲ್ಲಿ ಎಲ್ಲಿಯೋ ಶನಿಯ ಅಂಶವನ್ನು ಪಡೆದಿರಬಹುದಾದಂತಹ ರಾಹು ಶುಕ್ರ ಅವನ ಒಡೆತನದಲ್ಲಿರುವಂತಹ ವೃಷಭ ರಾಶಿಯವರಿಗೆ ಅನೇಕ ರೀತಿಯ ಒಡೆತುಗಳನ್ನು ನಿರ್ಮಾಣ ಮಾಡಬಲ್ಲ ಆದರೆ ಎಲ್ಲಿ ಇವನು ತೊಂದರೆ ತರ್ತಾನೆ ಅಂತಂದರೆ ಈ ರಾಹುವಿನ ಸಂದರ್ಭಕ್ಕೆ ರಾಹುವಿನ ದಶ ಆಡಳಿತದ ಕಾಲ ಯಾವಾಗ ಬರುತ್ತೆ ಅಂದರೆ ಮಂಗಳನ ಆಡಳಿತದ ಟೈಮ್ ಮುಗಿತಾ ಇರುವಾಗ ಒಂದು ಕುಜರಾಹು ಸಂಧಿ ಅಂತ ಬರುತ್ತೆ ಈ ಕುಜರಾಹು ಸಂಧಿ ಸಂದರ್ಭ ಅನೇಕ ರೀತಿಯ ಕೆಟ್ಟ ಪರಿಣಾಮಗಳನ್ನು ತರುವಂತಹ ಸಾಧ್ಯತೆಗೆ ತನ್ನ ತನ್ನದೇ ಆದಂತಹ ಒಂದು ಅವಕಾಶವನ್ನು ಇಟ್ಕೊಂಡು ಬಿಡುತ್ತೆ ಆಗ ಬಹುದೊಡ್ಡ ಏಟನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ ಆರೋಗ್ಯವನ್ನು ಹಾಳು ಮಾಡುವಂಥದ್ದು ಸಂಪತ್ತನ್ನು ಕರಗಿಸುವಂಥದ್ದು ಅಥವಾ ಒಂದು ಎಕ್ಸಿಡೆಂಟ್ನಲ್ಲಿ ಸಿಕ್ಕ ಸಿಲುಕ ಹಾಕ್ಕೊಳ್ಳುವಂಥದ್ದು ಈ ಎಲ್ಲ ಸ್ವರೂಪಗಳನ್ನು ಇದು ಬಿಡಬಹುದು ಅಥವಾ ಅಂದರೆ ನಾವು ಜಾತಕದ ಇತರ ಗ್ರಹಗಳನ್ನು ಕೂಡ ಇಲ್ಲಿ ಅಭ್ಯಸಿಸಬೇಕಾಗತ್ತೆ ತನ್ನ ಬಹಳ ಹತ್ತಿರದ ವ್ಯಕ್ತಿಯನ್ನು ಕಳೆದುಕೊಳ್ಳುವಂತಹ ಕೆಟ್ಟ ಸ್ಥಿತಿಯನ್ನು ಕೂಡ ಇದು ನಿರ್ಮಾಣ ಮಾಡಿಬಿಡ್ಬೋದು ಈ ರಾಹುವಿನ ಸಂದರ್ಭಕ್ಕೆ ಒಳಿತು ತರಬಹುದಾದಂತಹ ಸಂದರ್ಭ ಇದ್ದರೂ ಕೂಡ ಈ ರಾಹು ಮತ್ತು ಇದೇ ರಾಹುವಿನ ಅಂಗವಾದಂತಹ ಕೇತು ಅನೇಕ ಸಲ ರಾಹು ಚೆನ್ನಾಗಿದ್ದರೂ ಕೂಡ ಕೇತು ಚೆನ್ನಾಗಿ ಇರುವಂತಹದ್ದು ಇರೋದಿಲ್ಲ ಜಾತಕದಲ್ಲಿ ಈ ಕೇತು ಯಾತನಾಮಯವಾಗಿದ್ದಾಗ ರಾಹು ಒಂದಿಷ್ಟು ಒಳ್ಳೆಯದನ್ನು ಕೊಡುವಂತಹ ಒಂದು ಸ್ನೇಹಜೀವಿಯಾಗಿ ಅಥವಾ ಒಂದು ದಾನಶೂರನಾಗಿ ಇದ್ದರೂ ಕೂಡ ಕೇತು ಅನೇಕ ಯಾತನೆಗಳನ್ನು ತರಬಹುದಾದಂತಹ ಅವಸ್ಥೆಯನ್ನು ಅದೇ ಸಂದರ್ಭದಲ್ಲಿ ನಿರ್ಮಿಸ್ತಾ ಇರ್ತಾನೆ ಇದನ್ನು ನಾವು ಅರ್ಥ ಮಾಡಿಕೊಡ್ಬೇಕು ಇವತ್ತು ವರ್ತಮಾನದಲ್ಲಿ ನಾವು ಅನೇಕ ವ್ಯಕ್ತಿಗಳ ವಿಚಾರದಲ್ಲಿ ನಾವು ಪ್ರತಿದಿನವೂ ಇತ್ತೀಚೆಗೆ ಕೇಳ್ತಾ ಇದ್ದೇವೆ ಹಾಗಾದರೆ ಅದು ಎಲ್ಲಿಂದ ಬಂದಿದೆ ಎಲ್ಲೋ ಅಲ್ಲಿ ಒಂದು ಕಡೆ ರಾಹುವಿನ ಪಾತ್ರ ಇತ್ತೆ ಅನ್ನುವಂತಹದ್ದನ್ನು ಗ್ರಹಿಸಿದರೆ ಹೌದು ಅನ್ನುವಂಥದ್ದು ಉತ್ತರವಾಗತ್ತೆ ಹಾಗಾಗಿ ಈ ರಾಹು ಪರಮ ಸಂಪದವಾದಂತಹ ಒಂದು ಅದ್ಭುತವನ್ನು ಜೀವನದ ಸಂದರ್ಭದಲ್ಲಿ ಕೊಟ್ಟರೂ ಕೂಡ ಕ್ಷಣ ಮಾತ್ರದಲ್ಲಿ ಕುಜನ ಸಂದರ್ಭ ಕೆಟ್ಟದ್ದಾಗಿ ಇದೆ ಶನೈಶ್ಚರನ ಸಂದರ್ಭ ಕೆಟ್ಟದ್ದಾಗಿದೆ ಶನೈಶ್ಚರ ವೃಷಭರಾಶಿಯವರಿಗೆ ಶುಕ್ರನಿಗೆ ತೊಂದರೆ ಮಾಡುವಂಥವನು ಅಲ್ಲದೇ ಹೋದರೂ ಕೂಡ ಆ ಅಮೃತಮಯವಾದಂಥ ಶನೈಶ್ಚರನನ್ನು ಕೆಡಿಸಬಹುದಾದಂತಹ ಸೂರ್ಯನೋ ಕೇತುವೋ ಇನ್ಯಾವುದೋ ಒಂದು ಸ್ವರೂಪದಲ್ಲಿ ಶನೈಶ್ಚರನ ಜೊತೆಗಿದ್ದರೆ ವೃಷಭರಾಶಿಯವರಿಗೆ ರಾಹು ಒಳ್ಳೆಯವನಾಗಿ ಇದ್ದರೂ ಕೂಡ ಅನೇಕ ಅಂದರೆ ಯಶಸ್ಸಿನ ನಂತರದಲ್ಲಿ ಅನೇಕ ದುರ್ಬರವಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ಕೆಟ್ಟತನಕ್ಕೂ ಕೂಡ ಕೈ ಹಾಕಿಬಿಡ್ತಾನೆ ಅಂದರೆ ಏನು ಅರ್ಥ ಇದರ ಅರ್ಥ ನಾವು ಅನೇಕ ಸಲ ನಾವು ಸೈನ್ಸ್ನಲ್ಲಿ ಓದುವಂಥದ್ದೇನು ಯಾವುದೋ ಒಂದು ಅದ್ಭುತವಾದಂತಹ ನಮಗೆ ಸ್ವೀಕರಿಸಲಿಕ್ಕೆ ಯೋಗ್ಯವಾದಂತಹದ್ದು ಅನ್ನುವ ಆಹಾರವೇ ಕೆಲವು ಸಂದರ್ಭಗಳಲ್ಲಿ ವಿಷವಾಗ್ತದೆ ಈಗ ನಾವು ನಾವು ಪೇಟೆಯಿಂದ ಒಂದು ತಿನಿಸನ್ನು ತಂದರೆ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತಿರುತ್ತೆ ಎಕ್ಸ್ಪೈರಿ ಡೇಟ್ನ ನಂತರದಲ್ಲಿ ಅದನ್ನು ತಿಂದರೆ ಏನಾಗುತ್ತೆ ಆ ಮೂಲದ ತಿಂಡಿ ಒಳ್ಳೆಯದೇ ಇರುತ್ತೆ ಆದರೆ ಅದಕ್ಕೆ ಸುತ್ತುವರಿಯಲ್ಪಡುವಂತಹ ಅನೇಕ ದುಷ್ಟ ಘಟಕಗಳೇನಿದೆ ಅದನ್ನು ಏನು ಮಾಡುತ್ತೆ ಸ್ಟೈಲ್ ಮಾಡುತ್ತೆ ಅಳಿಸುತ್ತೆ ಹಾಗಾಗಿ ಎಲ್ಲ ಒಳಿತುಗಳು ಈ ಜಗತ್ತಿನಲ್ಲಿ ಒಳ್ಳೆಯದಾಗಿರ್ತವೆ ಆದರೆ ಹಳಸುವಂತಹ ವಿಚಾರಗಳು ಅದನ್ನು ಸುತ್ತುವರೆದಾಗ ಅದು ಕೆಟ್ಟ ಒಂದು ವಿಷಯವಾಗಿ ಪರಿವರ್ತನೆ ಆಗುತ್ತೆ ಹಾಗೆಯೇ ವಿಷವೂ ಕೂಡ ಅನೇಕ ರೀತಿಯ ಇಪ್ಸ್ ಆ್ಯಂಡ್ ಬಟ್ಸ್ ಸೇರಿದಾಗ ಅಮೃತವಾಗಿ ಅದು ನಿಲ್ಲುವಂಥ ಒಂದು ಒಂದು ಮಾಯೆಯನ್ನು ಕೂಡ ತೋರಿಸುತ್ತೆ ಹಾಗಾಗಿ ವೃಷಭ ರಾಶಿಯವರು ಈ ರೀತಿಯಲ್ಲಿ ತಮ್ಮ ಒಂದು ಆ ಯಶಸ್ಸಿನ ಅಥವಾ ಸೋಲಿನ ವಿಚಾರಗಳನ್ನು ಗ್ರಹಿಸಬೇಕು ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ಇಲ್ಲಿ ಕಾಣಬೇಕಾಗಿದೆ ಯೋಚಿಸಬೇಕಾಗಿದೆ ಸರ್ಪದೋಷ ಈ ಮಾಲಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಸರ್ಪ ಯಾವ ರೀತಿಯಲ್ಲಿ ಅಮೃತದ ಕುಂಭವಾಗುತ್ತೆ ಯಾವ ರೀತಿಯಲ್ಲಿ ವಿಷದ ಒದರಾಗತ್ತೆ ಕೆಟ್ಟ ಒಂದು ಏನು ಆಗುತ್ತೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಚರ್ಚಿಸೋಣ ಮಿಥುನ ರಾಶಿಯವರು ಸ್ವಭಾವತಃ ಕಲ್ಪನೆಯ ಜೀವಿಗಳು ಹಾಗೂ ಯಾವುದೇ ಒಂದನ್ನಾಗಲಿ ಸ್ವೀಕರಿಸುವ ಸಂದರ್ಭಕ್ಕೆ ಅದು ಅಥವಾ ಇದು ಇದು ಅಥವಾ ಅದು ಅನ್ನುವಂಥ ಒಂದು ಹೊಯ್ದಾಟದಲ್ಲಿ ಇರುವ ಒಂದು ಸಂದರ್ಭಕ್ಕೂ ಕೂಡ ಇವರು ಏನಾಗ್ತಾರೆ ಪಕ್ವಾಗ್ತಾರೆ ಈ ಒಂದು ರಾಶಿಯಲ್ಲಿ ಸರ್ಪದ ಒಂದು ನಕ್ಷತ್ರ ಇದೆ ಆರ್ದ್ರ ನಕ್ಷತ್ರದ ಒಂದು ಪೂರ್ತಿ ನಾಲ್ಕು ಭಾಗಗಳಿಗೂ ಕೂಡ ಈ ರಾಶಿಯಲ್ಲಿ ಇದೆ ಹಾಗೆಯೇ ಮಂಗಳನ ಅಂದರೆ ಮೃಗಶಿರಾ ನಕ್ಷತ್ರದ ಎರಡು ಭಾಗ ಇದೆ ಪೂರ್ವಭಾದ್ರ ನಕ್ಷತ್ರದ ಮೂರು ಭಾಗ ಇದೆ ಮೇಧಾವಿಗಳಾದಂಥವರು ಸಾಧಾರಣವಾಗಿ ಬುಧ ರಾಶಿಯವರು ಸಾರಿ ಮಿಥುನ ರಾಶಿಯವರು ಈ ಮಿಥುನ ರಾಶಿಯವರಿಗೆ ಬೌದ್ಧಿಕವಾದಂತಹ ಶಕ್ತಿಯನ್ನು ಕೊಡುವಂಥವನು ಯಾರು ಅಂತ ಕೇಳಿದರೆ ಬುಧನೇ ಕೊಟ್ಟಿರ್ತಾನೆ ಹಾಗಾದರೆ ಈ ರಾಶಿಯಲ್ಲಿ ಸರ್ಪ ಇದ್ದಾಗ ರಾಹು ಇದ್ದಾಗ ಯಾವ ಸಂದರ್ಭಕ್ಕೆ ಅತ್ಯುತ್ತಮವಾದಂತಹ ಮನೆ ಮಿಥುನ ರಾಶಿಯವರಿಗೆ ಒಂದೋ ಕನ್ಯಾ ಅಥವಾ ತುಲ ಅಥವಾ ಮಕರ ಅಥವಾ ಕುಂಭ ಅಥವಾ ಮೀನರಾಶಿ ಅಲ್ಲಿ ಬುಧನ ಸ್ಥಿತಿ ಇದ್ದಲ್ಲಿ ರಾಹು ದಶ ಒಳ್ಳೆಯ ಪರಿಣಾಮವನ್ನು ಕೊಡಬೇಕಾದಂಥದ್ದು ಸಾಧ್ಯವಾಗುತ್ತೆ ಕಟ್ಟ ಕಡೆಗೆ ಇದು ಕೂಡ ಎಲ್ಲದೂ ನಿಯಮ ಕಟ್ಟ ಕಡೆಯ ನಿಯಮ ಅಲ್ಲ ಸಾಮಾನ್ಯವಾಗಿ ಆದರೆ ಮೀನರಾಶಿಯಲ್ಲಿ ಒಂದು ಇರುವಂತಹ ಒಂದು ದೊಡ್ಡ ತೊಂದರೆ ಏನು ಅಂದರೆ ಬುಧ ಅಲ್ಲಿದ್ದಾಗ ನೀಚತ್ವವನ್ನು ಪಡೆದಿರ್ತಾನೆ ಅಂದರೆ ಅವನು ಇಪ್ಪತ್ತೆಂಟು ವರ್ಷದ ಯುವಕನಾಗಿ ಕಾಣಬೇಕಾದವನು ಎಂಬತ್ತೆರಡು ವರ್ಷದ ಯು ವೃದ್ಧನಂತೆ ಕಾಣಿಸಲಿಕ್ಕೆ ಆ ಜಾಗದಲ್ಲಿ ಹಾಗಾಗಿ ಅದಕ್ಕೆ ಡೆಬಿಲಿಟೇಟೆಡ್ ಸ್ಟೇಜ್ ಅಂತ ಹೇಳ್ತಾರೆ ಅಥವಾ ನೀಚ ಸ್ಥಿತಿ ಅಂತ ಹೇಳ್ತಾರೆ ನೀಚ ಸ್ಥಿತಿಯಲ್ಲಿ ಇರುವಂತಹ ಗ್ರಹಗಳು ಉತ್ತಮವಾದಂತಹ ಫಲವನ್ನು ಕೊಡುವುದಿಲ್ಲ ಅನ್ನುವಂಥದ್ದು ಒಂದು ವಾಡಿಕೆ ನೋಡಿ ಸಾಯಿಬಾಬಾ ಅವರು ಅವರ ಜಾತಕವನ್ನು ಪರಿಶೀಲಿಸಿದಾಗ ಅವರ ರಾಶಿ ಮಿಥುನ ರಾಶಿ ಜೀವನದ ಸಂದರ್ಭದಲ್ಲಿ ಅವರಿಗೆ ಮೊದಲನೇ ಹದಿನೇಳನೇ ವಯಸ್ಸಿನವರೆಗೂ ನಡೆದಂತಹ ರಾಹು ಸಂದರ್ಭ ಜೀವನದ ಸಂದರ್ಭದಲ್ಲಿ ಅವರ ದಾರಿಯನ್ನು ಎಲ್ಲಿಗೆ ತಲುಪಿಸ್ತು ಅಂತಂದರೆ ಅವರ ಬಗೆಗಿನ ಟೀಕೆ ಯಾರು ಏನನ್ನೇ ಮಾಡಬಹುದು ಆದರೆ ಅವರು ಒಬ್ಬ ಸಾಯಿಬಾಬಾ ಎಷ್ಟೊಂದು ರೀತಿಯಲ್ಲಿ ಈ ಸಾಮಾಜಿಕ ಚಾರಿಟಿ ವರ್ಕ್ಸ್ಗಳನ್ನು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಖಂಡಿತವಾಗಿ ನಾವು ಏನನ್ನು ಅವರನ್ನು ದೈವತ್ವದ ಸ್ವರೂಪದಲ್ಲಿ ಕಾಣಲೇಬೇಕಾದಂತಹ ಒಂದು ಗೌರವವನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ತನ್ನ ಮೂಲಕವಾಗಿ ಶಾಂತಿಯನ್ನು ಸಮಾಧಾನವನ್ನು ಅನೇಕ ರೀತಿಯ ದೈವತ್ವದ ಒಂದು ದೈವತ್ವದ ಸ್ವರೂಪ ಅಲ್ಲಿ ಇದೆ ಅನ್ನುವಂಥದ್ದಾದಾಗಲೇ ಅನೇಕರು ತಮ್ಮ ಕಷ್ಟಗಳಿಂದ ಹೊರಬಂದಂತಹ ಒಂದು ಶಾಂತಿಯ ಸ್ವರೂಪವನ್ನು ಪಡೆದು ಅನೇಕ ಸಕಾರಾತ್ಮಕ ಕೆಲಸಗಳಿಗೆ ಮುಂದಾಗುವಂತಹ ಶಕ್ತಿಯನ್ನು ಪಡೆದು ಬಿಡ್ತಾರೆ ಹಾಗಾಗಿ ಅನೇಕರ ಆ ಶಾಂತಿಯುತವಾದಂತಹ ಒಂದು ಸಂವೇದನೆಗೆ ಕಾರಣರಾದಂತಹ ಪುಟಪರ್ತಿ ಸಾಹೇಬಾಬರು ಅನೇಕರ ಒಳಿತಿಗೆ ಅವರು ಕಾರಣವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಹೇಳಬಹುದಾದಂಥದ್ದೇನು ಮಿಥುನ ರಾಶಿಯವರು ಬೌದ್ಧಿಕವಾಗಿ ಅತ್ಯಂತ ಗಟ್ಟಿಯಾದಂತಹ ಒಂದು ಶಕ್ತಿಯನ್ನು ಹೊಂದಿದಂಥವರಾಗಿರೋದರಿಂದ ರಾಹು ಈ ಒಂದು ಬೌದ್ಧಿಕ ಶಕ್ತಿಯ ಜೊತೆಗೆ ಈ ಒಂದು ಭವದ ಅಂದರೆ ಭೂಮಿಯ ಪಾರಮಾರ್ಥಿಕ ಭೂಮಿಯ ಆಚೆಗಿನ ಅಂದರೆ ನಾವು ಇರು ಈಗ ಇಲ್ಲಿ ಎಲ್ಲಿದ್ದೇವೆಯೋ ಇಲ್ಲಿಯ ಒಂದು ವಿಚಾರಗಳಿಗೂ ನಾವು ಅಂಟುಕೊಂಡಿರ್ತೇವೆ ಹಾಗೆಯೇ ನಮ್ಮ ಮರಣಾನಂತರದ ಯಾವುದೋ ಒಂದು ಆ ಘನ ತಿಮ್ಮಿರ ಅಲ್ಲಿ ಇರಬಹುದಾದಂತಹ ಅದ್ಭುತವಾದಂಥ ಯಾವುದೋ ಒಂದು ದೈವಿಕ ಶಕ್ತಿ ಅದನ್ನು ನಾವು ನೋಡಿಲ್ಲ ಅದನ್ನು ಊಹಿಸಬಹುದಾದದ್ದು ಯಾಕೆಂದರೆ ಇಷ್ಟೊಂದು ರೀತಿಯ ಜಾಗತಿಕವಾದಂಥ ಸ್ವರೂಪ ಇಷ್ಟೊಂದು ರೀತಿಯ ವಿಶ್ವದ ಸ್ವರೂಪ ಇದೆ ಅಂತಾದರೆ ನಮಗರಿಯದ ಯಾವುದೋ ಒಂದು ಘನ ಶಕ್ತಿ ಎಲ್ಲೋ ಒಂದು ಕಡೆ ಅದಕ್ಕೆ ಅಡಿಗರ ಒಂದು ಕವಿತೆ ಬರುತ್ತೆ ಅವರ ಕವಿತೆಯಲ್ಲಿ ಅವರು ಹೇಳ್ತಾ ಹೋಗುವಂಥದ್ದೇ ಸಪ್ತಸಾಗರದ ಆಚೆಗೆಯಲ್ಲೋ ಸುಪ್ತ ಸಾಗರ ಕಾದಿದೆ ಆ ಸುಪ್ತ ಸಾಗರ ಎಲ್ಲಿದೆ ಅಂತ ಕೇಳಿದರೆ ಅದು ನಾವು ಯಾರೂ ಕಂಡು ಬಂದವರಿಲ್ಲ ಆದರೆ ಅದು ಹೇಗಿರಬಹುದು ಎನ್ನುವಂತಹದ್ದನ್ನು ನಮ್ಮ ಅಂತರಂಗದ ಮಿಡಿತಗಳ ಮೂಲಕವಾಗಿ ನಾವು ಪರಿಗ್ರಹಿಸಬಹುದಾಗಿದೆ ಹಾಗಾಗಿ ಈ ಒಂದು ಅಂತರಂಗದ ಮಿಡಿತಗಳಲ್ಲಿ ಶಾಂತಿ ಸಮಾಧಾನಗಳನ್ನು ಪರಿಗ್ರಹಿಸುತ್ತಾ ನನ್ನನ್ನು ನಾನು ಮೇಲೆ ತಂದುಕೊಳ್ಳುವುದರೊಂದಿಗೆ ಅನ್ಯರ ಒಳಿತಿಗೂ ಕಾರಣವಾಗುವಂತಹ ಒಂದು ಶಕ್ತಿಯನ್ನು ರಾಹು ಕೊಡಬಲ್ಲ ಆದರೆ ಇವರ ಸಂದರ್ಭದಲ್ಲಿ ಗುರು ಅಷ್ಟೊಂದು ರೀತಿಯ ಒಳಿತಿನ ಸ್ವರೂಪದಲ್ಲಿ ಇಲ್ಲ ಅಂತಾದರೆ ಅಥವಾ ಸೂರ್ಯ ಅಷ್ಟೊಂದು ರೀತಿಯ ಒಳಿತಿನ ಸ್ವರೂಪದಲ್ಲಿ ಇಲ್ಲ ಅಂತಾದರೆ ಈ ರಾಹುವೆ ಈ ಮಿಥುನ ರಾಶಿಯವರ ಸಂಪೂರ್ಣವಾದಂತಹ ಒಂದು ಕುಸಿತಕ್ಕೆ ದಾರುಣತೆಗೆ ತಲ್ಲಣಗಳಿಗೆ ಇನ್ನಿರದ ರೀತಿಯ ಒಂದು ಪ್ರಾರಬ್ಧಗಳಿಗೆ ಕಾರಣವಾಗುವಂತಹ ಶಕ್ತಿಯ ಒಂದು ಆ ಘಟಸರ್ಪದ ಹೆಡೆಯನ್ನು ಕೂಡ ಎತ್ತಬಲ್ಲಂತಹ ಕೆಟ್ಟ ಸಂದರ್ಭ ಎದುರಾಗಿಬಿಡಬಹುದು ಹಾಗಾಗಿ ಇದು ಹೇಗೆ ಎದುರಾಗುತ್ತೆ ಅಥವಾ ಅಮೃತಮಯವಾದಂತಹ ರೂಪಕ್ಕೆ ತಿರುಗಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಜಾತಕವನ್ನು ಅರಿತು ಅದನ್ನು ವಿಶ್ಲೇಷಿಸುವುದರೊಂದಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಆದರೆ ಮಿಥುನ ರಾಶಿಯವರಿಗೆ ಅನೇಕ ಸಂದರ್ಭಗಳಲ್ಲಿ ಅದರಲ್ಲೂ ಬುಧನ ಶಕ್ತಿ ಅತ್ಯಂತ ಘನಿಷ್ಠವಾದಂತಹ ಸ್ವರೂಪದಲ್ಲಿ ಇದ್ದಾಗ ತೇಜೋಮಯವಾದಂತಹ ಸ್ವರೂಪವನ್ನು ಈ ವ್ಯಕ್ತಿಗಳಿಗೆ ತಂದುಕೊಡಬಹುದಾದಂತಹ ಒಂದು ಪರಮ ಔದಾರ್ಯವನ್ನು ಈ ರಾಹುಗ್ರಹ ಅನುಗ್ರಹಿಸ್ತದೆ ಸರ್ಪದೋಷ ರಾಹುಕಾಟ ಎಂಬಿತ್ಯಾದಿ ನಾವು ಏನು ಕರಿತೇವೆ ದೋಷ ಈ ದೋಷದ ಬಗೆಗಾಗಿ ಈ ಮಾಲಿಕೆಯಲ್ಲಿ ಕರ್ಕಾಟಕ ರಾಶಿಯವರ ಬಗೆಗೆ ರಾಹು ಹೇಗೆ ವರ್ತಿಸ್ತಾನೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ರಾಹುವಿನ ಏಟುಗಳು ಜಾಸ್ತಿ ಇರ್ತವೆ ಅದರ ಅರ್ಥ ಎಲ್ಲ ಕರ್ಕಾಟಕ ರಾಶಿಯವರು ಈ ಏಟುಗಳನ್ನು ತಿಂದಿದ್ದಾರೆ ಅಂತಲ್ಲ ಇದಕ್ಕೆ ಅನೇಕ ಅಪವಾದಗಳಿರ್ತವೆ ಈಗ ನಾವು ಯಾವುದನ್ನೇ ಈಗ ಇದ್ದವರಿಗೆ ಅನ್ನವನ್ನು ಹೆಚ್ಚಾಗಿ ತಿನ್ನಬಾರದು ಯಾವುದರಲ್ಲಿ ಸ್ಟಾರ್ಚ್ ಮತ್ತು ಸಕ್ಕರೆ ಅಂಶ ಜಾಸ್ತಿ ಇರ್ತದೋ ಅದನ್ನು ತಗೊಳ್ಬಾರ್ದು ಆದರೆ ಅದನ್ನು ಪೂರ್ತಿ ಬಿಟ್ಟು ಬಿಡಬೇಕು ಅಂತಲ್ಲ ಅದರ ಅರ್ಥ ಯಾವುದೋ ಒಂದು ಪ್ರಮಾಣದಲ್ಲಿ ಬೇಕು ಯಾವುದೋ ಒಂದು ಪ್ರಮಾಣದಲ್ಲಿ ಅದನ್ನು ನಾವು ನಿಯಂತ್ರಿಸಬೇಕು ಅನ್ನುವಂಥದ್ದು ಒಟ್ಟಾರೆಯಾದಂಥ ಅರ್ಥ ಹಾಗೆಯೇ ಕಟಕ ರಾಶಿಯವರಿಗೆ ಕೆಟ್ಟದ್ದನ್ನು ಮಾಡುವಂಥ ರಾಹು ಅಂದರೆ ಎಲ್ಲ ಸಂದರ್ಭದಲ್ಲಿಯೂ ಕೆಟ್ಟದ್ದನ್ನು ಮಾಡ್ತಾನೆ ಎಲ್ಲರ ಜಾತಕದಲ್ಲಿಯೂ ಕೆಟ್ಟದ್ದನ್ನು ಮಾಡ್ತಾನೆ ಅನ್ನುವಂಥದ್ದು ಅರ್ಥ ಅಲ್ಲ ಆದರೆ ಬೆಳಕಿನ ಮೂಲವಾದಂತಹ ಚಂದ್ರನ ನಾಯಕತ್ವದಲ್ಲಿ ಇರುವಂತಹ ಈ ಕರ್ಕಾಟಕ ರಾಶಿಯವರಿಗೆ ಬೆಳಕನ್ನು ಕಂಡರೆ ಆಗದೆ ಹೋದಂತಹ ರಾಹು ಅತ್ಯಧಿಕ ಪ್ರಮಾಣದಲ್ಲಿ ತನ್ನದಾದಂತಹ ಕೆಟ್ಟತನವನ್ನೇ ಪ್ರದರ್ಶಿಸ್ತಾನೆ ಮಿನಿನ ಒಳ್ಳೆಯದನ್ನು ಪ್ರದರ್ಶಿಸುವಂಥದ್ದು ಸ್ವಲ್ಪ ಕಷ್ಟ ಕೆಲವು ಎಕ್ಸೆಪ್ಷನ್ಸ್ ಅಪವಾದಗಳು ಇಲ್ಲಿ ಇರ್ತವೆ ಹಾಗಾದರೆ ಈ ಅಪವಾದಗಳು ಯಾವ ಇರುತ್ತೆ ಈ ಚಂದ್ರನ ಸಂದರ್ಭದಲ್ಲಿ ಗಜಕೇಸರಿ ಯೋಗ ಇದ್ದಿದ್ದರೆ ಈ ಚಂದ್ರನ ಸ್ವರೂಪದಲ್ಲಿ ಒಂದು ಶಶಿಮಂಗಳ ಯೋಗ ಇದ್ದಿದ್ದರೆ ಈ ಗಜಕೆ ಈ ಚಂದ್ರನ ಕಾರಣಕ್ಕಾಗಿಯೇ ಒಂದು ಧರ್ಮಕರ್ಮಾಧಿಪ ಯೋಗ ಆಗಿದ್ದರೆ ಇವೆಲ್ಲ ಯೋಗಗಳನ್ನು ನಾನು ಇನ್ನೊಂದು ಬಾರಿ ಪೂರ್ತಿ ವಿವರವಾಗಿ ಇದನ್ನು ವಿವರಿಸ್ತೇನೆ ಅನೇಕ ಯೋಗಗಳೊಂದಿಗೆ ತನ್ನ ಪ್ರಕಾಶವನ್ನು ಅದ್ಭುತವಾಗಿ ಮಿಂಚಿಸಬಲ್ಲಂತಹ ಚಂದ್ರ ಜಾತಕದಲ್ಲಿ ಇದ್ದಿದ್ದರೆ ರಾಹು ದೋಷ ಅಂತಹ ದೊಡ್ಡ ರೀತಿಯ ದುಷ್ಟ ಪರಿಣಾಮ ಪರಿಣಾಮವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ನಾವು ರವಿಶಾಸ್ತ್ರಿಯವರನ್ನು ನಾವು ಉದಾಹರಣೆಯಾಗಿ ಗ್ರಹಿಸ್ಬೋದು ರವಿಶಾಸ್ತ್ರಿಯವರು ಈ ಕರ್ಕಾಟಕ ರಾಶಿಗೆ ಸೇರಿದವರಾಗಿದ್ದಾರೆ ಹಾಗೆ ರಾಜ್ ಕಪೂರ್ ರಾಜ್ ಕಪೂರ್ ಅನೇಕ ರೀತಿಯ ಅದ್ಭುತ ಸಿನಿಮಾಗಳನ್ನು ಅವರು ಹೊರಗೆ ತಂದವರು ರಾಜ್ ಕಪೂರ್ ಸಿನಿಮಾದಲ್ಲಿ ಇರದೇ ಹೋದರೂ ಒಂದಿಷ್ಟು ಹಾಡುಗಳು ಇನ್ನಿಷ್ಟು ಕೇಳಬೇಕು ಅನ್ನುವಂತಹ ಒಂದು ತುಡಿತವನ್ನು ಪ್ರೇಕ್ಷಕನಲ್ಲಿ ಅಥವಾ ಶ್ರೋತೃವಿನಲ್ಲಿ ಅದು ಉಂಟು ಮಾಡ್ತಾ ಇತ್ತು ಯಾವುದೇ ರೀತಿಯಲ್ಲಿ ತನ್ನ ವೈಯಕ್ತಿಕವಾದಂತಹ ಜೀವನ ಕುಸಿಯಲ್ಲಿ ಆರ್ಥಿಕವಾಗಿ ಆದರೆ ನಾನು ಒಳ್ಳೆಯ ಚಿತ್ರವನ್ನು ಕಟ್ಟಿಕೊಡ್ತೇನೆ ಅನ್ನುವಂಥದ್ದು ಅವರದ್ದು ಐವತ್ತು ವರ್ಷಗಳ ಹಿಂದೆ ದೊಡ್ಡದಾದಂತಹ ಒಂದು ಲಾಸಿಗೆ ಅವರು ಒಳಗಾಗ್ತಾರೆ ಆ ಒಳಗಾದಾಗ ಅವರಿಗೆ ರಾಹು ದಶ ನಡೀತಾ ಇರುವಂಥ ಸಂದರ್ಭ ಅವರನ್ನ ಕಾಡ್ತಾ ಇತ್ತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಆದರೆ ಮತ್ತೆ ಗೆಲ್ತಾರೆ ಆ ಗೆಲ್ಲುವುದೇನು ಅವರದ್ದು ಅಲ್ಲಿ ಈ ಕಟಕ ರಾಶಿಯವರಿಗೆ ರಾಹು ಏನು ಮಾಡ್ತಾನೆ ಒಂದು ರೀತಿಯ ಈ ಜೂಜನ್ನು ಜೂಜ್ ಅಂದರೆ ಬರೇ ನಾವು ಬೆಟ್ಟಿಂಗ್ ಮಾಡೋದು ಅಥವಾ ಕುದುರೆಗೆ ರೇಸಿಗೆ ಹಣ ಹಾಕೋದು ಅಂತ ಮಾತ್ರ ಅಲ್ಲ ಸಿನಿಮಾ ಕೂಡ ಒಂದು ಜೂಜು ಯಾವುದೇ ಇರಲಿ ಎಲ್ಲಿ ಹಣವನ್ನು ಮಾಡುವಂಥದ್ದು ಕ್ಷೇತ್ರ ಇದೆಯೋ ನಾವು ಅದನ್ನು ಒಂದು ನಾವು ಹೋಟೆಲಿಯರಾಗಿ ನಿಲ್ತೀವಿ ಅಂತಂದರೆ ಒಬ್ಬ ಇಂಡಸ್ಟ್ರಿಯಲಾಗಿ ಇಂಡಸ್ಟ್ರಿಯಲಿಸ್ಟಾಗಿ ನಿಲ್ತೀವಿ ಅಂತಂದರೆ ಒಂದು ಹೊಸ ಯಾವುದೋ ಒಂದು ಕಾರ್ಖಾನೆಯನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೊರಟ್ರೆ ಯಾವುದೇ ಇರಲಿ ಅದೆಲ್ಲವೂ ಒಂದು ಜೂಜಾಗಿ ಇರುತ್ತೆ ಅದೊಂದು ಆ ಜೂಜನ್ನು ನಾವು ಗೆಲ್ಲಬೇಕಾದಂತಹ ಪರಿಣತಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರತಿಭೆಯ ಮೂಲಕವಾಗಿ ಹೊರಹೊಮ್ಮಿದರೂ ಕೂಡ ಗ್ರಹಗಳ ಮೂಲಕವಾಗಿ ಅದು ಸೋಲಾಗಿಯೂ ಪರಿಣಮಿಸುವಂಥ ಒಂದು ಸಂದರ್ಭ ಬಂದು ಬಿಡುತ್ತೆ ಮತ್ತು ಅದೇ ಜೂಜು ಇನ್ನೊಂದು ಯಾವುದೋ ಕಾರಣವಾದಂಥ ಅಂದರೆ ಈ ಜೂಜನ್ನು ಅವ ನಮ್ಮಲ್ಲಿ ಆ ಜೂಜಿನ ಬಗೆಗಾಗಿ ನಾವು ವಿಚಿತ್ರವಾದಂಥ ಒಂದು ಸಂವೇದನೆಯನ್ನು ರೂಪಿಸಿಕೊಡುವಂಥವರು ಯಾರು ಅಂತ ಕೇಳಿದಾಗ ಚಂದ್ರನೂ ಅದರಲ್ಲಿ ಒಬ್ಬ ಯಾಕೆಂದರೆ ಚಂದ್ರಮ ಮನಸ್ಸೋ ಜಾತಃ ಅಂದರೆ ಕಾಲಪುರುಷನ ಮನಸ್ಸಿನಿಂದ ಹುಟ್ಟಲ್ಪಟ್ಟವನು ನಮ್ಮ ಮನಸ್ಸನ್ನು ಸಂವೇದಿಸುವಂತಹ ದೊಡ್ಡ ಶಕ್ತಿಯನ್ನು ಚಂದ್ರ ಪಡೆದಿರ್ತಾನೆ ಈ ಚಂದ್ರನೇ ಕರ್ಕಾಟಕ ರಾಶಿ ಯಜಮಾನ ಆದರೆ ನೋಡಿ ರಾಜಕಪೂರ್ರವರಲ್ಲಿ ಚಿತ್ರವನ್ನು ನಿರ್ಮಿಸಲಿಕ್ಕೆ ಉತ್ಸಾಹವನ್ನು ಮತ್ತು ಶಕ್ತಿಯನ್ನು ಪ್ರತಿಭೆಯನ್ನು ತುಂಬಿದ್ದಾನೆ ಆದರೆ ರಾಹು ಅದನ್ನು ಕೆಡಿಸಲಿಕ್ಕೆ ಹೋಗುವಂತಹ ಎಲ್ಲ ರೀತಿಯ ದುರ್ಬರವಾದಂತಹ ಸಂದರ್ಭಗಳನ್ನು ಅವರ ಪಾಲಿಗೆ ಒದಗಿಸ್ಕೊಡ್ತಾನೆ ಹಾಗಾದರೆ ಅಲ್ಲಿ ಸೋತರೂ ಕೂಡ ಅವರು ಗೆದ್ದು ಎದ್ದು ನಿಲ್ಲಬೇಕು ಅನ್ನುವಂಥದ್ದಕ್ಕೆ ಯೋಚಿಸ್ತಾರೆ ಎದ್ದು ನಿಂತಾಗ ಮತ್ತೆ ಸೋಲನ್ನು ನಿರ್ಮಿಸ್ಕೊಡುವಂಥ ಇದೇ ರಾಹುವಿನ ಒಂದು ಸ್ಥಿತಿಗತಿಗಳಿಗೂ ಅವರು ಕಾರಣರಾಗ್ತಾರೆ ತನ್ನನ್ನು ತಾನು ಟಾರ್ಗೆಟ್ ಮಾಡಿಕೊಳ್ತಾರೆ ರವಿಶಾಸ್ತ್ರಿಯವರನ್ನು ಗಮನಿಸಿದಾಗ ಅವರಿಗೆ ಎಷ್ಟೋ ವರ್ಷ ಮಕ್ಕಳೇ ಆಗಿರಲಿಲ್ಲ ಅವರು ಅದಕ್ಕಾಗಿ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಬಂದು ಒಂದು ಪೂಜೆಯನ್ನು ಸಲ್ಲಿಸ್ತಾರೆ ಅವರ ಪರಂಪರೆಯ ಮನೆತನದ ಹಿಂದಿನ ಅವರು ಯಾಕೆಂದ್ರೆ ಮೂಲ ಅವರು ಕರ್ನಾಟಕದವರು ಅದರಲ್ಲೂ ಮಂಗಳೂರಿಗೆ ಹತ್ತಿರದ ಸ ಪ್ಲೇಸ್ ಅವರದ್ದು ಅವರ ಪ್ಲೇಸ್ ಯಾವುದಿತ್ತು ಅಂತ ನಿರ್ದಿಷ್ಟವಾಗಿ ಈಗ ನನಗೆ ನೆನಪಿಗೆ ಬರ್ತಾ ಇಲ್ಲ ಬಟ್ ಮಂಗಳೂರಿಗೆ ಸಮೀಪದ ಒಂದು ಹಳ್ಳಿ ಅವರ ಮೂಲ ಏನಿದ್ದಾರೆ ಅವರ ಊರು ಆ ಊರಿಗೆ ಬಂದು ತಮ್ಮ ದೈವಕ್ಕೆ ಪ್ರಾರ್ಥನೆ ಮಾಡಿಕೊಳ್ತಾರೆ ಈ ಒಂದು ನಾಗದೋಷಕ್ಕಾಗಿ ಏನು ಮಾಡ್ತಾರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಆದರೆ ಆಶ್ಚರ್ಯ ಅನ್ನುವಂತೆ ಅವರಿಗೆ ಮಗುವನ್ನು ಆ ಒಂದು ಸುಬ್ರಹ್ಮಣ್ಯ ಕರುಣಿಸ್ತಾನೆ ಇದನ್ನು ಆಕಸ್ಮಿಕ ಅಂತ ತಿಳ್ಕೊಂಡ್ರೆ ಆಕಸ್ಮಿಕ ಆದರೆ ದೈವದ ಅನುಗ್ರಹ ಯಾವ ಸ್ವರೂಪದಲ್ಲಿ ಅದು ಬರ್ತದೆ ಏಕೆಂದರೆ ನಾವು ಮತ್ತೆ ನಾನು ಅಡಿಗರ ಬಗೆಗೆ ಭಾಳ ಹೇಳುವಂತಹದ್ದು ಯಾಕೆ ಅಂತಂದರೆ ಅವರು ಅನೇಕ ಇಂತಹ ರೀತಿಯ ಸೂಕ್ಷ್ಮಗಳನ್ನು ತಮ್ಮ ಕವಿತೆಗಳನ್ನು ತುಂಬ್ತಾರೆ ಇದು ಬಾಳು ನೋಡು ಇದ ಬಲ್ಲೆನೆಂದರು ತಿಳಿದಾತ ಧೀರನಿಲ್ಲ ಹಲವುತನದ ಮೈಮರೆಸುವಾಟವಿದು ನಿಜವೂ ತೋರದಲ್ಲ ಈ ಜೀವನ ಅನ್ನುವಂಥದ್ದು ಹಲವುತನದ ಮೈಮರೆಸುವಂಥ ಆಟ ಈ ಮೈಮರೆಸುವಂಥ ಆಟವನ್ನು ಯಾರು ನಿರ್ಮಾಣ ಮಾಡ್ತಾರೆ ಹಾಗಾದರೆ ಕತ್ತಲಿನ ಸ್ವರೂಪವನ್ನು ಹೊಂದಿದಂತಹ ಈ ಕೇತುಗಳು ಮೈಮರೆಸುವಂಥ ಆಟವನ್ನು ನಮ್ಮ ಜೀವನದಲ್ಲಿ ನಿರ್ಮಾಣ ಮಾಡುವಂಥದ್ದಕ್ಕೆ ಪ್ರಧಾನವಾದಂತಹ ಭೂಮಿಕೆಯನ್ನು ವಹಿಸ್ತಾರೆ ಅವು ಕತ್ತಲ ಕೂಪಗಳು ನಾವು ಅವನ್ನು ಟಚ್ ಮಾಡಬೇಕು ಅಂದರೆ ಅದನ್ನು ಮುಟ್ಟಲಿಕ್ಕೆ ಸಾಧ್ಯವಾಗಲ್ಲ ಆದರೆ ಆ ಕತ್ತಲಿನ ಸಂದರ್ಭ ಸೂರ್ಯ ಮತ್ತು ಚಂದ್ರರ ಒಂದು ಆ ರೇಖಾ ಛೇದನ ಅವರ ಪಥದ ರೇಖಾ ಛೇದನಗಳ ಮೂಲಕವಾಗಿ ನಿರ್ಮಾಣವಾಗುವಂಥ ಕತ್ತಲೇನಿದೆ ಅದು ಶಕ್ತಿಯ ಸ್ವರೂಪವಾದಂಥ ರಾಹುಕೇತುಗಳ ರೂಪದಲ್ಲಿ ಅದು ನಮಗೆ ಗೋಚರಕ್ಕೆ ಬರುತ್ತೆ ರಾಹುಕೇತುಗಳು ಯಾವಾಗಲೂ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಕರೆಕ್ಟಾಗಿ ನೂರ ಎಂಬತ್ತು ನೂರ ಎಂಬತ್ತು ಡಿಗ್ರಿಯ ಅಂತರದಲ್ಲಿ ನಿಂತಿರ್ತಾರೆ ಅಂದರೆ ಇವು ಕತ್ತಲಿನ ಕೂಪಗಳಾದರೂ ಕೂಡ ಕತ್ತಲಿನ ಕೂಪದಲ್ಲೂ ಶಕ್ತಿ ಇದೆ ಆ ಕತ್ತಲಿನ ಕೂಪದಲ್ಲಿ ಶಕ್ತಿಯ ಜೊತೆಗೆ ನಮ್ಮನ್ನು ಕುಸಿಯುವಂತೆ ಮಾಡುವಂತಹ ಒಂದು ಕೆಟ್ಟತನದ ಧೋರಣೆಗಳು ಕೂಡ ಕೂಡ್ಕೊಂಡಿರ್ತವೆ ಹಾಗಾದರೆ ಇವು ಹೇಗೆ ನಮ್ಮ ತಿನಿಸಿನಲ್ಲಿ ನಾವು ಗೋಡಂಬಿಯನ್ನು ಅಥವಾ ಈ ತೆಂಗಿನ ತುರಿಯನ್ನು ಅಥವಾ ನಾವು ಯಾವುದೇ ರೀತಿಯ ಪದಾರ್ಥವನ್ನು ಕೆಲವು ಪದಾರ್ಥಗಳು ಹೇಗಿರ್ತವೆ ಅಂದರೆ ಯಾವುದಕ್ಕೆ ಹಾಕಿದರೂ ಕೂಡ ಒಂದು ರುಚಿ ಬರುತ್ತೆ ಹಾಗೆಯೇ ಈ ರಾಹುಕೇತುಗಳು ಯಾವುದರ ಜೊತೆ ಸೇರಿದರೂ ಕೂಡ ಆ ಒಳ್ಳೆಯ ವಸ್ತುಗಳ ಆಂತರ್ಯವನ್ನು ಕೆಡಿಸಬಹುದಾದಂತಹ ದುಷ್ಟತನಕ್ಕೆ ಕೈ ಹಾಕುವಂತಹ ಕೆಲಸವನ್ನು ಮಾಡ್ತವೆ ಜೀವನವನ್ನು ಹಾಳು ಮಾಡಿಬಿಡಬಹುದಾದಂತಹ ವಿಚಿತ್ರಕ್ಕೆ ಅವು ತಮ್ಮನ್ನು ತಾವು ಏನು ಮಾಡಿಕೊಡ್ತವೆ ಗಹಗಹಿಸಿ ನಗುವಂತಹ ಶಕ್ತಿಯ ಸ್ವರೂಪವಾಗಿ ಎದ್ದು ನಿಂತ್ಬಿಡ್ತವೆ ಆದರೆ ಎಲ್ಲ ಸಂದರ್ಭಗಳಲ್ಲೂ ಹಾಗೆ ಅಂತಲ್ಲ ಈಗ ರವಿಶಾಸ್ತ್ರಿಯವರು ಕ್ರಿಕೆಟ್ ಆಟವನ್ನು ಗ್ರಹಿಸಿಕೊಂಡಾಗ ಅಥವಾ ಯಾವುದೋ ಒಂದು ಸುಬ್ರಹ್ಮಣ್ಯದಂಥ ಕ್ಷೇತ್ರಕ್ಕೆ ಹೋಗಿ ಆ ಸರ್ಪಕ್ಕೆ ಶರಣಾದಾಗ ಅದೇ ಸರ್ಪ ಅವರಿಗೆ ಒಂದು ಮಗುವನ್ನು ಕೊಟ್ಟಿತಲ್ಲ ಅನ್ನುವಂಥದ್ದನ್ನು ಆಕಸ್ಮಿಕ ಎನ್ನುವಂತಹ ರೀತಿಯಲ್ಲಿ ನೋಡದೆಯೇ ಇದೊಂದು ಅನುಗ್ರಹ ಸ್ವರೂಪವಾದದ್ದು ಅನ್ನುವಂಥ ರೀತಿಯಲ್ಲಿ ನಾವು ನಮ್ಮ ವಿಶ್ಲೇಷಣೆ ಅಥವಾ ನಮ್ಮ ಮನಸ್ಸನ್ನು ತೆರೆದು ನೋಡಿದಾಗ ಹೌದಲ್ಲ ಜೀವನದಲ್ಲಿ ಯಾ ಇಷ್ಟೆಲ್ಲ ದೊಡ್ಡ ರೀತಿಯ ಸೋಜಿಗೆಗಳು ತುಂಬಿಕೊಂಡಿದೆಯಲ್ಲ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರುತ್ತೆ ರಾಜ್ ಕಪೂರ್ ಸಂದರ್ಭದಲ್ಲೂ ಇದೇ ಆಗುತ್ತೆ ಇನ್ನೂ ಅನೇಕ ವ್ಯಕ್ತಿಗಳ ಹೆಸರು ಹೇಳಬಹುದು ಇಂದಿರಾ ಗಾಂಧಿಯವರ ಸಂದರ್ಭವನ್ನು ಹೇಳಬಹುದು ಗಾಂಧಿಯವರ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬನು ತಿಳಿದಿರಬಹುದಾದಂಥದ್ದು ರಾಜಕಪೂರ್ ಸಂದರ್ಭವು ಪ್ರತಿಯೊಬ್ಬನು ತಿಳಿದಿರಬಹುದಾದಂಥದ್ದು ಆದರೆ ಈ ರಾಹುಕೇತುಗಳ ನೆಲೆಯಲ್ಲಿ ನಾವು ಅದನ್ನು ಗ್ರಹಿಸಿದಾಗ ಅನೇಕ ರೀತಿಯ ವಿಶಿಷ್ಟವಾದಂಥ ಸ್ವರೂಪಗಳು ನಮಗೆ ಯಾಕೆ ಈ ರೀತಿಯಲ್ಲಿ ರಾಹುಕೇತುಗಳು ರಾಹು ಸರ್ಪದೋಷ ಯಾಕೆ ತೊಂದರೆ ಕೊಡ್ತದೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಡ್ಬಹುದು ಹೀಗೆ ಆಂತರ್ಯದಲ್ಲಿ ಬೆಳಕಿನ ಮೂಲವಾದಂತಹ ಚಂದ್ರನ ಆಡಳಿತದ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯವರನ್ನು ಪೀಡಿಸಬೇಕು ಅನ್ನುವಂಥದ್ದು ಸರ್ಪದ ಉದ್ದೇಶವಾಗಿದ್ದರೂ ಕೂಡ ಹಿತವಾದ ಸಂದರ್ಭದ ಯಾವುದೋ ಚೌಕಟ್ಟುಗಳು ಈ ಸರ್ಪಕ್ಕೆ ದೊರಕಿದವು ಅಂತಾದರೆ ಅಂತರಂಗದಲ್ಲಿ ಸನ್ ಸರ್ವಸ್ವವನ್ನು ಅನುಗ್ರಹಿಸುವಂತಹ ಒಂದು ಪುಣ್ಯಪದವಾದಂತಹ ಅನುಗ್ರಹದ ಮೂಲವೂ ಆಗಿ ಇದು ನಿಲ್ಲುತ್ತದೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಡ್ಬೇಕು ಸರ್ಪದೋಷ ಈ ಮಾಲಿಕೆಯಲ್ಲಿ ಸಿಂಹರಾಶಿಯವರಿಗೆ ಸರ್ಪ ಯಾವ ರೀತಿಯಲ್ಲಿ ತೊಂದರೆಯನ್ನು ತರಬಹುದಾದಂತಹ ಕೋಪವಾಗತ್ತೆ ಯಾವ ಸಂದರ್ಭದಲ್ಲಿ ಇದೇ ಸಿಂಹರಾಶಿಯವರಿಗೆ ಒಡಿತನ್ನು ನಿರ್ಮಿಸಿಕೊಡಬಹುದಾದಂತಹ ಕುಂಭವಾಗುತ್ತೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ವಿಶ್ಲೇಷಿಸೋಣ ನಾನು ಈ ಎಲ್ಲ ಸಂದರ್ಭದಲ್ಲಿ ಹೇಳ್ತಾ ಬಂದಂತೆ ಸರ್ಪದ ಈ ಒಂದು ರಾಹುಕೇತುಗಳ ದುಷ್ಟತನ ಏನು ಅಂದರೆ ಬೆಳಕು ಅವರಿಗೆ ಆಗೋದಿಲ್ಲ ಎಲ್ಲಿ ಬೆಳಕಿದೆಯೋ ಅದನ್ನು ಭಗ್ಗಂತ ಅದನ್ನು ಆರಿಸುತ್ತೆ ನಾವು ಹೇಗೆ ಇವತ್ತು ಮಲಗೋದಕ್ಕಿಂತ ಮುಂಚೆ ಲೈಟನ್ನು ಆರಿಸ್ತೇವೆಯೋ ಹಾಗೆ ನಮಗೆ ಬೇಕಾದಂತಹ ಲೈಟನ್ನು ಕೂಡ ಈ ರಾಹುಕೇತುಗಳು ಆರಿಸಿಬಿಡ್ತಾವೆ ಹಾಗಾದರೆ ಆರಿಸಿಬಿಡ್ತಾವೆ ಅಂತಾದರೆ ಆರಿಸ್ಬಿಡ್ತಾವೆ ಅನ್ನೋದು ಮಾತ್ರ ಅಲ್ಲ ಅಮೃತಮಯವಾದಂತಹ ಹೃದಯವನ್ನು ಹೊಂದಿದಂತಹ ವಿಶೇಷ ಈ ಜಾತಕದಲ್ಲಿ ರಾಹುವಿಗೋ ಕೇತುವಿಗೋ ಒದಗಿ ಬಂದಿತ್ತು ಅಂತಾದರೆ ಕತ್ತಲನ್ನು ಕೂಡ ಬೆಳಕನ್ನಾಗಿ ಪರಿವರ್ತಿಸುವಂತಹ ಯಕ್ಷಣಿ ವಿದ್ಯೆಯೂ ಈ ಗ್ರಹಗಳಲ್ಲಿ ಉಂಟು ಅನ್ನುವಂಥದ್ದನ್ನು ನಾನು ಬಹಳ ಒತ್ತಿ ಹೇಳ್ತೇನೆ ಆದರೆ ಮುಖ್ಯವಾಗಿ ಈ ಸಿಂಹರಾಶಿಯವರಿಗೆ ಸಿಂಹ ರಾಶಿಯ ಯಜಮಾನ ಸೂರ್ಯ ಸೂರ್ಯನ ಆಂತರ್ಯವೇ ಬೆಳಕಿನ ಮೂಲ ನಾವಿವತ್ತು ಅವನನ್ನು ಬೌದ್ಧಿಕವಾಗಿ ನಮ್ಮನ್ನು ಪ್ರಚೋದಿಸು ಬುದ್ಧಿಶಕ್ತಿಯಲ್ಲಿ ಪ್ರಚೋದಿಸು ಅಂತ ನಾವು ಗಾಯತ್ರಿ ಮಂತ್ರದಲ್ಲಿ ಕೇಳ್ಕೊಳ್ತೇವೆ ದಿವ್ಯೋ ಅವನು ಪ್ರಚೋದಯ ಅಂತ ಕೇಳ್ಕೊಳ್ತೇವೆ ಯಾವ ರೀತಿಯಲ್ಲಿ ಪ್ರಚೋದನೆ ಹಾಗಾದರೆ ಎಲ್ಲಿ ಬೆಳಕಿದೆಯೋ ಅಲ್ಲಿ ಪ್ರಚೋದನೆ ಸಿಗುತ್ತೆ ಯಾಕೆಂದರೆ ಬೆಳಕು ಬಂದಾಗ ಸಂಪೂರ್ಣವಾದಂತಹ ತೇಜೋಹೀನವಾದಂತಹ ನಮ್ಮ ಕಣ್ಣುಗಳು ಅರಳುಕೊಳ್ತವೆ ಯಾಕೆ ಅಂದರೆ ನಾವು ಗ್ರಹಿಸಬಹುದಾದಂತಹ ಗ್ರಹಿಸುವಂತಹದ್ದು ಅಂದರೆ ಏನು ನಾವು ನಮ್ಮ ಎಂದೂ ನೋಡದೆ ಹೋದಂತಹ ಯಾವುದೋ ಒಬ್ಬ ರೋಗಿ ಒಂದು ಹತ್ತು ಒಂದು ಆರು ತಿಂಗಳಿನಿಂದ ಒಂದು ದವಾಖಾನೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಇನ್ನು ಡಾಕ್ಟ್ರು ಮನೆಗೆ ಹೋಗಬಹುದು ಅಂತ ಹೇಳಿದರೆ ಆ ಭೂಮಿಯನ್ನು ಸ್ಪರ್ಶಿಸುವಂಥ ನಮ್ಮ ಕಾಲುಗಳಿಗೆ ಆಗುವಂಥ ಅನುಭವ ಇದೆಯಲ್ಲ ಅದು ಆ ಬೆಳಕಿನ ನೆಲೆಯಲ್ಲಿಯೇ ನಮ್ಮ ಕಾಲು ಮತ್ತು ನೆಲ ಎರಡೂ ಆ ಬೆಳಕಿನ ಸ್ವರೂಪದಲ್ಲಿ ನಮ್ಮ ಕಣ್ಣಿನ ಗೋಚರಕ್ಕೆ ಬಂದಾಗ ಆ ನಾನು ಸಾವನ್ನ ಗೆದ್ದು ಬಂದೆ ಅನ್ನುವಂತಹ ಒಂದು ಸಾರ್ಥಕತೆ ಮನಸ್ಸಿನಲ್ಲಿ ಬರುತ್ತೆ ಒಂದಲ್ಲ ಒಂದು ದಿನ ಇದ್ದಿದ್ದೆ ಆದರೆ ಯುಕ್ತವಲ್ಲದ ಸಂದರ್ಭದ ಸಾವು ಯಾರೂ ಸ್ವೀಕರಿಸಿದಕ್ಕೆ ರೆಡಿ ಆಗಿರೋದಿಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ನಾವು ಯಾವುದನ್ನು ಗ್ರಹಿಸಬಲ್ಲೆವೋ ಅವೆಲ್ಲವೂ ಬೆಳಕಿನ ಕಾರಣಕ್ಕಾಗಿಯೇ ಆಗಬೇಕು ಕತ್ತಲಿನಲ್ಲೇ ನಾವು ಯಾವುದನ್ನೂ ಗ್ರಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ನಮ್ಮ ಕಣ್ಣು ಕೆಲಸ ಮಾಡಬೇಕಾದರೆ ನಮ್ಮ ಕಣ್ಣಿನ ನರ ಕೆಲಸ ಮಾಡಬೇಕಾದರೆ ನಮ್ಮ ಶರೀರದ ಕೆಮಿಸ್ಟ್ರಿ ಕೆಲಸ ಮಾಡಬೇಕಾದರೆ ನಮಗೆ ಬೇಕಾದ ಜೀವ ಜಗತ್ತು ಕೊಡಬೇಕಾದ ಆಹಾರದ ಒಂದು ಸಂಸ್ಕರಣವಾಗಬೇಕಾದರೆ ಬೆಳಕು ಬೇಕು ಯಾವುದೋ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ರಾತ್ರಿಯ ಸಂದರ್ಭಗಳು ಕೆಲವು ಒಳಿತಿನ ಒಂದು ಔಷಧೀಯ ಸಸ್ಯಗಳನ್ನು ಬೆಳೆಸುವಂತಹ ಕಿಂಚಿತ್ತಾದಂತಹ ಒಂದು ಶಕ್ತಿಯನ್ನು ಹೊಂದಿರಬಹುದು ಆದರೆ ಬೆಳಕಿಲ್ಲದೆಯೇ ಜೀವನವಿಲ್ಲ ಒಂದು ಮಗು ನಾವು ಒಂದು ಮಗುವಿನ ತಂದೆಯಾದವು ಅಂತಾದರೆ ಅದೂ ಒಂದು ಬೆಳಕೆ ಮದುವೆಯಾದೆವು ಅಂತಾದರೆ ಅದೂ ಒಂದು ಬೆಳಕೆ ಮನೆಯನ್ನು ಕಟ್ಟಿದೆವು ಅಂತಾದರೆ ಅದೂ ಒಂದು ಬೆಳಕೆ ನಮಗೆ ಪ್ರಮೋಷನ್ ಆಯಿತು ಅಂತಾದರೂ ಅದೂ ಒಂದು ಬೆಳಕೆ ಆದರೆ ಈ ಎಲ್ಲ ಬೆಳಕನ್ನು ಕೇವಲ ಸ ಸೂರ್ಯ ಮಾತ್ರ ಸೃಷ್ಟಿಸ್ತಾನೆ ಅಂತಲ್ಲ ಆದರೆ ಕೆಲವು ಬೆಳಕಿನ ಆ ಮೂಲವನ್ನು ಕೊಡಬಹುದಾದಂತಹ ನಮ್ಮ ಕತ್ತಲನ್ನು ನಿವಾರಿಸಬಹುದಾದಂತಹ ಸೂರ್ಯನನ್ನು ಕಂಡರೆ ಈ ರಾಹುಕೇತುಗಳಿಗೆ ಆಗೋದಿಲ್ಲ ಹಾಗಾಗಿ ನಾವು ಗ್ರಹಣದ ಸಂದರ್ಭದಲ್ಲಿ ಏನು ಹೇಳ್ತೇವೆ ಇದು ಐತಿಹ್ಯ ರಾಹುಕೇತುಗಳು ಎನ್ನುವಂತಹ ರಾಕ್ಷಸ ಆ ಒಂದು ಭಾಗಗಳು ಏನು ಮಾಡ್ತವೆ ಸೂರ್ಯನನ್ನು ನುಂಗುತ್ತವೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಚಂದ್ರಗ್ರಹಣದ ಸಂದರ್ಭದಲ್ಲಿ ಚಂದ್ರನನ್ನು ನುಂಗ್ತವೆ ಈ ಒಂದು ಕಥೆಗೆ ನಾವು ಇದನ್ನು ನಂಬುತ್ತೇವೆ ನಾವು ಯಾಕೆಂದರೆ ಆ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಆ ಬೆಳಕಿನ ಕಾರಣಕ್ಕಾಗಿನ ಆ ಒಂದು ನೆರಳು ಬೆಳಕಿನ ಆಟ ಇದೆಯಲ್ಲ ಮಾನವನ ಅಥವಾ ಈ ಒಂದು ಪೃಥ್ವಿಯ ಜೀವಿಗಳ ಮೇಲೆ ಅದು ಯಾವುದೇ ಸಸ್ಯ ಇರಲಿ ಪ್ರಾಣಿ ಇರಲಿ ಸರ್ಪ ಇರಲಿ ಹಕ್ಕಿಗಳಿರಲಿ ಏನೋ ಒಂದು ರೀತಿಯ ಪರಿಣಾಮವನ್ನು ನಾವು ಕೊಡುತ್ತೆ ಆ ಪರಿಣಾಮವು ನಿರ್ದಿಷ್ಟವಾಗಿ ಯಾವುದು ಅನ್ನುವಂಥದ್ದನ್ನು ನಾವು ಇನ್ನಿಷ್ಟು ತಿಳಿದುಕೊಳ್ಬೇಕಾದಂಥದ್ದು ಇದೆ ಈ ಹಂತದಲ್ಲಿ ವಿಜ್ಞಾನಿಗಳು ಗ್ರಹಣದಿಂದ ಕೆಟ್ಟ ಪರಿಣಾಮಗಳು ಆಗೋದಿಲ್ಲ ಅದು ಒಂದು ಪ್ರಾಕೃತಿಕವಾದಂಥ ವಿಶೇಷ ಅಷ್ಟೇ ಅದರ ಹೊರತಾಗಿ ಅದು ಏನೂ ಇಲ್ಲ ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾ ಇದ್ದರೂ ಕೂಡ ಅದು ಕೊಡಬಹುದಾದಂತಹ ಗ್ರಹಣದ ಸಂದರ್ಭ ಕೊಡಬಹುದಾದಂತಹ ಕೆಲವು ವ್ಯತಿರಿಕ್ತವಾದಂತಹ ಪರಿಣಾಮಗಳು ಯಾವುದು ಅನ್ನುವಂಥದ್ದನ್ನು ನಿರ್ದಿಷ್ಟ ನೆಲೆಯಲ್ಲಿ ಗಟ್ಟಿಯಾಗಿ ಹೇಳಬೇಕಾದರೆ ಅದಕ್ಕೆ ಬೇಕಾದಂತಹ ಉದಾಹರಣೆಗಳನ್ನು ನಾವು ಒದಗಿಸಬೇಕಾಗತ್ತೆ ಇರಲಿ ಆ ವಿಷಯ ಇನ್ನೊಂದು ಇಲ್ಲಿ ಕುಂ ಈ ಒಂದು ಸಿಂಹರಾಶಿಯವರಿಗೆ ರಾಹು ಒಳಿತನ್ನು ಮಾಡಿದರೆ ನಮ್ಮ ಭಾರತದ ಹಿಂದಿನ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಬಹಳ ಮೇಧಾವಿ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾರು ಬೇಕಾದರೂ ಒಬ್ಬ ಅಧ್ಯಕ್ಷ ಆಗಬಹುದು ಉಪಾಧ್ಯಕ್ಷ ಆಗಬಹುದು ಮಂತ್ರಿ ಆಗಬಹುದು ಪ್ರಧಾನಮಂತ್ರಿ ಆಗಬಹುದು ಆದರೆ ಆ ಆಡಳಿತಾತ್ಮಕವಾದಂತಹ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಬೌದ್ಧಿಕವಾದಂತಹ ಶಕ್ತಿಯೂ ಅವರಲ್ಲಿ ಒಗ್ಗೂಡಿದೆ ಅಂತಾದರೆ ಕೆಲವರಲ್ಲಿ ನಾವು ನಿರೀಕ್ಷೆ ಮಾಡುವಂತಹ ಈ ಒಂದು ಶೈಕ್ಷಣಿಕ ಅರ್ಹತೆಗಳಿರದೇ ಹೋಗಿರಬಹುದು ಆದರೆ ಆ ಒಂದು ಕಾಮನ್ ಸೆನ್ಸ್ ಏನಿರುತ್ತೆ ಅದು ಜೋರಾಗಿರುತ್ತೆ ಅವರು ಕೂಡ ಅದ್ಭುತವಾದಂತಹ ಆಡಳಿತವನ್ನು ಅವರು ಏನು ಬಿ ಎಸ್ ಸಿ ಆಗಿರಬೇಕು ಅಂತಿಲ್ಲ ಇಂಜಿನಿಯರ್ ಆಗಬೇಕು ಅಂತಿಲ್ಲ ಆದರೆ ಅವರು ಅದ್ಭುತವಾದಂತಹ ಬೌದ್ಧಿಕ ಆ ಒಂದು ಶಕ್ತಿಯಿಂದ ಆ ಒಂದು ಕಾಮನ್ ಸೆನ್ಸಿಂದ ಬರೇ ಭಾರತವನ್ನೆಲ್ಲ ಜಗತ್ತನ್ನೇ ನಿಯಂತ್ರಿಸಬಹುದಾದಂತಹ ಒಂದು ಪ್ರತಿಭೆಯನ್ನು ಪಡೆದಿರ್ತಾರೆ ಅಂತಹ ಪ್ರತಿಭೆಯ ಮೂಲವಾಗಿ ಬೆಳೆದಂಥವರು ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತೀಯ ತಾತ್ವಿಕತೆಯ ಮೀಮಾಂಸೆಯನ್ನು ಅಂತಾರಾಷ್ಟ್ರೀಯವಾಗಿ ಅವರು ಚರ್ಚೆ ಮಾಡಿದವರು ಯಾವುದೇ ಎಲ್ಲ ವೇದಿಕೆಗಳಲ್ಲಿಯೂ ಅವರು ಭಾರತೀಯ ಒಂದು ಆ ಒಂದು ಆಧ್ಯಾತ್ಮಿಕ ಅಥವಾ ಪಾರಮಾರ್ಥಿಕವಾದಂಥ ಅಥವಾ ನಾವು ಏನು ಫಿಲಾಸಫಿ ಅಂತ ಹೇಳ್ತೇವೆ ಅದನ್ನು ಎಲ್ಲ ವಿ ವಿವಿಧ ವೇದಿಕೆಗಳಲ್ಲಿ ಜಗತ್ತಿನಾದ್ಯಂತ ಅವರು ಹಂಚಿಕೊಂಡಿದ್ದಾರೆ ಭಾರತದ ಭಗವದ್ಗೀತೆ ಯಾಕೆ ಮುಖ್ಯವಾಗತ್ತೆ ವಿದುರ ನೀತಿ ಯಾಕೆ ಮುಖ್ಯವಾಗತ್ತೆ ವೇದಗಳು ಏನು ಹೇಳುತ್ತೆ ಉಪನಿಷತ್ತುಗಳು ಏನನ್ನು ವ್ಯಕ್ತಪಡಿಸುತ್ತೆ ಭಾರತೀಯ ಮೀಮಾಂಸೆಗಳು ಯಾಕೆ ಯಾವ ಸ್ವರೂಪದಲ್ಲಿ ಜೀವನದ ಅನೇಕ ಹಂತಗಳನ್ನು ವಿವಿಧ ನೆಲೆಯಲ್ಲಿ ಬಗೆದು ಅದು ವಿಂಗಡಿಸಿ ಪೃಥಕ್ಕರಿಸಿ ಅದು ನಮಗೆ ಬೆಳಕಿನ ದಾಹವನ್ನು ಅಥವಾ ಜ್ಞಾನದ ದಾಹವನ್ನು ಒದಿ ತಳಿಸಲಿಕ್ಕೆ ಬೇಕಾದಂತಹ ವಸ್ತುವನ್ನು ಒದಗಿಸ್ಕೊಡುತ್ತೆ ಅನ್ನುವಂಥದ್ದನ್ನು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅದ್ಭುತವಾಗಿ ನಡೆಸಿದಂಥ ಚೈತನ್ಯ ಅದು ಬರೀ ಅಧಿಕಾರವನ್ನು ಮಾತ್ರ ಹಿಡ್ಕೊಂಡವರಲ್ಲ ಆ ಒಂದು ಪಾರಮಾರ್ಥಿಕ ತತ್ವವನ್ನು ಹೊಂದಿದಂತಹ ಹಾಗೆಯೇ ಅಧಿಕಾರದ ಸಂದರ್ಭದಲ್ಲಿ ತನ್ನದೇ ಆದಂತಹ ಒಂದು ಗಟ್ಟಿತನವನ್ನು ಹೊಂದಿದಂತಹ ಅಪರೂಪದ ವ್ಯಕ್ತಿತ್ವ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹಾಗಾಗಿ ವ್ಯಕ್ತಿತ್ವದ ಸಂದರ್ಭವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕಾದಂಥದ್ದನ್ನು ರಾಹುವಿನ ಸಂದರ್ಭ ಎಲ್ಲಾದರೂ ಇವರಿಗೆ ಬೇಡದೇ ಹೋದ ರೀತಿಯ ಅಸಮತೋಲನ ಅಸಮತೋಲನವನ್ನು ಹೊಂದಿದೆ ಅಂತಾದರೆ ಈ ಸಿಂಹರಾಶಿಯವರು ಬಹಳ ಎಚ್ಚರದ ನೈತಿಕವಾದ ಹೆಜ್ಜೆಗಳನ್ನು ಇಡ್ತೇನೆ ಅನ್ನುವಂತಹ ಒಂದು ಒಂದು ಆತ್ಮ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಆ ಆತ್ಮ ಸಂಕಲ್ಪವನ್ನು ಇವರು ಮಾಡಿಕೊಂಡ್ರು ಅಂತಾದರೆ ಆ ಆತ್ಮ ಸಂಕಲ್ಪದ ಕಾರಣಕ್ಕಾಗಿಯೇ ಸೂರ್ಯ ಇವರನ್ನು ಮೇಲೆತ್ತುವಂಥದ್ದಕ್ಕೆ ಹಲವು ಅವಕಾಶಗಳಿರ್ತವೆ ಯಾಕೆಂದರೆ ಸೂರ್ಯನ ಒಂದು ಒಳ್ಳೆಯ ವಿಚಾರ ಏನು ಅಂತಂದರೆ ಸೂರ್ಯ ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಿಸ್ತಾ ಹೋಗ್ತಾನೆ ಸೂರ್ಯ ಒಳ್ಳೆಯವನಾದಾಗ ಈ ರಾಶಿಯವರಿಗೆ ಇವರಿಗೆ ಬೇಕಾದಂತಹ ಸಂದರ್ಭದ ಯಾವುದೋ ಒಂದು ರಾಶಿಗೆ ಅವರು ಪ್ರವೇಶಿಸಿದಾಗ ಈ ಸಿಂಹರಾಶಿಯವರಿಗೆ ಒಳಿತನ್ನು ಮಾಡಿಕೊಡುವಂತಹ ಸಂಪೂರ್ಣ ಅನುಗ್ರಹವನ್ನು ಆತ ಏನು ಮಾಡ್ತಾನೆ ರೂಪಿಸಿಕೊಡ್ತಾನೆ ಸಿಂಹರಾಶಿಯವರಿಗೆ ನಾ ಅವನ ಆ ಒಂದು ಓಡಾಟದ ಸಂದರ್ಭದಲ್ಲಿ ಆತ ಮೇಷಕ್ಕೆ ಬಂದ ಅಂತಾದರೆ ಅಥವಾ ಆತ ಮಿಥುನ ರಾಶಿಗೆ ಬಂದ ಅಂತಾದರೆ ಅಥವಾ ಆತ ಕನ್ಯಾ ರಾಶಿಗೆ ಬಂದ ಅಂತಾದರೆ ವೃಶ್ಚಿಕಕ್ಕೆ ಬಂದ ಅಂತಾದರೆ ಹೀಗೆ ಅನೇಕ ರೀತಿಯಲ್ಲಿ ಒಳಿತನ್ನು ನಿರ್ಮಾಣ ಮಾಡಿಕೊಡುವಂತಹ ಪರಮ ಕಾಮಧೇನುವಾಗಿಯೂ ಈ ಸೂರ್ಯ ನಿಂತ್ಕೊಳ್ತಾನೆ ಆ ನೈತಿಕತೆಯ ಮಾರ್ಗದಲ್ಲಿ ಹೊರಟಾಗ ಈ ದುಷ್ಟನಾದಂಥ ರಾಹು ಅನೇಕ ರೀತಿಯ ದುರ್ಭರತೆಗಳನ್ನು ಅಥವಾ ಹೆಸರನ್ನು ಹಾಳು ಮಾಡುವಂತಹ ವ್ಯಕ್ತಿತ್ವವನ್ನು ಕುಸಿಸುವಂತಹ ಒಂದು ಶಕ್ತಿಯನ್ನು ಇಟ್ಟುಕೊಂಡರೂ ಕೂಡ ಎಚ್ಚರದ ನಡೆಯೊಂದಿಗೆ ಈ ಒಂದು ಸಿಂಹರಾಶಿಯವರು ಸೂರ್ಯನ ಮೂಲಕವಾಗಿ ಅನೇಕ ಸಿದ್ಧಿಗಳನ್ನು ಪಡೆಯುವಂತಹ ಪರಮೋಚ್ಚ ಒಳಿತಿನ ಸ್ಥಿತಿಯನ್ನು ಎದುರಿಸಿ ಗೆಲ್ಲಬಹುದಾದಂತಹ ಅದ್ಭುತ ನಾವು ಕಾಣಬಹುದಾಗಿದೆ ಸರ್ಪದೋಷ ಈ ಮಾಲಿಕೆಯಲ್ಲಿ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇದು ದೋಷಕಾರಕವಾಗಿರುತ್ತೆ ಚರ್ಚೆ ಮಾಡೋಣ ಕನ್ಯಾರಾಶಿಯವರದ್ದು ಮೂಲತಃ ಬಹಳ ಮೃದು ಸ್ವಭಾವಿಗಳು ಯಾವಾಗ ಬುಧನ ಸಂದರ್ಭಕ್ಕೆ ಮಂಗಳನ ಸಂಯೋಜನೆ ಉಂಟಾಗುತ್ತೋ ಆಗ ಇವರು ಕೆರಳಿ ನಿಲ್ಲುವಂತಹ ಒಂದು ಸಂದರ್ಭವೂ ಇರುತ್ತೆ ಹಾಗೆಯೇ ರಾಹು ಕೂಡ ಇವರಿಗೆ ಯೋಗ್ಯವಲ್ಲದೆ ಹೋದಂತಹ ಕೆರಳುವಿಕೆಯನ್ನು ಉನ್ಮಾದವನ್ನು ಕೊಡುವಂಥದ್ದಕ್ಕೆ ಕಾರಣವಾಗಿ ನಿಲ್ಲುವಂತಹ ಘಟನೆ ನಡೆದು ಬಿಡಬಹುದು ಏಕೆಂದರೆ ಈ ರಾಶಿಯವರು ಹಾಗಾದರೆ ಸಫರ್ ಆಗುವಂಥ ಅಂಶಗಳು ಎಲ್ಲಿರ್ತವೆ ಗುರುವಿನ ಸಂದರ್ಭ ಸ್ವಲ್ಪ ಆಚೆ ಈಚೆ ಆಗಿ ದುರ್ಬಲವಾಗಿದೆ ಅಂತಾದರೆ ಸಾಂಸಾರಿಕ ಜೀವನ ಹದಗೆಡುತ್ತೆ ಅಥವಾ ಮದುವೆ ವಿಳಂಬವಾಗಬಹುದು ಮದುವೆ ಆಗದೆ ಹೋಗಬಹುದು ಅದೇ ರೀತಿಯಲ್ಲಿ ಇದೇ ಗುರುವಿನ ಕಾರಣಕ್ಕಾಗಿ ಸುಖ ಹೇಳುವಂಥದ್ದು ಮರೀಚಿಕೆ ಆಗ್ಬೋದು ಮೃ ಶುಕ್ರ ಅದ್ಭುತವಾಗಿ ಇದ್ದಾನೆ ಈ ರಾಶಿಯವರಿಗೆ ಅಂತ ಅದರಲ್ಲಿ ಏನಾಗುತ್ತೆ ಈ ಕನ್ಯಾ ರಾಶಿಯವರು ಎಷ್ಟೇ ತೊಂದರೆದಾಯಕನಾದಂತಹ ರಾಹು ಇದ್ದರೂ ಕೂಡ ಅತ್ಯಂತ ಅದ್ಭುತವಾದಂತಹ ಮಾತುಗಾರರಾಗ್ತಾರೆ ವಾಗ್ಮಿಗಳಾಗ್ತಾರೆ ವಾಕ್ಪಟುತ್ವದಿಂದಲೇ ಮ ಈ ಮಾತು ಹೇಳುವಂಥದ್ದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ನಾವು ಹೇಳ್ತೇವೆ ಆದರೆ ಮಾತು ಬಲ್ಲವ ಮಾಣಿಕ್ಯ ತಂದ ಅನ್ನೋದು ನಮ್ಮ ನಾಣ್ಣುಡಿಯಲ್ಲಿದೆ ಹಾಗಾಗಿ ಮಾತು ಅದ್ಭುತವಾದದ್ದನ್ನು ಜೀವನದಲ್ಲಿ ನಿರ್ಮಿಸಿಕೊಡೋದಕ್ಕೆ ಬೇಕಾದಂತಹ ಸಂಜೀವನೆಯನ್ನು ಒದಗಿಸುತ್ತೆ ಹಾಗಾಗಿ ಶುಕ್ರ ಒಳ್ಳೆಯದಿದ್ದಾನೋ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ ಆದರೆ ಅದೇ ಶುಕ್ರ ಮಂಗಳನ ದೋಷಕ್ಕೆ ಒಳಗಾದಾಗ ರಾಹುವಿನ ತೊಂದರೆಯೂ ಒದಗಿ ಬಂತು ಅಂತಾದರೆ ಈ ರಾಶಿಯಲ್ಲಿಯೇ ರಾಹು ಇದ್ದಾನೆ ಅಂತಾದರೆ ಮಾತು ಮಾತು ಯಾವಾಗಲೂ ಜಾಸ್ತಿ ಆದರೆ ಅಜೀರ್ಣ ಒಮ್ಮೊಮ್ಮೆ ನಮ್ಮ ಮಾತು ಏನಾಗುತ್ತೆ ನಾವು ಸಹಜವಾಗಿಯೇ ಮಾತಾಡಿರ್ತೇವೆ ಆದರೆ ಅದನ್ನು ಕೇಳಿಸಿಕೊಳ್ಳುವಂತಹ ವ್ಯಕ್ತಿ ಅದನ್ನು ವಿಚಿತ್ರವಾದ ನೆಲೆಯಲ್ಲಿ ಕೇಳಿಸಿಕೊಂಡು ಬೇಕಿರದಂತಹ ಯೋಚನೆಗೆ ಬದ್ಧನಾಗಿ ನಮ್ಮ ಬಗೆಗಾಗಿ ತಪ್ಪು ತಿಳುವಳಿಕೆಯನ್ನು ಹೊಂದುವಂತಹ ಸ್ಥಿತಿಗತಿಗಳು ಇರುತ್ತವೆ ಹಾಗಾಗಿ ಇವೆಲ್ಲ ಅಂಶಗಳನ್ನು ಗಮನಿಸಬೇಕು ಈಗ ಒಬ್ಬ ರಾಹು ಕೆಟ್ಟದಾಗಿ ಕನ್ಯಾ ರಾಶಿಯವರಿಗೆ ಅಂತಾದರೆ ರಾಹುವಿನ ಮೂಲಕವಾಗಿ ಮಾತ್ರ ಕೆಟ್ಟದ್ದಾಗುವಂಥದ್ದು ಅನ್ನುವಂಥದ್ದು ಒಂದು ನಿಯಮ ಅಲ್ಲ ಅದು ನಿಯಮವೂ ಹೌದು ಆದರೆ ಕೆಟ್ಟದ್ದಾಗಬೇಕಾದರೆ ಎಲ್ಲೆಲ್ಲಿಂದ ಇದಕ್ಕೆ ಬೇಕಾದಂತಹ ವಸ್ತುಗಳನ್ನು ಮೂಲ ವಸ್ತುಗಳನ್ನು ನಾವು ಎಳ್ಕೊಳ್ತಾವೆ ಅಂತಾದರೆ ಶುಕ್ರನಿಂದ ಎಳೆದುಕೊಳ್ಳುವಂತಹ ಸಂದರ್ಭ ಇರುತ್ತೆ ಅಂದರೆ ಶುಕ್ರನಿಂದ ಎಳೆದುಕೊಂಡಲ್ಪಟ್ಟಾಗ ಮಾತು ಜಾಸ್ತಿ ಆಗುವಂಥದ್ದು ಆಡುವಂಥ ಮಾತು ಆ ಸಂದರ್ಭಕ್ಕೆ ಯೋಗ್ಯವಲ್ಲ ಅಂತ ಅನಿಸಬಹುದಾದಂಥದ್ದು ಎಷ್ಟು ನಿಷ್ಠುರತೆಯನ್ನು ನಾವು ಮಾತಿನ ಮೂಲಕವಾಗಿ ತೋರಿಸಬೇಕೋ ಅಷ್ಟು ನಿಷ್ಠುರತೆಯನ್ನು ತೋರಿಸದೆಯೇ ಹೇಳಬೇಕಾದಂಥ ಮಾತನ್ನು ಮೃದು ಸ್ವರೂಪದಲ್ಲಿ ಆಡಬಹುದಾದಂಥ ಗುಣವನ್ನು ಕಳೆದುಕೊಳ್ಳುವಂಥದ್ದು ಈ ಮೂಲಕವಾಗಿ ಸಂಸಾರದಲ್ಲಿಯೇ ಬಿರುಕು ಬಂಧುಗಳಲ್ಲಿನ ಬಿರುಕು ಔಚಿತ್ಯಪೂರ್ಣವಾದಂತಹ ಪಾಂಡಿತ್ಯ ವಿದ್ವಾಂಸ ಶಕ್ ವಿದ್ವಾನ್ ಅಂದರೆ ತಿಳಿದ ತಿಳಿದಂತಹ ಬೌದ್ಧಿಕ ಶಕ್ತಿಯ ದೊಡ್ಡ ಹಿಮಾಲಯದೆತ್ತರದ ಒಂದು ಜ್ಞಾನದ ಪರ್ವತ ಇದ್ದರೂ ಕೂಡ ಅದು ಉಪಯೋಗವಿಲ್ಲ ಅನ್ನೋ ರೀತಿಯಲ್ಲಿ ಕುಸಿದು ಬೀಳುವಂತಹ ಜೀವನವೇ ಕುಸಿದು ಬೀಳುವಂಥ ಸಂದರ್ಭವನ್ನು ಇವರು ಎದುರಿಸಬಹುದು ಹಾಗೆಯೇ ಲಾಭದ ಮನೆಯ ವಿಚಾರದಾದ ಚಂದ್ರ ಕೇಮದ್ರಮ ದೋಷವನ್ನು ಹೊಂದಿದ್ದಾನೆ ಅಂತಾದರೆ ಕ್ಷೀಣಚಂದ್ರನಾಗಿದ್ದಾನೆ ಅಂತಾದರೆ ಕ್ಷೀಣ ಚಂದ್ರ ಆಗುವಂಥದ್ದು ವಿವಿಧ ನೆಲೆಯಲ್ಲಿ ಆಗ್ತಾ ಇರುತ್ತೆ ಒಂದು ಗ್ರಹ ಕ್ಷೀಣವಾಗುತ್ತೆ ಅಂದರೆ ಅದು ವಿವಿಧ ನೆಲೆಯಲ್ಲಿ ಆಗ್ತಾ ಇರುತ್ತೆ ಚಂದ್ರ ಕ್ಷೀಣವಾಗಿದ್ದಾನೆ ಅಂದರೆ ಅವನ ಸೂರ್ಯನ ಭಾಳ ಹತ್ತಿರದಲ್ಲಿ ಅಮಾವಾಸ್ಯೆ ಚಂದ್ರ ಅಂತಾದರೂ ಆಗ ಆಗಿಬಿಡಬಹುದು ಅಥವಾ ಕೇಮದ್ರಮ ದೋಷವನ್ನು ಹೊಂದದಂಥ ಚಂದ್ರ ಹೇಳಿದ್ರೂ ಕೂಡ ಆ ದೋಷ ಬರಬಹುದು ಅಂದರೆ ಚಂದ್ರನ ಕ್ಷೀಣತ್ವ ಅನೇಕ ಕಾರಣಗಳಿಗಾಗಿ ನಡೆಯುತ್ತೆ ಅಂತಹ ಕ್ಷೀಣ ಚಂದ್ರನೂ ಆದಾಗ ಈ ಕನ್ಯಾ ರಾಶಿಯವರು ಸ್ವಲ್ಪ ಮಟ್ಟಿಗಿನ ಅಂದರೆ ಇವರ ಮೆಂಟಲ್ ಸ್ಟೇಟಸ್ ಹೇಗಿದೆ ಅನ್ನುವಂಥದ್ದನ್ನು ಸ್ವಲ್ಪ ಅನ್ಯರು ಮಾತನಾಡಿಕೊಳ್ಳುವ ರೀತಿಯಲ್ಲಿ ಬೆಳವಣಿಗೆಗಳು ನಡೆದು ಬಿಡ್ತವೆ ಮುಖ್ಯವಾಗಿ ಈ ಒಂದು ಕನ್ಯಾ ರಾಶಿಯವರು ಮಾತಿನ ಮೇಲೆ ತಮ್ಮ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕಾದಂಥದ್ದು ಬಹಳ ಪ್ರಮುಖವಾದಂಥ ವಿಷಯ ಆಗಿರುತ್ತೆ ಹಾಗೆಯೇ ಅನೇಕದ್ದಾದ ರೀತಿಯ ಸಕ್ಸಸ್ ಬಂದಿರುವಂಥ ಸಂದರ್ಭದಲ್ಲಿ ಈ ಸಕ್ಸಸ್ ಅನ್ನುವಂಥದ್ದು ಇದು ಗಟ್ಟಿಯಾಗಿ ನಿಲ್ಲಬಲ್ಲಂತಹ ಒಂದು ಅದ್ಭುತ ಸ್ವರೂಪವನ್ನು ಪಡೆದಿದೆ ತನ್ನ ನಿಯಂತ್ರಣದಲ್ಲಿದೆ ಎನ್ನುವಂಥದ್ದನ್ನು ಇವರು ಗ್ರಹಿಸಿದರೂ ಕೂಡ ಕ್ಷಣ ಮಾತ್ರದಲ್ಲಿ ಅದನ್ನು ಕಳೆದುಕೊಳ್ಳಬಹುದಾದಂತಹ ಒಂದು ವಿಚಿತ್ರ ಘಟ್ಟ ನಿರ್ಮಾಣ ಆಗೋದರಿಂದ ಇದೇ ರಾಹು ನಿರ್ಮಾಣ ಮಾಡೋದರಿಂದ ಈ ಪ್ರತಿ ಘಟ್ಟದಲ್ಲಿಯೂ ಕುಸಿದು ಬೀಳಬಹುದು ಅನ್ನುವಂತಹ ಘಟ್ಟದ ಬಗೆಗಾಗಿನ ಒಂದು ವೈಚಾರಿಕತೆಯನ್ನು ಇವರು ಇಟ್ಟುಕೊಳ್ಬೇಕಾಗತ್ತೆ ಹಾಗಾದರೆ ಸ ಎಲ್ಲವೂ ಸರಿ ಇದ್ದಾಗ ಭವಿಷ್ಯವನ್ನು ಓದಬಹುದಾದಂತಹ ಇದೇ ರಾಶಿಯವರು ಎಲ್ಲವೂ ಸರಿ ಇರದೇ ಹೋದಂತಹ ಸಂದರ್ಭದಲ್ಲಿ ರಾಹುವಿನ ಕಾರಣದಿಂದ ನಾಳೆ ಏನಾಗಬಹುದು ಅನ್ನುವಂತಹ ನಾಳೆ ಎಷ್ಟೋ ವರ್ಷಗಳ ನಂತರದ್ದಲ್ಲ ನಾಳೆ ಏನಾಗಬಹುದು ಅನ್ನುವಂಥ ವರ್ತಮಾನವನ್ನು ಕೂಡ ಮರೆತು ಬಿಡ್ತಾರೆ ಹಾಗೂ ಎಷ್ಟೆಲ್ಲವನ್ನು ನಾನು ನಿಯಂತ್ರಿಸಬಲ್ಲೆ ಅನ್ನುವಂತಹ ಒಂದು ಅತಿಯಾದ ಆತ್ಮವಿಶ್ವಾಸದಿಂದ ಸರ್ರನೆ ಉಂಟಾಗುವಂತಹ ಸೋಲಿಗೆ ಮುಮ್ಮುಖವಾಗಿ ತಮ್ಮನ್ನು ಸಂಪೂರ್ಣ ಶಕ್ತಿಹೀನಗೊಳಿಸಿಕೊಳ್ಳುವಂತಹ ದುರ್ಬರ ಸ್ಥಿತಿಗೆ ತಳ್ಳಿಕೊಳ್ಳಬಲ್ಲರು ಹಾಗಾಗಿ ಯಾರದೋ ಮೂಲಕವಾಗಿ ಆಗುವಂತಹ ನಾಶ ಬಂದು ನನ್ನಿಂದಲೇ ನನ್ನ ನಾಶವನ್ನು ಮಾಡಿಕೊಳ್ಳುವಂಥದ್ದು ಇನ್ನೊಂದು ಈ ರಾಶಿಯವರು ತನ್ನಿಂದಲೇ ತಮ್ಮಿಂದಲೇ ತಮ್ಮ ನಾಶವನ್ನು ಮಾಡಿಕೊಳ್ಳುವತ್ತ ಮಾಡಿಕೊಳ್ಳುವುದರತ್ತ ಈ ರಾಹುವಿನ ಕಾರಣದಿಂದಾಗಿ ತಮ್ಮ ಹೆಜ್ಜೆಯನ್ನು ಇಡಬಹುದಾದಂತಹ ಸಂದರ್ಭಗಳು ಸೃಷ್ಟಿಯಾಗಿ ಬಿಡ್ತವೆ ಹಾಗಾಗಿ ಎಲ್ಲ ರೀತಿಯಲ್ಲಿ ತಮ್ಮ ಅತ್ಯಂತ ಶಕ್ತಿಯುತವಾದ ದಿನಗಳ ಸಂದರ್ಭದಲ್ಲಿಯೂ ಎಲ್ಲಿ ನಾನು ಜಾರಿ ಬೀಳಬಹುದು ಎನ್ನುವಂತಹದರ ಬಗೆಗೆ ಯೋಚನೆ ಹಾಗೆಯೇ ಮುಂದೊಂದು ದಿನ ನಡೆಯಬಹುದಾದಂತಹ ಅಪಾಯ ಇವತ್ತಿನ ಶ್ರೇಷ್ಠತೆಯ ಬಗೆಗಾಗಿ ಅಥವಾ ಇವತ್ತಿನ ಯಶಸ್ಸಿನ ಬಗೆಗಾಗಿ ನಕಾರಾತ್ಮಕವಾದ ಪರಿಣಾಮವನ್ನು ಬೀರದೇ ಹೋದ ರೀತಿಯಲ್ಲಿ ಮನಸ್ಸನ್ನು ಧೈರ್ಯದಿಂದ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕಾದಂಥ ವ್ಯವಧಾನದಲ್ಲಿ ಸಂಯೋಜಿಸಿಕೊಳ್ಳಬಲ್ಲರು ಅಂತಾದರೆ ನಿರ್ದಿಷ್ಟವಾದಂತಹ ಯಶಸ್ಸನ್ನು ಒಂದೊಮ್ಮೆ ರಾಹುವಿನ ಪೀಡೆ ಇದ್ದರೂ ಕೂಡ ರಾಹುವನ್ನು ಜಯಿಸಬಲ್ಲಂತಹ ಶಕ್ತಿಯನ್ನು ಇವರು ಪಡೆಯಬಲ್ಲರು ಹಾಗಾಗಿ ಸ್ವರ್ಗವೇ ಇರಲಿ ಅಥವಾ ನರಕವಿರಲಿ ಸ್ವಯಂ ಸೃಷ್ಟಿ ಸೃಷ್ಟಿ ಸೃಷ್ಟಿಯಾಗುವಂತಹ ಸನ್ನಿವೇಶ ಬಂದರೆ ಆತ್ಮಸ್ವರೂಪದ ನಿಗ್ರಹದೊಂದಿಗೆ ಬೌದ್ಧಿಕ ಸ್ವರೂ ಆ ಒಂದು ವ್ಯವಧಾನದೊಂದಿಗೆ ಬೌದ್ಧಿಕವಾದ ಶಕ್ತಿಯೊಂದಿಗೆ ಅದನ್ನು ಗೆಲ್ಲುವಂತಹ ತಾಳ್ಮೆಯನ್ನು ಇವರು ತೋರಿಸ್ಬೇಕು ಈ ರಾಶಿಯವರಿಗೆ ತಾಳ್ಮೆ ಬಹಳ ಕಷ್ಟ ಯಾಕೆಂದರೆ ಇವರದ್ದು ಕೂಡ ಮಿಥುನ ರಾಶಿಯಾಗಿ ಹೊಯ್ದಾಟದ ಒಂದು ಮನಸ್ಸಿರುತ್ತೆ ಯಾಕೆ ಮೊ ಹೊಯ್ದಾಟದ ಮನಸ್ಸಿರುತ್ತೆ ಅಂತಂದರೆ ಚಂದ್ರ ಮನಸ್ಸನ್ನು ನಿಯಂತ್ರಿಸುವಂಥ ಚಂದ್ರ ಇವರಿಗೆ ಮಾರಕನಾಗಿರ್ತಾನೆ ಆತ ಏಕಾದಶ ಸ್ಥಾನದ ಯಜಮಾನನಾದರೂ ಕೂಡ ಏಕಾದಶ ಸ್ಥಾನದ ಯಜಮಾನನಾಗಿ ಮಾರಕನಾಗಿರೋದರಿಂದ ಮನಸ್ಸನ್ನು ಅಸ್ತವ್ಯಸ್ತಗೊಳಿಸ್ತಾನೆ ಹಾಗಾಗಿ ನಾನು ಹೇಳುವಂಥದ್ದೇನು ಯಾವುದು ನಾವು ಅರಿಷಡ್ವರ್ಗಗಳು ಅಂತ ಹೇಳ್ತೇವೋ ಈ ಅರಿಷಡ್ವರ್ಗಗಳ ಹತ್ತಿರ ನಮ್ಮ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕಾದಂತಹ ಗಟ್ಟಿತನವನ್ನು ಚಾಕಚಕ್ಯತೆಯನ್ನು ಈ ರಾಶಿಯವರು ತೋರಿಸಿದರೆ ರಾಹುವಿನ ದೋಷದಿಂದ ಪಾರಾಗಬಲ್ಲಂತಹ ಒಂದು ಅದ್ಭುತ ವಿಸ್ಮಯವನ್ನು ಇವರು ಸೃಷ್ಟಿ ಮಾಡಲಿಕ್ಕೂ ಸಾಧ್ಯವಿದೆ ಸರ್ಪದೋಷ ಈ ಮಾಲಿಕೆಯಲ್ಲಿ ತುಲಾರಾಶಿಯವರು ಸರ್ಪದೋಷದಿಂದಾಗಿ ಎದುರಿಸಬಹುದಾದಂತಹ ಕಷ್ಟಗಳೇನು ಅಥವಾ ಈ ಸರ್ಪದ ವಿಚಾರವೇ ಯಾವ ರೀತಿಯಲ್ಲಿ ಅನುಕೂಲಕ್ಕೂ ಬರಬಹುದು ತುಲಾರಾಶಿಯವರ ಮುಖ್ಯವಾದಂತಹ ಒಂದು ಫೀಚರ್ಸ್ ಏನಂತಂದರೆ ಜನರ ಎದುರು ಬಹಳ ನೀಟಾಗಿ ತಮ್ಮನ್ನು ಪ್ರೆಸೆಂಟ್ ಮಾಡೋದಕ್ಕೆ ಪ್ರಸ್ತುತಿಗೊಳಿಸ್ಕೊಳ್ಳೋದಕ್ಕೆ ಇವರು ಆಸಕ್ತರಾಗಿರ್ತಾರೆ ಇಟ್ಸ್ ರಿಯಲಿ ಗುಡ್ ನಮ್ಮನ್ನು ನಾವು ಚೆನ್ನಾಗಿ ಏನು ಜನರ ಮುಂದೆ ನಮ್ಮನ್ನು ಪ್ರೆಸೆಂಟ್ ಮಾಡಬೇಕಾದಂತಹ ಶಕ್ತಿಯನ್ನು ಸ್ಮಾರ್ಟ್ನೆಸ್ಸನ್ನು ಸ್ಮಾರ್ಟ್ನೆಸ್ ಅಂತಂದ್ರೆ ಓವರ್ ಸ್ಮಾರ್ಟ್ನೆಸ್ ಅಲ್ಲ ಸ್ಮಾರ್ಟ್ನೆಸ್ಸನ್ನು ನಾವು ತೋರಿಸ್ಬೇಕು ನಮ್ಮಲ್ಲಿ ಅನೇಕ ದೌರ್ಬಲ್ಯಗಳಿರ್ತವೆ ಆದರೆ ಆ ದೌರ್ಬಲ್ಯಗಳನ್ನು ನಾವು ಮೆಟ್ಟಿ ನಿಲ್ಲುವ ಹಾಗೂ ನಮ್ಮಲ್ಲಿರುವ ಶಕ್ತಿ ಯಾವುದೋ ಅದನ್ನು ಗಟ್ಟಿಯಾಗಿ ತೋರಿಸಬಹುದಾದಂಥ ರೀತಿ ನೀತಿಯನ್ನು ಶುಕ್ರ ಈ ತುಲಾರಾಶಿಯವರು ತೋರಿಸ್ಬೇಕು ತೋರಿಸಲಿಕ್ಕೆ ಇವರು ಹಂಬಲವನ್ನು ಹೊಂದಿರ್ತಾರೆ ಹಾಗಾದರೆ ಆ ಹಂಬಲಕ್ಕೆ ಕತ್ತರಿ ಹಾಕುವಂಥ ಕೆಟ್ಟ ಕೆಲಸವನ್ನು ರಾಹು ಇರ್ತಾನೆ ಈಗ ನಾನೊಬ್ಬ ಸಿನಿಮಾ ನಟ ಆಗಬೇಕು ಅಂತ ಇರ್ತೇನೆ ನನ್ನಲ್ಲಿ ಎಲ್ಲ ರೀತಿಯ ಪ್ರತಿಭೆಗಳು ಇರುತ್ತವೆ ನನ್ನನ್ನು ಪ್ರೆಸೆಂಟ್ ಮಾಡಿಕೊಡುವಂಥ ಒಂದು ಚೈತನ್ಯವೂ ಇರುತ್ತೆ ಆದರೆ ನಾನು ಸಿನಿಮಾ ನಟ ಆಗಲಾರೆ ಯಾಕೆಂದರೆ ನನ್ನ ಹೈಟ್ ಅದಕ್ಕೆ ಅನುಮತಿಯನ್ನು ಕೊಡಲ್ಲ ಈ ಹೈಟ್ ಯಾರಿಂದಾಗಿ ಇದು ಈ ಒಂದು ಬೇಕಾದಂಥ ರೀತಿಯ ಹೈಟನ್ನು ಅದು ಹೊಂದಿರದೆ ಹೋಗೋದಕ್ಕೆ ಕಾರಣವಾಗಿ ನಿಂತುಕೊಳತ್ತೆ ಅಂದರೆ ಇದೇ ರಾಹು ಆ ವಿಚಾರವನ್ನು ನಡೆಸಬಲ್ಲಂತಹ ದುಷ್ಟ ಭಯೋತ್ಪಾದಕನಾಗಿ ತುಲಾರಾಶಿಯವರ ಪಾಲಿಗೆ ನಿಂತುಕೊಳ್ತಾನೆ ಮಂಗಳ ಏನಾದರೂ ಈ ತು ತುಲಾರಾಶಿಯವರಿಗೆ ಕೆಟ್ಟದ್ದಾಗಿದ್ದು ರಾಹು ಕೆಟ್ಟದ್ದಾಗಿದ್ದಾನೆ ಅಂತಾದರೆ ಇವರು ಯಾರನ್ನು ತಮ್ಮ ಅನುಕೂಲಕ್ಕಾಗಿ ತಮ್ಮ ಸಂಪನ್ನವಾದಂತಹ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಬೇಕಾದಂತಹ ವಿಚಾರಕ್ಕೆ ವೇದಿಕೆಯನ್ನು ಒದಗಿಸಬಲ್ಲಂಥ ವ್ಯಕ್ತಿಗಳಿರ್ತಾರೋ ಅವರನ್ನು ಸಮೀಪಿಸಲಿಕ್ಕೆ ಎಲ್ಲಿ ಇವರಿಗೆ ತೊಂದರೆ ಆಗುತ್ತೆ ಅಂತಾದರೆ ಇಂಥವರಿಗೆ ಸಿಗುವಂಥದ್ದು ಅಹಂಕಾರದ ಒಂದು ದೊಡ್ಡ ಮೊತ್ತವನ್ನು ಹೊತ್ತುಕೊಂಡಂಥ ವ್ಯಕ್ತಿಗಳೇ ಸಿಗುತ್ತಾರೆ ಹೊರತು ಇವರ ಪ್ರತಿಭೆಯನ್ನು ಒಂದು ಯೋಗ್ಯವಾದಂತಹ ದಾರಿಗೆ ತಂದು ನಿಲ್ಲಿಸಬಲ್ಲಂತಹ ಒಂದು ಸಂಜೀವಿನಿಯಾಗಿ ನಿಲ್ಲುವಂತಹ ವ್ಯಕ್ತಿಗಳು ಇವರಿಗೆ ಸಿಗೋದಿಲ್ಲ ಇದರ ಅರ್ಥ ಏನು ತುಲಾರಾಶಿಯವರಿಗೆ ರಾಹುವಿನ ದೋಷವಿದ್ದಾಗ ಈ ಗಾಡ್ ಫಾದರ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಅದನ್ನು ನಾವು ಮದರ್ ಇಂಡಿಯಾ ಅಂತ ಅಂದರೆ ಈ ಮ ನಮ್ಮ ಇಂಡಿಯಾದ ಸಂದರ್ಭದಲ್ಲಿ ಮದರ್ ಇಂಡಿಯಾ ಅಂದರೆ ಒಂದು ಅದೃಷ್ಟ ದೇವತೆ ಲಕ್ ಲೇಡಿ ಲಕ್ ಅಂತ ನಾವು ಹೇಳ್ತೀವಿ ಆ ಅದೃಷ್ಟವನ್ನು ತರಬಹುದಾದಂತಹ ಒಂದು ಅದೃಷ್ಟ ಲಕ್ಷ್ಮಿ ಇವರ ಪಾಲಿಗೆ ಯಾಕೆ ದೊರಕೋದಿಲ್ಲ ಅಂದರೆ ರಾಹುವಿನ ದೋಷ ಬಂದಾಗ ಇವರಿಗೆ ಅದು ಸಾಧ್ಯವಾಗೋದಿಲ್ಲ ಅಷ್ಟೇ ಅಲ್ಲ ಇದೇ ಕಾರಣಕ್ಕಾಗಿ ಇವರು ವ್ಯಸನಿಗಳಾಗಿ ಪರಿವರ್ತನೆ ಹೊಂದುವಂಥದ್ದಕ್ಕೂ ಅವಕಾಶಗಳಿರ್ತವೆ ಇದು ಬಹಳ ಕಷ್ಟದವಾದಂತಹ ವಿಚಾರವಾಗುತ್ತೆ ವ್ಯಸನಿಗಳಾಗಿ ಇವರು ಕನ್ವರ್ಟ್ ಆದಾಗ ಮಾತ್ರ ಜೀವನ ಬಹಳಷ್ಟು ರೀತಿಯಲ್ಲಿ ಏನಾಗುತ್ತೆ ಕೆಡತ್ತೆ ಹಾಗಾಗಿ ನಾವು ಒಂದು ಅರ್ಥ ಯಾವುದು ನಮ್ಮ ಶಕ್ತಿಯೋ ಆ ಶಕ್ತಿಯಲ್ಲಿ ನಮ್ಮ ಪ್ರತಿಭೆಯನ್ನು ವ್ಯಯಿಸಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಸಂದರ್ಭ ಬಂತು ಅಂತಾದರೆ ಆ ಶಕ್ತಿಯ ಮೂಲಕವಾಗಿ ಯಾಕೆಂದರೆ ನೋಡಿ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಹುದು ಆ ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಬಹುದು ಅಂದರೆ ಒಂದು ಜ್ಯೋತಿಯಿಂದ ಸಾವಿರ ಜ್ಯೋತಿಯನ್ನು ಬೆಳಗುವಂತಹ ರೀತಿಯಲ್ಲಿ ನಾವು ಹಾಡುಗಾರನಾಗಿ ಅಥವಾ ಒಂದು ಅದ್ಭುತ ನಟನಾಗಿ ಅಥವಾ ಒಬ್ಬ ಚಿತ್ರಕಾರನಾಗಿ ಸೋಲ್ತಾ ಇದ್ದೇವೆ ಅಂತಾದರೆ ಅನೇಕ ಶಿಷ್ಯರನ್ನು ನಾವು ಅಥವಾ ಶಿಷ್ಯರನ್ನು ನಾವು ಏನು ಮಾಡಬೇಕು ನಮ್ಮ ಶಕ್ತಿಯ ಮೂಲಕವಾಗಿ ಅವರಲ್ಲಿರುವಂತಹ ಆ ಒಳ ಪ್ರತಿಭೆಯನ್ನು ಹೊರತರುವಂತಹ ಒಬ್ಬ ಗುರುವಾಗಿ ಅಥವಾ ಅಧ್ಯಾಪಿಕೆಯಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ತಾಳ್ಮೆಯನ್ನು ಮತ್ತು ಸಂಪನ್ನತೆಯನ್ನು ಇವರು ತೋರಿಸಬೇಕಾಗತ್ತೆ ಇದು ತೋರಿಸದೆ ಹೋದಾಗ ಏನಾಗುತ್ತೆ ನಮ್ಮ ಮನಸ್ಸು ಈ ತುಲಾರಾಶಿಯವರಿಗೆ ಚಂದ್ರ ಕರ್ಮಸ್ಥಾನದ ಅಧಿಪತಿಯಾಗಿರೋದ್ರಿಂದ ತಮ್ಮ ಆಂತರ್ ಆಂತರ್ಯದ ಒಂದು ಉದ್ದೇಶ ಸಫಲವಾಗದೆ ಹೋದಾಗ ಯಾವುದು ನ ತಮ್ಮ ಆಂತರ್ಯದ ಉದ್ದೇಶವಾಗಿತ್ತೋ ಅದನ್ನು ಬಿಟ್ಟು ತಾನು ಬೇರೆ ಹಾದಿಯನ್ನು ಹಿಡಿಯಲಾರೆ ಎನ್ನುವಂತಹ ಒಂದು ಅಸಂಬದ್ಧ ಅಸಂಗತ ಸ್ಥಿತಿಗೆ ಇವರು ತುತ್ತಾಗಿ ಏನು ಮಾಡ್ತಾರೆ ಅನೇಕ ವ್ಯಸನಗಳಿಗೆ ದಾಸರಾಗುವಂಥ ಅಂದರೆ ತಮ್ಮ ಸೋಲನ್ನು ವ್ಯಸನಗಳ ಮೂಲಕವಾಗಿ ಎಲ್ಲೋ ಒಂದು ಸುಸ್ಥಿತಿಗೆ ತಂದುಕೊಳ್ಳಬೇಕು ಅನ್ನುವಂಥ ವಿಚಾರಕ್ಕೆ ಬದ್ಧರಾಗುತ್ತಾ ಪ್ರತಿಯೊಂದು ತಮ್ಮ ಕೆಲಸದ ಪ್ರಾರಂಭವನ್ನು ನಾಳೆ 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 ಅಂತ ಮುಂದೂಡ್ತಾ ಆ ನಾಳೆಗಳು ಬರೋದೇ ಇಲ್ಲ ಎಷ್ಟೋ ವರ್ಷಗಳು ಹಾಳಾಗಿ ಉರುಳಿ ಬಿದ್ದು ಹೋಗುವಂಥ ಸ್ಥಿತಿಯನ್ನು ಎದುರಿಸ್ಬಿಡ್ತಾರೆ ಹಾಗಾಗಿ ತುಲಾರಾಶಿಯವರು ಮಹತ್ತರವಾಗಿ ಯೋಚಿಸಬೇಕಾದಂಥದ್ದು ಒಂದೆಡೆಯ ಒಂದು ದಿಕ್ಕಿನ ಸೋಲು ಅನಿವಾರ್ಯವಾಗಿ ಸ್ವೀಕರಿಸಲ್ಪಡಬೇಕಾದಂತಹ ಒಂದು ದುರ್ಭಿಕ್ಷವಾಗಿ ಇದ್ದರೂ ಕೂಡ ಯಾವುದೋ ಒಂದು ಸುಭಿಕ್ಷವಾದಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಳ್ತೇನೆ ಅನ್ನುವಂಥ ಹಂಬಲವನ್ನು ಹೊಂದಿರಬೇಕಾಗತ್ತೆ ಈ ಹಂಬಲ ಹೊಂದಿರಬೇಕು ಅಂತಂದರೆ ಅದು ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಅದು ಚಂದ್ರನ ಮೂಲಕವಾಗಿಯೂ ಸಾಧ್ಯವಾಗಬೇಕು ಮಂಗಳನ ಮೂಲಕವಾಗಿ ಸಾಧ್ಯವಾಗಬೇಕು ಅಷ್ಟೇ ಅಲ್ಲ ಶನೈಶ್ವರನ ಮೂಲಕವಾಗಿಯೂ ಸಾಧ್ಯವಾಗಬೇಕು ಆದರೆ ಜಾತಕದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ನಾಲ್ಕು ಗ್ರಹಗಳು ನಮ್ಮನ್ನು ಸಹಕರಿಸಿದರೆ ಅದ್ಭುತವಾದಂದು ನಿರ್ಮಾಣವಾಗಬಹುದಾದಂಥ ಸನ್ನಿವೇಶ ಇದ್ದರೂ ಅದು ಅಸಾಧ್ಯವಾದಾಗ ಯಾವುದಾದರೂ ಒಂದು ಗ್ರಹವಾದರೂ ನಮ್ಮ ಒಂದು ಒಳಿತಿಗೆ ಬರಬೇಕಾದಂಥ ಸ್ಥಿತಿ ಇರಬೇಕಾಗುತ್ತದೆ ಆದರೆ ದುರದೃಷ್ಟವಶಾತ್ ಒಮ್ಮೊಮ್ಮೆ ಒಂದು ಗ್ರಹ ಕೂಡ ನಮ್ಮ ಒಳಿತಿಗೆ ಬೇಕಾದಂತಹ ಪಂಕ್ತಿಯ ಸಾಲುಗಳಲ್ಲಿ ನಮ್ಮನ್ನು ಈಗ ನಾವು ಒಂದು ಊಟಕ್ಕೆ ಕುಳಿತುಕೊಳ್ಬೇಕು ಅಂತಾದರೆ ನಾವೆಲ್ಲೋ ಒಂದು ಮದುವೆ ಮನೆಗೆ ಹೋದಾಗ ನಮಗೆ ಎಷ್ಟೇ ಇದ್ದರೂ ಕೂಡ ಜನ ತುಂಬಿಬಿಡ್ತಾರೆ ನಮಗೆ ಬೇಕಾದಂಥ ಒಂದು ಜಾಗ ಕಾಣಿಸ್ಕೊಡೋದೇ ಇಲ್ಲ ಹಾಗಾದರೆ ಅವರಿಗೆ ಸಿಗುತ್ತೆ ನಮಗೆ ಯಾಕೆ ಸಿಗಲ್ಲ ಅದು ಗೊತ್ತಿಲ್ಲ ಅದು ಅದು ಸಿಗೋದೇ ಇಲ್ಲ ಅಂತಲ್ಲ ನಾನು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದು ಆದರೆ ಇಂತಹ ಒಂದು ಸ್ಥಿತಿ ಮದುವೆಯ ಊಟವೋ ಅಥವಾ ಸಮಾರಂಭದ ಊಟವೋ ಅದು ಬೇರೆ ಪ್ರಶ್ನೆ ಆದರೆ ಜೀವನದ ಸಂದರ್ಭದ ಒಂದು ಆ ಸುಭಿಕ್ಷದ ಸ್ಥಿತಿಯನ್ನು ನಾವು ನಮ್ಮ ಅಂತರಂಗದ ಒಂದು ಆ ಒಂದು ದಾರ್ಢ್ಯತೆಯೊಂದಿಗೆ ಧಾರ್್ಯದೊಂದಿಗೆ ಅದನ್ನು ನಿರ್ಮಿಸಿಕೊಡಬೇಕು ಹಾಗಾಗಿ ನಾವು ಕೇವಲ ಪ್ರತಿಭೆಯ ಚೆಲುಮೆಯಾಗಿದ್ದೇವೆ ಎನ್ನುವಂತಹ ಒಂದು ವಿಚಾರವಕ್ಕೆ ಅಂಟಿಕೊಳ್ಳುವುದರ ಬಿಟ್ಟು ಇನ್ನೊಂದು ದಾರಿ ಎಲ್ಲಿರಬಹುದು ಎಲ್ಲಿ ದಾರಿಯ ಮುಕ್ತಾಯದಂತೆ ಕಾಣ್ತಾ ಇದೆ ಆ ದಾರಿಯನ್ನೇ ಮೀರಿ ಇನ್ನೊಂದೆಡೆಗೆ ಜಿಗಿಯಬಹುದಾದಂತಹ ಆ ಒಂದು ಚಿಮ್ಮು ಹಲಗೆಯನ್ನು ಏಕೆಂದರೆ ಒಂದು ಚಿಮ್ಮು ಹಲಗೆ ಮೇಲೆ ನಾವು ನಿಂತು ಹಾರಿದರೆ ಏನಾಗುತ್ತೆ ಅದು ಇನ್ನೊಂದು ಕಡೆ ಸುಲಭವಾಗಿ ನಮ್ಮನ್ನು ಕುಪ್ಪಳಿಸಿ ಬಂದು ಜಿಗಿಸಿ ನಿಲ್ಲಿಸುವಂಥ ಒಂದು ಅವಕಾಶವನ್ನು ಅದು ಮಾಡಿಕೊಡುತ್ತೆ ಹಾಗಾಗಿ ಆ ಸಕ್ಸಸ್ಸಿಗೆ ಬೇಕಾದಂಥ ಚಿಮ್ಮುವ ಅಲಗೆಯನ್ನು ನಾವು ಕಂಡುಕೊಳ್ಳಬೇಕಾಗತ್ತೆ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋದರೆ ನಾವೇ ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಹಲವು ಹತ್ತು ಹದಿನೆಂಟು ಬಗೆಯಲ್ಲಿ ನಾವು ಕ ತುಲಾರಾಶಿಯವರು ಯೋಚಿಸಿದರೆ ಅವರಲ್ಲಿರುವಂಥ ಪ್ರತಿಭೆ ದುಷ್ಟನಾದಂಥ ರಾಹುವಿನ ಯಾತನಾಮಯವಾದಂಥ ವರ್ತಮಾನ ಇದ್ದರೂ ಕೂಡ ಅದರಿಂದಾಚೆಗೆ ಜಿಗಿಯುವಂತಹ ಒಂದು ಒಂದು ಸೊಗಸನ್ನು ಒಂದು ಒಳಿತನ್ನು ಒಂದು ಸುಖವನ್ನು ಇವರು ಖಂಡಿತ ಕಂಡುಕೊಳ್ಬಹುದು ಮತ್ತು ಇನ್ನೊಂದು ರೀತಿಯಲ್ಲಿ ಯಾವ ನೆಲೆಯಲ್ಲಿ ಮಿಂಚಬೇಕು ಅನ್ನುವಂಥದ್ದಕ್ಕೆ ಯೋಚಿಸ್ತಾರೋ ಅದನ್ನು ಬಿಟ್ಟು ಇನ್ನೊಂದು ನೆಲೆಯಲ್ಲಿ ಮಿಂಚುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೋದು ಹಾಗಾಗಿ ನಿರಾಶೆ ಇಲ್ಲದೆಯೇ ಯಾವುದು ನಮ್ಮಲ್ಲಿ ಸ್ಥಾಯಿಯಾಗಿದೆಯೋ ಅದನ್ನು ದುಡಿಸಿಕೊಳ್ಳುವ ಅನೇಕ ರೀತಿಯ ದಾರಿಗಳನ್ನು ಕಂಡುಕೊಳ್ತಾ ಈ ರಾಹುವಿನ ದೋಷವನ್ನು ಮೆಟ್ಟಿ ನಿಲ್ಲುವಂಥದ್ದಕ್ಕೆ ಮುನ್ನುಗ್ಗಬೇಕು ಅಂತ ಹೇಳ್ತಾ ಈ ವಿಚಾರವನ್ನು ಮುಗಿಸ್ತಾ ಇದ್ದೇನೆ ಸರ್ಪದೋಷ ಈ ಮಾಲಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ತೊಂದರೆಗಳನ್ನು ಈ ಸರ್ಪದೋಷ ನಿರ್ಮಾಣ ಮಾಡಬಹುದು ಇದು ಈ ವೃಶ್ಚಿಕ ರಾಶಿ ಅನ್ನುವಂಥದ್ದು ಒಂದು ರೀತಿಯ ವಿಚಿತ್ರವಾದಂತಹ ಸಂಯೋಜನೆಯನ್ನು ಹೊಂದಿದಂಥ ರಾಶಿ ಇದು ಇದು ಬೆಂಕಿಯೂ ಅಲ್ಲ ಹಾಗಂತ ನೀರೂ ಅಲ್ಲ ಗಾಳಿ ಅಪಾರವಾಗಿ ಅಂತ ನೋಡಿದರೆ ಇಲ್ಲಿ ಆ ಗಾಳಿಯ ಸ್ವರೂಪ ವಿಚಿತ್ರವಾಗಿ ಚಂಡಮಾರುತವನ್ನು ನಿರ್ಮಿಸಬಹುದಾದಂತಹ ಅಥವಾ ಮಂದಾನಿಲವನ್ನು ಸೃಷ್ಟಿಸಿ ಆನಂದವನ್ನು ಕೊಡಬಹುದಾದಂಥ ಸ್ವರೂಪಕ್ಕೆ ತಿರುಗಿಸುವ ಔದಾರ್ಯವನ್ನು ಬಿಂಬಿಸುವಂತಹ ಅನೇಕ ವಿಚಾರಗಳನ್ನು ಇದು ತೆರೆದು ತೋರಿಸುತ್ತೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ರಾಹು ಅನೇಕ ಘಟ್ಟಗಳಲ್ಲಿ ಬಹುತೇಕವಾಗಿ ಕೆಟ್ಟದ್ದನ್ನು ಮಾಡಬಹುದಾದಂತಹ ಒಂದು ಘಟಕಗಳನ್ನು ತನ್ನ ಆಂತರ್ಯದಲ್ಲಿ ಹೊಂದಿದ್ದರೂ ಕೂಡ ನಾವಿವತ್ತು ಏನು ಹೇಳ್ತೇವೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಏನು ಹೇಳ್ತೇವೆ ಆ ಧೈರ್ಯದ ಮೂಲಕವಾಗಿ ಇವರು ಗೆಲ್ಲೋದಕ್ಕೆ ಶನೈಶ್ಚರ ಕೂಡ ತನ್ನ ತನ್ನದೇ ಆದಂತಹ ಕಾಣಿಕೆಯನ್ನು ಕೊಡಬಲ್ಲ ನಿಜಕ್ಕೂ ಶನೈಶ್ಚರ ವೃಶ್ಚಿಕ ರಾಶಿಯವರಿಗೆ ಅಷ್ಟೊಂದು ಪರಿಣಾಮಕಾರಿಯಾದಂತಹ ಗಟ್ಟಿ ಶಕ್ತಿಯನ್ನು ಒದಗಿಸೋದಿಲ್ಲ ಈ ರಾಶಿ ಯಜಮಾನ ಮಂಗಳನ ಜೊತೆ ಅವನ ವೈರತ್ವ ಇದೆ ಆದರೂ ಕೆಲವು ವಿಶಿಷ್ಟ ಸನ್ನಿವೇಶಗಳಲ್ಲಿ ಮಕರದಲ್ಲಿ ಶನೈಶ್ಚರ ಇದ್ದರೋ ಕುಂಭದಲ್ಲಿ ಇದ್ದಾಗಲೂ ಕೂಡ ಕುಂಭದಲ್ಲಿ ಇದ್ದಾಗಲೋ ಅಥವಾ ನೀಚನಾಗಿ ಮೇಷದಲ್ಲಿ ಇದ್ದಾಗಲೂ ಕೂಡ ಈ ರಾಶಿಯವರಿಗೆ ಇಲ್ಲ ಏಕಾದಶದಲ್ಲಿ ಅಂದರೆ ಕನ್ಯಾದಲ್ಲಿ ಶನೈಶ್ಚರ ಇದ್ದರೂ ಕೂಡ ಈ ರಾಶಿಯವರಿಗೆ ರಾಹುವ ರಾಹುವಿನ ತೊಂದರೆಗಳನ್ನು ನಿವಾರಿಸಬಹುದಾದಂತಹ ಪರಮ ಔದಾರ್ಯವನ್ನು ಶನೈಶ್ಚರ ಒದಗಿಸ್ಕೊಡ್ತಾನೆ ಅಂದರೆ ರಾಹುವನ್ನು ಗೆಲ್ಲುವಂತಹ ಶಕ್ತಿ ವೈರಿಯಿಂದಲೇ ವೃಶ್ಚಿಕ ರಾಶಿಯವರಿಗೆ ಲಭಿಸುತ್ತೆ ಆದರೆ ಈ ರಾಶಿಯವರಿಗೆ ಆಗುವಂತಹ ತೊಂದರೆ ಎಲ್ಲಿ ಅಂತಂದರೆ ಈ ರಾಶಿಯವರಿಗೆ ಯಾವುದು ಒಳಿತೋ ಅಂದರೆ ಚಂದ್ರ ಈ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ಅವನಿಗೆ ಈ ರಾಶಿಯಲ್ಲಿ ನೀಚತ್ವ ಇರುತ್ತೆ ಈ ರಾಶಿಯವರಿಗೆ ಅವನು ಭಾಗ್ಯದ ಮನೆಯ ಯಜಮಾನ ಆದರೆ ಭಾಗ್ಯವನ್ನು ಕೊಡಬಹುದಾದಂತಹ ಶಕ್ತಿಯನ್ನು ಚಂದ್ರ ಕಳ್ಕೊಂಡಿರ್ತಾನೆ ಯಾಕೆಂದರೆ ಇಲ್ಲಿ ಅವನು ನೀಚ ಸ್ಥಿತಿ ಇಪ್ಪತ್ತೆಂಟು ವರ್ಷದವನು ಎಂಬತ್ತೆರಡು ವರ್ಷದವನು ಹಾಕಿಕೊಂಡ್ರೆ ಹೇಗೆ ಕ ಆಗಬಹುದೋ ಆ ರೀತಿಯ ದುರ್ಬಲ ಸ್ಥಿತಿಯಲ್ಲಿ ಚಂದ್ರ ಇರ್ತಾನೆ ಹಾಗಾಗಿ ಚಂದ್ರನ ಮೂಲಕವಾಗಿ ಅನೇಕ ರೀತಿಯ ಏನು ಸಹಿಸಲಿಕ್ಕೆ ಅಸಾಧ್ಯವಾದ ಆಗದೇ ಹೋದಂತಹ ಯೋಚನೆಗಳ ಮೊನಚು ಸೂಜಿಗಳು ಅಥವಾ ಮುಳ್ಳುಗಳು ಇವರನ್ನು ಚುಚ್ಚಲಿಕ್ಕೆ ರಾಹುವಿನ ಕಾರಣದಿಂದ ಸಾಧ್ಯವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ನಮ್ಮ ಯೋಚನೆಯೇ ನಮ್ಮನ್ನು ಚುಚ್ಚುವಂತಹ ಮುಳ್ಳುಗಳಾಗ್ತವೆ ನಮ್ಮ ಯೋಚನೆಯೇ ನಮ್ಮನ್ನು ಅತಿಯಾಗಿ ನಮ್ಮನ್ನು ವಿಮರ್ಶಿಸಿಕೊಳ್ಳುವುದರ ಮೂಲಕವಾಗಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡಿಕೊಡುತ್ತೆ ಅಂತಂದರೆ ಇದು ಬಹಳ ಅಪಾಯಕಾರಿಯಾದಂಥ ಸಂಗತಿ ಕೆಲವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಹೊಂದದಂತಹ ಜನ ಏನಾಗ್ತಾರೆ ಅಂದರೆ ಯಾವುದಕ್ಕೂ ಮುನ್ನುಗ್ಗಲಾಗಲಿಕ್ಕೆ ಸಾಧ್ಯವಾಗದೇ ಹೋದಂಥ ಸ್ಥಿತಿಯಲ್ಲಿದ್ದು ತಮ್ಮ ಜೀವನದ ಸಂದರ್ಭವನ್ನು ಹಾಳು ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಗಂಟು ಬಿದ್ದರೆ ಇನ್ನು ಕೆಲವರು ತಮ್ಮ ಇನ್ಫೀರಿಯರಿಟಿಯಿಂದಾಗಿಯೇ ತಮ್ಮ ದೌರ್ಬಲ್ಯವನ್ನು ಮಿಂಚು ಮುಚ್ಚಿಕೊಳ್ಳೋದಕ್ಕೆ ಇವರು ಅಸಾಧ್ಯವಾದ ತಂಟೆಕೋರರಾಗಿ ಅಥವಾ ಜಗಳು ಗಂಟರಾಗಿ ಅಥವಾ ಯಾವುದೇ ವಿಚಾರ ಇದ್ದರೂ ಅದರಲ್ಲಿ ಒಂದು ಯಾವುದೋ ಒಂದು ಕೊಂಕನ್ನು ಯಾವುದೇ ವಿಚಾರ ಯಾರೇ ಹೇಳಲಿ ಅದರಲ್ಲಿ ಒಳಿತೇ ಇರಲಿ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಸರಿ ಇಲ್ಲ ಅಂತಾದರೆ ಅದನ್ನು ಆ ಎದುರಿಗಿರುವಂತಹ ವ್ಯಕ್ತಿ ಸರಿ ಇದೆ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಳ್ಳೋದಕ್ಕೆ ಸಕಾರಾತ್ಮಕವಾಗಿ ಹೊರಟರೂ ಕೂಡ ತಮ್ಮ ಒಂದು ಏರಿದ ಧ್ವನಿಯಿಂದ ಆ ವಿಚಾರವನ್ನು ಖಂಡಿಸಿ ಅಶಾಂತಿಯ ವಿಚಾರವನ್ನು ನಿರ್ಮಾಣ ಮಾಡೋದಕ್ಕೆ ಮುನ್ನ ಮುನ್ನುಗ್ಗಿ ಎಲ್ಲರೊಡನೆಯೂ ವೈರತ್ವವನ್ನು ವೈರತ್ವವನ್ನು ಬೆಳೆಸಿಕೊಳ್ಳಬೇಕಾದಂಥ ಸಂದರ್ಭವನ್ನು ಇವರು ನಿರ್ಮಿಸಿಕೊಂಡು ಬಿಡಬಹುದು ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಒಮ್ಮೊಮ್ಮೆ ನಾವು ಸರಿಯಾಗಿಯೇ ಇರ್ತೇವೆ ನಮ್ಮ ನಾಡಿನ ಬಾಲಿವುಡ್ ಚಿತ್ರರಂಗದ ಪ್ರಖ್ಯಾತ ನಟಿ ಅವಳು ಎಷ್ಟೆಷ್ಟು ರೀತಿಯಲ್ಲಿ ಅನೇಕ ಪುರುಷರನ್ನು ಒಂದು ಪ್ರೀತಿಯ ಸಂವೇದನೆಯಿಂದ ಅದೇನು ಅವಳು ಆ ಒಂದು ಸ್ವೇಚ್ಛೆಯ ದೃಷ್ಟಿಯಿಂದ ಅಲ್ಲ ಆದರೆ ಆ ಎಲ್ಲ ಪುರುಷರು ಕೂಡ ಅವಳ ವಿರುದ್ಧವಾಗಿಯೇ ನಿಂತು ಬಿಡ್ತಾರೆ ಹಾಗಾದರೆ ಇಂಥ ಒಂದು ದುರ್ಭರ ಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅವಳು ಅವ ನಾನು ಅವರ ಹೆಸರನ್ನು ಹೇಳೋದಿಲ್ಲ ಅದು ಅವರದ್ದು ಕೂಡ ಇದೇ ವೃಶ್ಚಿಕ ರಾಶಿ ಹಾಗಾದರೆ ಅವರಲ್ಲಿ ತೊಂದರೆ ಏನಿತ್ತು ಶುಕ್ರನ ವಿಚಾರ ಆದರೆ ಈ ನಟಿ ಅವಳ ಮೃದು ಸ್ವಭಾವ ಮತ್ತು ಒಂದು ಪೂರ್ಣವಾದಂಥ ಸ್ವಭಾವದಲ್ಲಿ ಎಂದೂ ಹಿಂದೆ ಬಿದ್ದವಳಲ್ಲ ಆದರೆ ಅವಳ ಜೀವನದ ಈ ಒಂದು ಆ ಪ್ರೀತಿಯ ಬಗೆಗಾಗಿನ ಹಂಬಲದ ಆ ಒಂದು ರಸ್ತೆ ಯಾಕಾಗಿ ಹಾಳಾಗ್ತಾ 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 ಹೋಗುತ್ತೆ ಅಂತಂದರೆ ಇದೇ ರಾಹುವಿನ ದುಷ್ಟ ಕಬಂಧ ತೋಳಿನ ಕಾರಣಕ್ಕಾಗಿ ಕ ಈ ಒಂದು ದುಷ್ಟ ರಾಹುವಿನ ಹಿಡಿತದಿಂದಾಗಿ ಅವಳ ಪ್ರೀತಿಯ ದಾರಿಯ ಎಲ್ಲ ಮಗ್ಗಲುಗಳು ಕೂಡ ಏನಾಗುತ್ತೆ ಒಣಗಿ ಹಾಳಾಗಿ ಬೀಳತ್ತೆ ಇವತ್ತೂ ಕೂಡ ಅವಳು ಅದ್ಭುತವಾಗಿ ಹೆಸರನ್ನು ಮಾಡಿದಂಥ ನಟಿಯವಳು ಆದರೆ ಅವಳ ಜೀವನದ ಈ ಸಂದರ್ಭ ಅದು ಅವಳು ಯಾತನಾಮಯವಾಗಿ ಏಕಾಂತವನ್ನು ಕಳೆಯಬೇಕಾದಂಥ ಅಥವಾ ತಾನು ಯಾರನ್ನು ನಂಬಿದ್ದನೋ ಅವರ ಮೂಲಕವಾಗಿ ಮೋಸಕ್ಕೆ ತುತ್ತಾಗಬಹುದಾದಂಥ ವರ್ತಮಾನವನ್ನು ಎದುರಿಸಬೇಕಾದಂಥ ದಾರುಣತೆಯನ್ನು ಕಂಡುಕೊಳ್ಬೇಕಾದಂಥ ಸಂದರ್ಭ ರಾಹು ಒದಗಿಸಿದ ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯ ಜನ ಏನು ಮಾಡಬೇಕು ಆ ಸ್ವೇಚ್ಛೆಗೋ ಇನ್ಫೀರಿಯಾರಿಟಿಗೋ ಸುಪೀರಿಯಾರಿಟಿಗೋ ಹೋಗದೆ ಹೋದಂತಹ ದಾರಿಯಲ್ಲಿ ಅಥವಾ ಅತಿಯಾದ ನಿರೀಕ್ಷೆಯನ್ನು ಯಾಕೆಂದರೆ ಎದುರಿಗೆ ಚಾನ್ ಆಯ್ಕೆಗೆ ನೂರೆಂಟು ಚಾನ್ಸ್ಗಳನ್ನು ನಾವು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಹೀಗೆ ಇಟ್ಟುಕೊಳ್ಳಬೇಕಾದಂಥ ಅನಿವಾರ್ಯತೆಯನ್ನು ಹೊಂದಿರಬೇಕಾಗತ್ತೆ ಇದು ಬರೇ ವೃಶ್ಚಿಕ ರಾಶಿಯವರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇಲ್ಲ ಎಲ್ಲ ರಾಶಿಯವರಿಗೂ ಬೇಕು ಆದರೆ ವೃಶ್ಚಿಕ ರಾಶಿಯವರಿಗೆ ರಾಹುವಿನಿಂದ ಆಗುವಂಥ ತೊಂದರೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಧರ್ಮಾರ್ಥ ಕಾಮಮೋಕ್ಷಗಳ ಹಾದಿಯ ವಿಚಾರ ಯು ಯೋಜನಾಬದ್ಧವಾದ ಸಮತೋಲನದೊಂದಿಗೂ ಆಯ್ಕೆ ವಿಚಾರದಲ್ಲಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಹೀಗೆ ಸಾಕಷ್ಟು ವಿಚಾರಗಳನ್ನು ಇಟ್ಟುಕೊಳ್ಳಬೇಕಾದಂಥ ಅನಿವಾರ್ಯತೆಯನ್ನು ಯೋಚಿಸುವುದರ ವಿಚಾರದಲ್ಲೂ ಇವರು ಪರಿಣತಿಯನ್ನು ಹೊಂದಿದರೆ ಅಥವಾ ಆ ಒಂದು ತಾಳ್ಮೆಯನ್ನು ಅಥವಾ ಆ ಒಂದು ಶಕ್ತಿಯನ್ನು ಸಂಪನ್ನತೆಯಿಂದ ವೃದ್ಧಿಸಿಕೊಂಡ್ರೆ ಜೀವನವನ್ನು ರಾಹುವಿನ ಕಾಟದ ಹೊರತಾಗಿಯೂ ಗೆದ್ದು ನಿಲ್ಲೋದಕ್ಕೆ ಅವಕಾಶವಾಗುವಂಥ ವರ್ತಮಾನ ನಿರ್ಮಾಣ ಆಗುತ್ತೆ ಬದುಕಿನ ಯಾವುದೋ ಒಂದು ಸಂದರ್ಭದಲ್ಲಿ ಸಣ್ಣ ತಲ್ಲಣಕ್ಕೆ ಒಳಗಾದಂಥ ಘಟನೆಯೂ ನಡೆಯುತ್ತೆ ಅವರ ಜೀವನದಲ್ಲಿ ಆ ವೈಯಕ್ತಿಕವಾದಂಥ ಅದೇ ಧರ್ಮ ಅರ್ಥ ಕಾಮ ಮೋಕ್ಷದ ವಿಚಾರದಲ್ಲಿ ಕಾಮದ ಸಂದರ್ಭಕ್ಕೆ ಒಂದು ಹೆಣ್ಮಗಳು ಅವಳ ಎದುರಾಗ್ತಾಳೆ ಇವೆಲ್ಲ ಕಥೆ ಬೇರೆ ಆದರೆ ಇವೆಲ್ಲವನ್ನು ಮೀರಿ ನಮ್ಮ ಜೀವನದ ಸಂದರ್ಭವನ್ನು ಸುಸಂಬದ್ಧವಾದ ಸಮತೋಲ ದಾರಿಯಲ್ಲಿ ನಿಯಂತ್ರಿಸಬಹುದಾದಂಥ ವಿಚಾರವನ್ನು ಕ ವೃಶ್ಚಿಕ ರಾಶಿಯವರು ಹೊಂದಿದಲ್ಲಿ ಇದೇ ಚಂದ್ರನ ಮೂಲಕವಾಗಿ ಇದೇ ಮಂಗಳನ ಮೂಲಕವಾಗಿ ಅತ್ಯದ್ಭುತವಾದಂತಹ ಸಂಪತ್ತನ್ನು ಶೇಖರಿಸಬಹುದಾದಂತಹ ಧನಾತ್ಮಕ ಶಕ್ತಿಯನ್ನು ಪಡೆಯುವಂತಹ ಒಂದು ಸಂಪನ್ನತೆಯನ್ನು ಇವರು ಹೊಂದಿರ್ತಾರೆ ಆ ಸಂಪನ್ನತೆಯತ್ತ ಇವರು ಗಟ್ಟಿಯಾಗಿ ಯೋಚಿಸಬೇಕು ಆ ಸಂಪನ್ನತೆಯ ಮೂಲಕವಾಗಿ ಜೀವನವನ್ನು ಗೆಲ್ಲುವಂಥದ್ದಕ್ಕೆ ತಮ್ಮ ಯೋಜನೆಯನ್ನು ಸರ್ಪ ಸರ್ಪದೋಷ ಈ ಮಾಲಿಕೆಯಲ್ಲಿ ಧನಸ್ಸು ರಾಶಿಯವರಿಗೆ ಸರ್ಪದ ದೋಷ ಯಾವ ರೀತಿಯಲ್ಲಿ ತೊಂದರೆಯನ್ನು ತರಬಹುದು ತೊಂದರೆಯನ್ನು ತಂದರೆ ಅದನ್ನು ನಿವಾರಿಸಿಕೊಳ್ಳಬಹುದಾದಂತಹ ಚೈತನ್ಯವನ್ನು ಯಾವುದು ಕೊಡಬಹುದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು ಈ ರಾಶಿಯವರಿಗೆ ಮೊದಲನೆಯದಾಗಿ ಚಂದ್ರನೇ ದುಷ್ಟ ಏಕೆಂದರೆ ಇವರಿಗೆ ಚಂದ್ರ ಮರಣದ ಮನೆಯ ಮರಣ ಅಂತಂದ ತಕ್ಷಣ ಮರಣವನ್ನೇ ತಂದುಬಿಡ್ತಾನೆ ಅಂತಲ್ಲ ಯಾತನೆಯ ಸ್ವರೂಪದ ಬಿಕ್ಕಟ್ಟಿನ ಸ್ವರೂಪದ ಯಾವುದು ಜೀವನದ ಮಾರ್ಗವಾಗಬೇಕೋ ಆ ಮಾರ್ಗವನ್ನು ತಪ್ಪಿಸುವ ಆ ಮಾರ್ಗ ಸಿಕ್ಕಿದರೂ ಕೂಡ ಅಲ್ಲಿ ಅಪೂರ್ವವಾದಂಥ ಯಶಸ್ಸನ್ನು ಪಡೆಯಲು ಸಾಧ್ಯವಾಗದ ರೀತಿಯಲ್ಲಿ ಚಂದ್ರ ತನ್ನ ವಿಚಿತ್ರವಾದ ಒಂದು ಗುಣಧರ್ಮಗಳನ್ನು ತೋರಿಸ್ತಾನೆ ಇವರಿಗೆ ಸಂಪನ್ನನಾದಂಥ ಚಂದ್ರ ಆ ವಿಚಿತ್ರಗಳನ್ನು ತಪ್ಪಿಸುವಂತಹ ಔದಾರ್ಯವನ್ನು ಕೂಡ ಹೃದಯದ ಆಳದಲ್ಲಿ ಪಡೆದಿರಬಹುದಾದಂಥ ಸಂಜೀವಿನಿಯಾಗಿರ್ತಾನೆ ಹಾಗಾದರೆ ಈ ಒಂದು ಧನಸ್ಸು ರಾಶಿಯವರಿಗೆ ರಾಹು ಎಲ್ಲಿ ತೊಂದರೆ ಕೊಡ್ತಾನೆ ಅಂತಂದರೆ ಇವರ ಸಂದರ್ಭದ ಭಾಗ್ಯವನ್ನು ತಿನ್ನುವಂತಹ ಕೆಟ್ಟ ಶಕ್ತಿಯನ್ನು ಆತ ಪ್ರದರ್ಶಿಸ್ತಾನೆ ಏಕೆಂದರೆ ಇವರಿಗೆ ಭಾಗ್ಯದ ಮನೆ ಸಿಂಹರಾಶಿ ಇರುತ್ತೆ ಸಿಂಹದ ಮನೆಯ ಯಜಮಾನ ಸೂರ್ಯ ಆ ಸೂರ್ಯ ದೌರ್ಬಲ್ಯವನ್ನು ಹೊಂದಿದಂತಹ ಸಂದರ್ಭ ಜಾತಕದಲ್ಲಿ ಇದೆ ಅಂತಾದರೆ ಅತ್ಯಂತ ಕಷ್ಟಮಯವಾದಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾದಂತಹ ದೊಡ್ಡ ಬಾವಿಗೆ ಧನಸ್ಸು ರಾಶಿಯವರು ಉರುಳಿ ಬೀಳುವಂತಹ ಸಂದರ್ಭ ಎದುರಾಗಿ ಬಿಡುತ್ತೆ ಹಾಗಾಗಿ ಭಾಗ್ಯವನ್ನು ತಿಂದು ನೊಣೆಯುವ ಈ ರಾಹು ಜೀವನದ ಸಂದರ್ಭದಲ್ಲಿ ಯಶಸ್ಸಿನ ಪರಮೋಚ್ಚವಾದಂತಹ ವೇದಿಕೆಯಲ್ಲಿ ಒಂದು ಆ ವ್ಯ ಎಲ್ಲರ ನಡುವಿನ ಅದ್ಭುತವಾದಂತಹ ಜಾಗದಲ್ಲಿ ಶೋಭಿತನಾಗಿ ನಿಲ್ಲುವಂತಹ ಸಂದರ್ಭ ಇದ್ದರೂ ಕೂಡ ಎಲ್ಲಿ ಶೋಭಿತನಾಗಿ ನಿಂತಿದ್ದಾನೆಯೋ ಅಲ್ಲಿಯೇ ಕುಸಿಯುವಂಥ ಸಂದರ್ಭವನ್ನು ಸೂರ್ಯನನ್ನು ಮಂಕುಗೊಳಿಸುವುದರ ಮೂಲಕವಾಗಿ ರಾಹು ಏನು ಮಾಡಬಲ್ಲ ಇವರಿಗೆ ಆ ಒಂದು ಕಷ್ಟದ ಕಾರ್ಪುಣ್ಯದ ತೊಂದರೆಗಳನ್ನು ತಂದು ಅವರನ್ನು ಕಂಗೆಡಿಸಬಲ್ಲ ಅಷ್ಟೇ ಅಲ್ಲ ಇವರ ಸುಖಕ್ಕೂ ನಾಶವಾಗುವಂತಹ ಅನೇಕ ವರ್ತಮಾನವನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಇದೇ ರಾಹು ತನ್ನದೇ ಆದಂತಹ ಕೆಟ್ಟ ಶಕ್ತಿಯನ್ನು ಪ್ರದರ್ಶಿಸಬಲ್ಲಂತಹ ದುಷ್ಟತನವನ್ನು ಕೂಡ ತೋರಿಸ್ತಾನೆ ಹಾಗಾದರೆ ಎಲ್ಲಿ ಆ ದುಷ್ಟತನ ಅವನಿಗೆ ಪ್ರದ ಪ್ರದರ್ಶಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಂದರೆ ಇವರಿಗೆ ಮಂಗಳ ಧನಸ್ಸು ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿರ್ತಾನೆ ಇಂತಹ ಮಂಗಳನ ಸಂದರ್ಭ ಕುಜದೋಷಕ್ಕೆ ಕಾರಣವಾಗುವಂತಹ ರೀತಿಯಲ್ಲಿ ನಿಂತಲ್ಲಿ ಮಕ್ಕಳ ಮೂಲಕವಾಗಿ ಅನೇಕ ರೀತಿಯ ಚಡಪಡಿಕೆಗಳನ್ನು ಹೊಂದಬೇಕಾದಂತಹ ಸ್ಥಿತಿಗತಿಗಳು ರಾಹುವಿನ ಕತ್ತಲಿನ ಆ ಮಾರ್ಗದಲ್ಲಿ ತನ್ನದೇ ಆದಂತಹ ಕೆಟ್ಟ ಒಂದು ಚೌಕಟ್ಟನ್ನು ನಿರ್ಮಿಸುವಂತಹ ವಿಚಾರವನ್ನು ಒಂದು ಬೀಜವನ್ನಾಗಿ ಇಟ್ಟು ಅದೇ ದೊಡ್ಡದಾಗಿ ಹೆಮ್ಮರವಾಗಿ ಚಿಗುರುವಂತೆ ಮಾಡುವಂಥ ದುಷ್ಟತನವನ್ನು ರಾಹು ತೋರಿಸಬಹುದು ಸರ್ಪ ತೋರಿಸಬಹುದು ಅಷ್ಟೇ ಅಲ್ಲ ಸಂಬಂಧಗಳ ನೆಲೆಯಲ್ಲಿ ಈ ಸಂಬಂಧ ಅನ್ನುವಂಥದ್ದು ಬರೀ ಗಂಡ ಹೆಂಡತಿಯರ ನಡುವೆ ಮಾತ್ರ ಅಲ್ಲ ತಂದೆ ಮತ್ತು ಮಕ್ಕಳ ನಡುವೆ ಮಾತ್ರ ಅಲ್ಲ ತಾಯಿ ಮಕ್ಕಳ ನಡುವೆ ಮಾತ್ರ ಅಲ್ಲ ನಾನು ಕೆಲಸ ಮಾಡುವಂಥ ಕೆಲಸದ ಸ್ಥಳದಲ್ಲಿ ಸಾಮಾಜಿಕವಾದಂತಹ ಜೀವನದಲ್ಲಿ ಪಬ್ಲಿಕ್ ಲೈಫ್ನಲ್ಲಿ ನಾನು ಯಾರೊಡನೆಲ್ಲ ನಾನು ನೇರವಾದಂಥ ಸಂಪರ್ಕಕ್ಕೆ ಬರುತ್ತೇನೋ ಅವರ ನಡುವೆ ಅಥವಾ ಇನ್ನೂ ಯಾವುದೋ ಅನಿರೀಕ್ಷಿತವಾದಂತಹ ಪ್ರಯಾಣದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಜೊತೆಗೆ ನಾನು ಒಂದು ಸಂಪರ್ಕಕ್ಕೆ ಬಂದೆ ಅಂತಾದರೆ ಆ ಸಂಪರ್ಕದ ಸಂದರ್ಭದಲ್ಲಿ ಯಾಕೆಂದರೆ ಜೀವನದಲ್ಲಿ ಎಲ್ಲವೂ ನಿರಭ್ರವಾದಂಥ ಆಕಾಶ ಇರುತ್ತೆ ಆದರೆ ಎಲ್ಲೋ ಒಂದು ಕಾಣಿಸ್ಕೊಂಡಂಥ ಒಂದು ಕಪ್ಪು ಮೋಡ ಏನು ಮಾಡುತ್ತೆ ಎಲ್ಲಿಂದ ಮತ್ತೆಲ್ಲ ಮೋಡಗಳನ್ನು ಅದು ಎಳೆಯುತ್ತೆ ಕರಿಮೋಡಗಳನ್ನು ಮತ್ತು ನೀರಿನ ಒಂದು ಮಳೆಯ ಒಂದು ಕೆಟ್ಟದಾದಂತಹ ಕೆಟ್ಟ ಮಳೆಯನ್ನು ಈ ಟೊರೆನ್ಷಿಯಲ್ ರೇನ್ ಅಂತ ಏನು ಹೇಳ್ತೇವೆ ಇನ್ಸೆಷನ್ ಟ್ರೈನ್ ಬಿಡಲಾರದ ಮಳೆ ನೆರೆಯನ್ನು ತರಿಸಬಹುದಾದಂಥ ಮಳೆಯನ್ನು ಒಂದು ಚಿಕ್ಕ ಮೋಡ ಇತ್ತು ಅದು ಬರಲಾರದು ತ ಮಳೆಯನ್ನು ತರಲಾರದು ಅಂತ ಯೋಚಿಸ್ಕೊಂಡ್ರೆ ಆ ಒಂದು ಮೋಡವೇ ಎಲ್ಲಿಂದ ಆ ಎಲ್ಲ ಮೋಡಗಳನ್ನು ಕಲೆ ಹಾಕುತ್ತೋಗುತ್ತಿಲ್ಲ ಆದರೆ ಅದು ಅದು ಆ ರೂಪಕ್ಕೆ ಬೇಕಾದಂತಹ ಒಂದು ವಿಕೃತ ಸ್ವರೂಪವನ್ನು ತಡೆಯುವಂತಹ ಒಂದು ಮಳೆಗೆ ಕಾರಣವಾಗ್ಬಿಡುತ್ತೆ ಹಾಗೆ ಜೀವನದಲ್ಲಿ ನಾವು ಇದು ನೆಗೆಟಿವ್ ಅಂಶದಲ್ಲಿ ನಾ ಈ ಉದಾಹರಣೆಯನ್ನು ಹೇಳಿದರೆ ಒಂದು ಪಾಸಿಟಿವ್ ಅಂಶದಲ್ಲಿ ಹೇಳಬೇಕಾದ್ರೆ ಯಾವುದೋ ಒಂದು ಅನಿರೀಕ್ಷಿತವಾದಂತಹ ನಿನ್ನೆಯವರೆಗೂ ಕಂಡರಿದೇ ಹೋದಂತಹ ಒಬ್ಬ ವ್ಯಕ್ತಿ ಇವತ್ತು ನನಗೆ ಸಂಧಿಸ್ಬೋದು ಆತ ನನ್ನ ಜೀವನದ ಅನಿರೀಕ್ಷಿತವಾದ ತಿರುವಿಗೆ ದಾರಿ ಮಾಡಿಕೊಡ್ಬಿಡ್ಬೋದು ಹಾಗಾಗಿ ಈ ರಾಶಿಯವರಿಗೆ ಸರ್ಪದೋಷ ಇದ್ದರೂ ಕೂಡ ಎಲ್ಲಿ ಯಾವಾಗ ಈ ರಾಶಿಯವರಿಗೆ ಗುರು ಒಳ್ಳೆಯದಾಗಿರ್ತಾನೋ ಮಂಗಳ ಒಳ್ಳೆಯದಾಗಿರ್ತಾನೋ ಇದೇ ರಾಹುವಿನ ಮೂಲಕವಾಗಿ ಶತ್ರುಗಳೇ ಇವರಿಗೆ ಮಿತ್ರರಾಗುವಂತಹ ಒಂದು ಅನಿರೀಕ್ಷಿತವಾದ ಬೆಳವಣಿಗೆಯನ್ನು ಕೂಡ ನಿರ್ಮಿಸಲಿಕ್ಕೆ ಸಹಾಯ ಆಗುವಂಥ ವರ್ತಮಾನ ನಿರ್ಮಾಣವಾಗಿಬಿಡತ್ತೆ ಅಂದರೆ ಕಾರಣ ಏನು ಯಾರೂ ಕೂಡ ನಮ್ಮ ಉಪಕಾರಕ್ಕಾಗಿ ಸಹಜವಾಗಿ ಬರಲಾರರು ಆ ಉಪಕಾರಕ್ಕೆ ಬರುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ನಾನು ಅವರಿಗೆ ಅನಿವಾರ್ಯವಾಗಬೇಕಾಗತ್ತೆ ಎಲ್ಲ ಸಂದರ್ಭದಲ್ಲೂ ಇದೆ ಅಂತಲ್ಲ ಧಾರಾಡಿಗಳಾದಂಥವ್ರು ತುಂಬ ಜನ ಇರ್ತಾರೆ ಯಾವ ಪ್ರತಿಫಲಾಪೇಕ್ಷೆಯೂ ಇರದೆ ಸಹಾಯವನ್ನು ಮಾಡುವಂಥವ್ರು ಇರ್ತಾರೆ ಆದರೆ ಅನೇಕರ ಸಂದರ್ಭದಲ್ಲಿ ನಮಗೆ ಯಾಕೆ ಸಹಾಯ ಮಾಡ್ತಾರೆ ಅಂತಂದರೆ ನನ್ನಿಂದ ಯಾವುದೋ ಒಂದು ಸಹಾಯ ಆಗಬೇಕಾದಂಥದ್ದಿರುತ್ತೆ ಹಾಗಾಗಿ ನಾನಿನಗಾದ ನೀ ನನಗಾದರೆ ನಾನಿನಗೆ ಅನ್ನುವಂಥ ಒಂದು ವಾಕ್ಯ ಇಲ್ಲಿ ಕನ್ನಡದವನ್ನು ನಾಡಿನೋಡಿ ಅದು ಕೈಯಾರ ಕೆಂಜಣ್ಣರಯ್ಯವರ ಒಂದು ಅತ್ಯದ್ಭುತವಾದ ಒಂದು ಕವಿತೆ ಅದ್ಭುತವಾದ ಕವಿತೆಯ ಮೂಲಕ ನಾವು ಅದನ್ನು ಓದಿದಂಥ ಒಂದು ಕವಿತೆ ಸಾಲಿದು ಅಂದರೆ ಒಂದು ಯಾವುದೋ ಒಂದು ಸಂದರ್ಭ ಏನು ಮಾಡುತ್ತೆ ಎರಡು ವ್ಯಕ್ತಿಗಳ ನಡುವೆ ನಾನು ನಿನಗಿದ್ದೇನಪ್ಪ ಅಂತ ನಾವು ಹೋದಾಗ ಅವರು ನಾನು ನಿನಗಿದ್ದೇನಪ್ಪ ಅನ್ನುವಂಥ ಒಂದು ಆ ಒಂದು ಸಂದೇಶವನ್ನು ಸೂಚನೆಯನ್ನು ಅವರು ಕೊಡ್ತಾರೆ ಹಾಗಾಗಿ ಈ ಎರಡೂ ಶಕ್ತಿಗಳು ಸೇರಿದಾಗ ಕೆಟ್ಟದ್ದಾದಂತಹ ಒಂದು ಶಕ್ತಿಯನ್ನು ನಿವಾರಿಸೋದಕ್ಕೆ ಅವಕಾಶವಾಗುತ್ತೆ ಹಾಗಾಗಿ ಈ ಧನಸ್ಸು ರಾಶಿಯವರು ಸಂಪರ್ಕದ ಅಂದರೆ ಸ್ನೇಹಿತರನ್ನು ಅನೇಕ ರೀತಿಯಲ್ಲಿ ಒಳಗೊಳ್ಳುವಂತಹ ಮತ್ತು ತಮ್ಮ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಕೊಳ್ಳುವುದರ ಮೂಲಕವಾಗಿ ಈ ಒಂದು ರಾಹುವಿನ ದೋಷ ಏನಿದೆ ಅದನ್ನು ನಿವಾರಿಸಿಕೊಳ್ಳಬಹುದಾದಂಥ ದಾರಿಯನ್ನು ಕಂಡುಕೊಳ್ಳಬಹುದಾಗಿದೆ ಆದರೆ ಯಾವುದೇ ಕಾರಣದಿಂದಲೂ ಯಾವುದು ತಮಗೆ ನಿಷಿದ್ಧವಾದದ್ದು ಅದು ಆಹಾರವಿರಲಿ ಅಥವಾ ಯಾವುದೇ ರೀತಿಯ ವ್ಯಸನಗಳಿರಲಿ ಅದನ್ನು ನಿವಾ ಯಾಕೆಂದರೆ ಇವರು ಬೇಗನೆ ಬಹುಬೇಗನೆ ಅನಾರೋಗ್ಯಕ್ಕೆ ತುತ್ತಾಗುವುದರ ಮೂಲಕವಾಗಿ ವರ್ತಮಾನವನ್ನೇ ಕಂಗಡಿಸುವಂತಹ ಸ್ವರೂಪದಲ್ಲಿ ರೂಪಿಸ್ಕೊಳ್ಳೋದಕ್ಕೆ ನಿರ್ಮಿಸ್ಕೊಳ್ಳೋದಕ್ಕೆ ಇವರು ಬಹು ಬೇಗನೆ ಬೀಜಗಳನ್ನು ಬಿತ್ತುವಂಥ ಸಂದರ್ಭ ನಡೆದು ಬಿಡುತ್ತೆ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಎಚ್ಚರದಿಂದ ಇರಬೇಕಾದದ್ದು ಅನಿವಾರ್ಯವಾಗುತ್ತೆ ಹಾಗಾಗಿ ಧನಸ್ಸು ರಾಶಿ ಆಂತರ್ಯದಲ್ಲಿ ಉರಿಯುವ ಬೆಂಕಿ ಆದರೂ ಕೂಡ ಈ ಬೆಂಕಿಯಲ್ಲಿಯೂ ಕೂಡ ಚಿನ್ನಕ್ಕೆ ಪುಟಗೊಳ ಚಿನ್ನವನ್ನು ಪುಟಗೊಳಿಸುವಂತಹ ಶಕ್ತಿಯನ್ನೂ ಇದು ಹೊಂದಿದೆ ಚಿನ್ನಕ್ಕೆ ಪುಟ ಬಂದಾಗ ಏನಾಗುತ್ತೆ ಕೇವಲ ಪುಟವಿರದ ಚಿನ್ನ ಆದರೆ ಅದು ಮಣ್ಣಿನಂತೆ ಕಾಣಿಸ್ತಾ ಇರುತ್ತೆ ಆದರೆ ಪುಟ ಪುಟಗೊಂಡಂತಹ ಚಿನ್ನ ಏನಾಗುತ್ತೆ ಎಲ್ಲರ ಕಣ್ಣುಗಳನ್ನು ಆಕರ್ಷಿಸುತ್ತೆ ಅದಕ್ಕೆ ಬಹು ಬೆಲೆಯ ಬೆಲೆಯನ್ನು ಹೊಂದುವಂತಹ ಒಂದು ಲೋಹವಾಗಿ ನಮ್ಮ ಶ್ರೀಮಂತಿಕೆಗೆ ಅಥವಾ ನಮ್ಮ ಆಢ್ಯತೆಗೆ ಅದು ಕಾರಣ ಮಾಡಿಕೊಡುತ್ತೆ ಹಾಗಾಗಿ ಈ ರಾಹುವನ್ನೇ ವಿಷದ ಬೀಜವಾಗಿರುವಂತಹ ರಾಹುವನ್ನು ಅಮೃತಮಯವಾಗಿ ಅಮೃತಮಯವನ್ನಾಗಿ ಅಮೃತಮಯವಾಗಿ ರೂಪಿಸ್ಕೊಡಬೇಕಾದಂತಹ ದಾರಿಯನ್ನು ಇವರು ಸ್ನೇಹಿತರ ಮೂಲಕ ಅಥವಾ ಯಾವುದೋ ಸಂಬಂಧ ಅಂದರೆ ಗಂಡ ಹೆಂಡತಿಯ ಮೂಲಕ ತಂದೆ ಮಗನ ಮೂಲಕ ಮಗ ತಂದೆಯ ಮೂಲಕ ಒಬ್ಬ ಬಾಸ್ ಕ ಸಬೋರ್ಡಿನೇಟ್ಗಳ ಮೂಲಕ ಸಬೋರ್ಡಿನೇಟ್ಸ್ ಬಾ ಬಾಸ್ ಮೂಲಕ ಎಲ್ಲಿ ಹೊಂದಾಣಿಕೆಯ ಜೀವನವನ್ನು ಸಾಗಿಸ್ಕೊಂಡು ಹೋಗಲಿಕ್ಕಾಗ್ತದೋ ಆಗ ರಾಹು ಇವರ ಪಾಲಿಗೆ ಸೋಲ್ತಾನೆ ಯಶಸ್ಸು ಇವರ ಪಾಲಿಗೆ ದೊರಕತ್ತೆ ಸರ್ಪದೋಷ ಈ ಮಾಲಿಕೆಯಲ್ಲಿ ಮಕರ ರಾಶಿಯವರಿಗೆ ಸರ್ಪ ಕೊಡಬಹುದಾದಂತಹ ದೋಷಗಳ ಪಟ್ಟಿ ಯಾವುದು ಯಾವ ರೀತಿಯ ಇಕ್ಕಟ್ಟಿಗೆ ಇದು ಸಿಲುಕಿಸಬಹುದು ಮಕರ ರಾಶಿಯವರು ಬಹಳ ಎಚ್ಚರದಲ್ಲಿರಬೇಕಾದಂತಹ ವಿಚಾರ ಯಾಕೆ ಅಂದರೆ ಈ ಮಕರ ರಾಶಿ ಇದು ನೋಡಿ ಇಲ್ಲಿ ಶನೈಶ್ಚರ ಈ ಮನೆಯ ಯಜಮಾನನಾಗಿದ್ದರೂ ಕೂಡ ಈ ಮನೆಯ ಒಂದು ತೊಂದರೆ ಏನಂದರೆ ಎರಡು ಬೆಳಕಿನ ಮೂಲದ ಸೂರ್ಯ ಚಂದ್ರರ ನಕ್ಷತ್ರಗಳು ಇಲ್ಲಿ ಅಡಕವಾಗಿದೆ ಅದು ಉತ್ತರಾಷಾಢ ಶ್ರವಣ ಇನ್ನೊಂದು ಧನಿಷ್ಠ ಆ ಧನಿಷ್ಠ ಅನ್ನುವಂಥದ್ದು ರಾಹುವಿಗೂ ಅಷ್ಟೇ ವಿರೋಧ ಶನೈಶ್ಚರಣಿಗೂ ಅಷ್ಟೇ ವಿರೋಧ ಹಾಗಾಗಿ ಈ ಬೆಳಕಿನ ಮೂಲಗಳಾದಂಥ ಉತ್ತರಾಷಾಢದ ಯಜಮಾನ ಸೂರ್ಯ ಶ್ರವಣ ನಕ್ಷತ್ರ ಯಜಮಾನ ಚಂದ್ರ ಇವರಿಬ್ಬರೂ ರಾಹುವಿಗೆ ವಿರೋಧಿಗಳಾಗಿಯೇ ಇರ್ತಾರೆ ಹಾಗೆಯೇ ಮಂಗಳನಿಗೆ ಇದೇ ರಾಹು ವಿರೋಧಿಯೂ ಹೌದು ಹಾಗೆ ಈ ರಾಶಿಯ ಯಜಮಾನನ ವಿರೋಧಿಯೂ ಹೌದು ಈ ಎಲ್ಲ ನೆಲೆಗಟ್ಟಿನಲ್ಲಿ ಈ ಎಲ್ಲ ಘಟಕಗಳ ನೆಲೆಯಲ್ಲಿ ಯೋಚಿಸುವುದಾದರೆ ಮಕರ ರಾಶಿಯವರಿಗೆ ತುಂಬ ಯಾತನಾದಾಯಕವಾದಂತಹ ಪರಿಣಾಮಗಳನ್ನು ಈ ರಾಹು ನಿರ್ಮಿಸಬಲ್ಲ ಹಾಗೆ ನೋಡಿದರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಶನೈಶ್ಚರನ ಸ್ವರೂಪವೇ ಸಾಂಕೇತಿಕವಾಗಿ ರಾಹುವಿನಲ್ಲಿ ಇದೆ ಅನ್ನುವಂಥದ್ದನ್ನು ಅದು ಒಂದು ಮಗ್ಗಲಿನಲ್ಲಿ ಅದು ಎತ್ತಿ ತೋರಿಸ್ತದೆ ಆದರೆ ಇನ್ನೊಂದು ಮಗ್ಗಲಿನಲ್ಲಿ ತನ್ನದೇ ಅಂಶವನ್ನು ಸಾಂಕೇತಿಕವಾಗಿ ನಿರೂಪಿಸುವಂತಹ ರಾಹು ಮಕರ ರಾಶಿಯವರಿಗೆ ಯಾಕೆ ಘಟಸರ್ಪದ ನೆಲ್ ರೀತಿಯಲ್ಲಿ ಎದ್ದು ನಿಂತು ವಿಷವನ್ನು ಕಕ್ತಾನೆ ಅನ್ನುವಂಥದ್ದನ್ನು ಯೋಚಿಸಿದಾಗ ಹಲವು ಸಲ ನೋಡಿ ನಮ್ಮ ಘಟಕಗಳೇ ನಮಗೆ ವಿರೋಧವಾಗಿ ನಿಲ್ತವೆ ನಮಗೆ ಯಾವುದೋ ಒಂದು ರೋಗ ಇದೆ ಅಂತ ಹೇಳಿದವಾಗ ಆ ರೋಗಕ್ಕಾಗಿ ಪ ನಾವು ಸ್ವೀಕರಿಸಬೇಕಾದಂತಹ ಔಷಧ ಏನಿರುತ್ತೆ ಅದು ಇನ್ನೊಂದನ್ನು ಹಾಕುವಂತಹ ಒಂದು ಕೆಟ್ಟತನವನ್ನು ಅದು ತೋರಿಸ್ಬಿಡುತ್ತೆ ಈಗ ಕೆಲವು ಸಂದರ್ಭಗಳಲ್ಲಿ ಈ ರೋಗವನ್ನು ನಿವಾರಿಸುವುದಕ್ಕಾಗಿ ಈ ಈ ಪ್ರಮಾಣದ ಒಂದು ಯಾವುದೋ ಒಂದು ಔಷಧವನ್ನು ವೈದ್ಯ ಕೊಡುತ್ತಾನಾದರೂ ಕೂಡ ಆ ಔಷಧವೇ ನಂತರದ ಎಷ್ಟೋ ವರ್ಷಗಳಲ್ಲಿ ತೊಡಕಿಗೆ ಕಾರಣವಾಗುವಂತಹ ಮೂಲದ ಒಂದು ಚಿಗುರನ್ನು ಅದು ಚಿಗುರಿಸಬಲ್ಲದು ಆದರೆ ವೈದ್ಯರಿಗೆ ಅನಿವಾರ್ಯವಾದಂಥದ್ದೇನಿರುತ್ತೆ ಈಗ ಬದುಕಿಸ್ಬೇಕು ಅವನನ್ನು ಹಾಗಾಗಿ ಇಲ್ಲೂ ಮಕರ ರಾಶಿಯ ಸಂದರ್ಭದಲ್ಲೂ ಸಂಪತ್ತಿನ ವಿಚಾರದಲ್ಲಿ ರಾಹು ಯಾವುದೇ ರೀತಿಯಲ್ಲೂ ಇವರಿಗೆ ತೊಂದರೆಯನ್ನು ತರದೇ ಹೋದರೂ ಕೂಡ ಅನೇಕ ರೀತಿಯ ಎಲರ್ಜಿಕ್ ಪ್ರಾಬ್ಲಮ್ ಅಂದರೆ ಎಲರ್ಜಿಯ ಪ್ರಾಬ್ಲಮ್ ಒಮ್ಮೊಮ್ಮೆ ಎಷ್ಟು ಕಷ್ಟವಾಗುತ್ತೆ ಅಂತಂದರೆ ಎಸಿಡಿಟಿಯ ಸಂದರ್ಭ ಎಷ್ಟು ಕಷ್ಟವಾಗತ್ತೆ ಅಂತಂದರೆ ಜೀರ್ಣಕ್ರಿಯೆಯ ಸಂದರ್ಭ ಎಷ್ಟು ಕಷ್ಟ ಆಗತ್ತೆ ಅಂದರೆ ಇವರ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಮಕರ ರಾಶಿಯವರನ್ನು ಕಾಡುವಂತಹ ಕೆಟ್ಟ ಸ್ವರೂಪದ ಒಂದು ವಿಷಮಯವಾದಂತಹ ಧಾತುವಾಗಿ ನಿಂತುಕೊಡೋದಕ್ಕೆ ರಾಹು ತನ್ನ ಎಲ್ಲ ರೀತಿಯ ಕಾಂಟ್ರಿಬ್ಯೂಷನ್ಗಳನ್ನು ಇರ್ತಾನೆ ಹಾಗಾಗಿ ಮಕರ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ನೀರಿನ ಸಂದರ್ಭ ಅಷ್ಟೇ ಪರ್ಟಿಕ್ಯುಲರ್ ಆಗಿ ತನಗೆ ಯಾವುದು ಎಲರ್ಜಿ ಅನ್ನುವಂಥದ್ದನ್ನು ಗ್ರಹಿಸುವಂತಹ ಸಂದರ್ಭ ಹಾಗೆಯೇ ವಾತ ಪ್ರಕೃತಿಯವರಾದರೆ ಅದಕ್ಕಾಗಿನ ಆಹಾರವನ್ನು ಎಷ್ಟೇ ಇವರಿಗೆ ಇಷ್ಟದ ವಿಚಾರವಾದರೂ ವರ್ಜ ಅದನ್ನು ಬಿಡಬೇಕಾದಂತಹ ಸಂದರ್ಭವನ್ನು ಇವರು ನಿರ್ಮಿಸಿಕೊಳ್ಳಬೇಕು ಇಲ್ಲದೆ ಹೋದರೆ ಏನಾಗುತ್ತೆ ಆಯುಷ್ಯಕಾರಕನಾದಂತಹ ಶನೈಶ್ಚರನ ಶಕ್ತಿಯನ್ನೇ ಮೊಟಕುಗೊಳಿಸುವಂತಹ ಯಮಸ್ವರೂಪದಲ್ಲಿ ಈ ರಾಹು ಇವರನ್ನು ಕಾಡುವಂಥದ್ದಕ್ಕೆ ಅವಕಾಶ ಇರುತ್ತೆ ಇಷ್ಟೇ ಅಲ್ಲ ಈ ಜಾತಕದ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಶುಕ್ರ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿ ಮಕ್ಕಳ ವಿಚಾರದಲ್ಲಿ ತೊಂದರೆಯನ್ನು ತರುವಂತಹ ಅಂದರೆ ಮಕ್ಕಳ ವಿಚಾರದಲ್ಲಿ ಏನು ಯಾವ ಮಕ್ಕಳು ಆಗುವ ವಿಚಾರದಲ್ಲಿ ಮಕ್ಕಳು ಆಗುವ ವಿಚಾರದಲ್ಲಿ ಕೆಲವು ತೊಂದರೆಗಳನ್ನು ಈ ನಾವು ಸರ್ಪದೋಷದ ಮೂಲಕ ಮಕ್ಕಳಾಗಲ್ಲ ಅನ್ನುವಂತಹ ಕೆಲವು ನಮ್ಮ ಆರ್ಶಯವಾದ ಐತಿಹ್ಯ ನಂಬಿಕೆಗಳನ್ನು ಅಥವಾ ಭಾರತೀಯ ಜ್ಯೋತಿ ಜ್ಯೋತಿಷ್ಯದ ನೆಲೆಯಲ್ಲಿ ಹೇಗೆ ಯೋಚಿಸ್ತೇವೆಯೋ ಈ ನೆಲೆ ಸತ್ಯವಾಗತ್ತೆ ಅಂತಾದರೆ ಈ ಮಕರ ರಾಶಿಯವರಿಗೆ ಸರ್ಪ ದೋಷ ಬಂದಾಗ ಮಕ್ಕಳ ವಿಚಾರದಲ್ಲಿ ಇವರಿಗೆ ತೊಂದರೆಗಳು ಉದ್ಭವಿಸುತ್ತೆ ಈ ತೊಂದರೆಗಳು ಉದ್ಭವಿಸುವಂಥ ಕಾರಣವೇ ತನ್ನ ಆಂತರ್ಯದಲ್ಲಿ ಸ್ಥಾನ ಮಕರ ರಾಶಿ ರಾಶಿಯವರಿಗೆ ಯಾವುದು ಪೂರ್ವಪುಣ್ಯ ಸ್ಥಾನವೋ ಆ ಸ್ಥಾನದ ವಿಚಾರದಲ್ಲಿ ಅಲ್ಲಿ ಅಡಕವಾಗಿರುವಂತಹ ರೋಹಿಣಿ ನಕ್ಷತ್ರ ಏನಿದೆ ಅದು ರಾಹುವಿಗೆ ಈ ಮಕರ ರಾಶಿಯಲ್ಲಿರುವಂತಹ ಶ್ರವಣ ನಕ್ಷತ್ರವು ಮತ್ತು ವೃಷಭ ರಾಶಿಯಲ್ಲಿರುವಂತಹ ರೋಹಿಣಿ ನಕ್ಷತ್ರವು ಎರಡೂ ಚಂದ್ರನದ್ದೇ ಆಗಿರುವ ಕಾರಣದಿಂದಾಗಿ ಮಕ್ಕಳ ವಿಚಾರದಲ್ಲಿ ತೊಂದರೆಗಳನ್ನು ಸೃಷ್ಟಿಸಬಹುದಾದಂತಹ ವಿಚಾರಕ್ಕೆ ರಾಹುವನ್ನು ಸಶಕ್ತಗೊಳಿಸುತ್ತೆ ಹಾಗಾದರೆ ಇದು ಯಾವ ರೀತಿಯಲ್ಲಿ ಸಶಕ್ತಗೊಳಿಸುತ್ತೆ ಇದರ ಸಂವಿಧಾನ ಏನು ಇದರ ಆ ಒಂದು ಪ್ರಾಕೃತಿಕ ಸ್ವರೂಪ ಏನು ಇದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಕಷ್ಟ ಒಟ್ಟಿನಲ್ಲಿ ಮುಖ್ಯವಾಗಿ ಹೇಳುವಂಥದ್ದು ಮಕ್ಕಳ ಸಂದರ್ಭದ ವಿಚಾರ ಅಥವಾ ನಮ್ಮ ಆರೋಗ್ಯದ ವಿಚಾರ ಈ ಎರಡು ನೆಲೆಯಲ್ಲಿ ನಾವು ಅನೇಕ ರೀತಿಯ ಒಂದು ಎಚ್ಚರವನ್ನು ವಹಿಸಿದೆವು ಅಂತಾದರೆ ರಾಹು ದೋಷವನ್ನು ಅಲ್ಲಿಯೇ ಬಡಿದು ಪುಡಿ ಮಾಡಬಹುದಾದಂಥ ಶಕ್ತಿಯನ್ನು ನಾವು ಖಂಡಿತವಾಗಿಯೂ ಪಡೆಯಬಹುದು ಮತ್ತು ಆ ಪಡೆಯುವಿಕೆಯಲ್ಲಿ ಗೆಲ್ಲಬಹುದು ಅನ್ನುವಂಥದ್ದನ್ನು ಹೇಳ್ತಾ ಈ ವಿಚಾರವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಸರ್ಪದೋಷ ಈ ಮಾಲಿಕೆಯಲ್ಲಿ ಕುಂಭರಾಶಿಯವರಿಗೆ ಸರ್ಪ ಯಾವ ರೀತಿಯಲ್ಲಿ ತೊಂದರೆಯನ್ನು ತರಬಹುದು ಅಂತ ವಿಚಾರವನ್ನು ಗಮನಿಸಿದರೆ ಅನೇಕ ರೀತಿಯ ಎಕ್ಸಿಡೆಂಟ್ಗಳನ್ನು ಮಾಡುವಂಥ ಅವಕಾಶಗಳು ಈ ಸರ್ಪದ ಮೂಲಕವಾಗಿ ನಡೀತಾ ಇರ್ತವೆ ಮತ್ತು ಮಕ್ಕಳ ಸಂದರ್ಭಕ್ಕೂ ಕೂಡ ಅನೇಕ ತೊಂದರೆಗಳನ್ನು ತರುವಂಥದ್ದನ್ನು ಕೂಡ ಈ ರಾಶಿಯವರಿಗೆ ಮಾಡುತ್ತೆ ಆದರೆ ಒಂದು ವಿಚಾರದಲ್ಲಿ ರಾಹು ಇವರ ಅನುಕೂಲಕ್ಕೆ ಬರಬಹುದಾದಂತಹ ಒಂದು ಸ್ವರೂಪವನ್ನು ಎಲ್ಲಿ ಪಡಿತಾನೆ ಅಂತಂದರೆ ಎಲ್ಲಿ ಈ ರಾಶಿಯವರಿಗೆ ಚಂದ್ರನ ಸಂದರ್ಭ ಅಥವಾ ಸಂಬಂಧ ಒಂದು ಸಂಪನ್ನತೆಯ ಸ್ವರೂಪದಲ್ಲಿ ಕುಂಭರಾಶಿಯವರಿಗೆ ಸಿಗತ್ತೋ ಅಲ್ಲಿ ದುಷ್ಟನಾದರೂ ಕೂಡ ರಾಹು ಆರ್ಥಿಕ ವಿಚಾರಗಳ ನೆಲೆಯಲ್ಲಿ ಇವರ ಒಳಿತಿಗೆ ಬರಬಲ್ಲಂತಹ ಒಂದು ಪರಮ ಸಂಜೀವನಿಯಾಗಿ ನಿಂತುಕೊಡ್ತಾನೆ ಹಾಗೆಯೇ ತಾನು ಮಾಡುತ್ತಿರುವ ಕೆಲಸದ ನಡುವೆಯೇ ಎಲ್ಲೋ ಒಬ್ಬ ಬ್ಯಾಂಕ್ನಲ್ಲಿದ್ದಾನೆ ಎಲ್ಲೋ ಒಬ್ಬಳು ಬ್ಯಾಂಕ್ನಲ್ಲಿ ಇದ್ದಾಳೆ ಅಥವಾ ಇನ್ನೆಲ್ಲೋ ಒಂದು ಐ ಐ ಟಿ ಕಂಪನಿಯಲ್ಲಿ ಕೆಲಸಕ್ಕಿದ್ದಾರೆ ಆದರೆ ಅಲ್ಲಿದ್ದೂ ಕೂಡ ಇನ್ನೊಂದು ತಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ಸನ್ನು ಇವರು ರೂಪಿಸಿಕೊಂಡು ಗೆಲ್ಲುವ ಪಾಯಿಂಟ್ನಲ್ಲಿ ಕೂಡ ಒಂದು ಸಹಕಾರವನ್ನು ಕೊಡಬಹುದಾದದ್ದಕ್ಕೆ ಇದೇ ರಾಹು ಅನುಕೂಲವನ್ನು ಮಾಡಿಕೊಡ್ತಾನೆ ಆದರೆ ಪದೇ 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 ತೊಂದರೆ ಕೊಡಬಹುದಾದಂತಹದ್ದು ಕುಂಭರಾಶಿಯವರಿಗೆ ಎಲ್ಲಿ ಅಂತಂದರೆ ಅಪಘಾತಗಳು ವಾಹನಾಪಘಾತಗಳು ಅಥವಾ ಸರ್ರನೆ ಆತ್ಮೀಯರಾದಂಥವರು ಆ ಆತ್ಮೀಯವಾದಂತಹ ನೆಲೆ ಬಾಳ ಸಂಗಾತಿಯನ್ನು ಕಳ್ಕೊಳ್ಳುವಂಥದ್ದು ತಂದೆಯನ್ನು ಕಳ್ಕೊಳ್ಳುವಂಥದ್ದು ತಂದೆ ತಾಯಿಯನ್ನು ಕಳ್ಕೊಳ್ಳುವಂಥದ್ದು ಅಥವಾ ಅನೇಕ ಸಲ ನಾವೇ ಯಾವುದೋ ಒಂದು ದುರಂತಕ್ಕೆ ಬಲಿಯಾಗುವಂತಹ ರೀತಿಯನ್ನು ನಿರ್ಮಿಸುವಂತಹದ್ದು ಈ ರಾಹು ಮಾಡಿಬಿಡಬಲ್ಲ ಆದರೆ ಒಂದು ಅರ್ಥ ಮಾಡಿಕೊಳ್ಬೇಕು ಈ ಕುಂಭರಾಶಿಯ ಯಜಮಾನನೇ ಆವಿಷ್ಕಾರಕನಾದಂತಹ ಶನೈಶ್ಚರನಾಗಿರೋದ್ರಿಂದ ಶನೈಶ್ಚರನ ಸ್ವರೂಪ ಅತ್ಯಂತ ಪ್ರಬಲವಾದಂತಹ ಒಂದು ಚೌಕಟ್ಟನ್ನು ಆಯುಷ್ಯದ ಕಾರಣಕ್ಕಾಗಿ ನಿರ್ಮಿಸಿದೆ ಅಂತಾದರೆ ರಾಹು ಮಾಡುವಂತಹ ಎಲ್ಲ ವಿಧ್ವಂಸಕ ಕೃತ್ಯಗಳನ್ನು ಭಯೋತ್ಪಾದಕ ಸಂಗತಿಗಳನ್ನು ಕೂಡ ಇದೇ ಶನೈಶ್ಚರ ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿಯನ್ನು ಪಡೆದಿರ್ತಾನೆ ನಾವು ಒಮ್ಮೊಮ್ಮೆ ಹೇಳ್ತೇವೆ ಕೊಲ್ಲುವ ದೇವರಿಗಿಂತಲೂ ಕಾಯುವ ದೇವರು ದೊಡ್ಡವನು ಕಾಯುವ ದೇವರ ಶಕ್ತಿ ದೊಡ್ಡದಿರುತ್ತೆ ಹಾಗಾಗಿ ಕೊಲ್ಲಲಿಕ್ಕೆ ಯೋಚಿಸುವಂತಹ ರಾಹುವನ್ನು ನಿಯಂತ್ರಿಸುವಂತಹ ಶಕ್ತಿ ಆವಿಷ್ಕಾರಕನಾದಂಥ ಈ ಮನೆಯ ಯಜಮಾನನಾದಂಥ ಶನೈಶ್ಚರಣೆ ನಡೆಸ್ತಾ ಇರ್ತಾನೆ ಹಾಗಾಗಿ ನಾವು ಈ ಜಾತಕಶಾಸ್ತ್ರದ ಅನೇಕ ವಿಸ್ಮಯಗಳತ್ತೂ ಕೂಡ ನಮ್ಮ ಗಮನವನ್ನು ನಾವು ಹರಿಸಿದರೆ ಅನೇಕ ರೀತಿಯ ವಿಸ್ಮಯಗಳು ಅಥವಾ ಅನೇಕ ರೀತಿಯ ಹಬ್ಬ ಹೀಗೂ ಉಂಟೆ ಎನ್ನುವಂಥದ್ದು ನಮಗೆ ನಮ್ಮ ಗೋಚರಕ್ಕೆ ಬರ್ತಾ ಹೋಗುತ್ತೆ ಹಾಗೆ ರಾಹು ಮಾಡಬಹುದಾದಂತಹ ಇನ್ನೊಂದು ರೀತಿಯ ತೊಂದರೆ ಏನು ಅಂದರೆ ಯಾರನ್ನು ಅನುಮಾನಿಸಬಾರದು ಅಂಥವರನ್ನು ಅನುಮಾನಿಸುವುದರ ಮೂಲಕವಾಗಿ ತಾವು ಹೊಂದಬಹುದಾದಂತಹ ಸಕ್ಸಸ್ ಅಥವಾ ಎಲ್ಲವೂ ಸರಿಪಡಿಸ್ ಎಲ್ಲವೂ ಸರಿಯಾಗಿದೆ ಎನ್ನುವಂಥ ಸಂದರ್ಭದಲ್ಲಿ ಯಾವುದು ಸರಿಯಾದದ್ದಲ್ಲವೋ ಅಂತಹದ್ದೊಂದು ಬೆಳವಣಿಗೆಯನ್ನು ರೂಪಿಸಿ ಬಿಡಬಹುದಾದಂತಹ ವಿಚಾರಕ್ಕೆ ಕೈ ಹಾಕುವಂಥದ್ದು ಇವತ್ತು ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ನಮ್ಮ ಮನೆಗಳಲ್ಲೂ ಇಂಥ ವಿಚಾರಗಳು ನಡೆಯುತ್ತವೆ ನಾವು ಯಾವುದೋ ಒಂದನ್ನು ಸಕಾರಾತ್ಮಕವಾಗಿ ಯೋಚಿಸಿದರೆ ನಮ್ಮ ಜೊತೆಗಿರುವವರು ಅದನ್ನು ಸಕಾರಾತ್ಮಕವಾಗಿ ಯೋಚಿಸದೆ ಹೀಗೆ ಹೋಗುವಂಥದ್ದು ಬೇಡ ಇನ್ನೊಂದು ಯಾವುದನ್ನು ರೂಪಿಸಿಕೊಳ್ಳೋಣ ಅನ್ನೋದರ ಮೂಲಕವಾಗಿ ಎಲ್ಲವೂ ಸರಿಯಾಗಿ ಹೋಗ್ತಾ ಇರುವಂಥದ್ದು ದಾರಿ ತಪ್ಪುವಂಥ ಹಳಿ ತಪ್ಪುವಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಇದಕ್ಕೆ ಕಾರಣ ಆಗುವಂಥವನು ರಾಹು ಇರ್ತಾನೆ ಹಾಗಾದರೆ ಕ ಶನೈಶ್ಚನ ಕಾಟ ಬಂದಾಗ ಕಷ್ಟ ಆಗುತ್ತವೆ ಎಲ್ಲವೂ ಅಂತ ಹೇಳುವಂಥದ್ದನ್ನು ಹೇಳಬಹುದು ಹಾಗಾದರೆ ಶನೈಶ್ಚರನ ಕಾಟ ಬಂದಾಗಲೇ ಯಾಕೆ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ವಿವರಿಸಿ ಹೇಳುವಂಥದ್ದು ಕಷ್ಟ ಹಾಗಾಗಿ ಶನೈಶ್ಚರನ ಆ ಕಾಟದ ದಿನಗಳು ಬಂದಾಗ ರಾಹು ಒಡನೆ ಹಣಾಹಣಿಯಾಗಿ ಯುದ್ಧ ಮಾಡಲಿಕ್ಕೆ ಅಸಮರ್ಥನಾಗುವಂಥ ಸಂದರ್ಭ ನಿರ್ಮಾಣವಾಗಿಬಿಡತ್ತೆ ಅದಲ್ಲದೆ ಹೋದರೆ ಸಶಕ್ತನಾದಂತಹ ಶನೈಶ್ಚರ ರಾಹುವನ್ನು ಇನ್ನಿಲ್ಲದ ರೀತಿಯಲ್ಲಿ ನಿಗ್ರಹಿಸುವಂಥ ಒಂದು ಪರಮಧಾಷ್ಟ್ಯವನ್ನು ಶಕ್ತಿಯನ್ನು ಹೊಂದಿರ್ತಾನೆ ಇದು ಕುಂಭರಾಶಿಯವರ ದೊಡ್ಡ ಆಯುಧವೂ ಹೌದು ಈ ಆಯುಧ ಇರದೇ ಹೋದರೆ ಈ ಕುಂಭರಾಶಿಯವರಿಗೆ ರಾಹು ಸಾಕ್ಷಾತ್ ಮೃತ್ಯುವ ಮೃತ್ಯುವಿನ ಸ್ವರೂಪದಲ್ಲಿ ಕಾಡಲಿಕ್ಕೆ ಮಾ ಬೇಕಾದಂತಹ ಎಲ್ಲ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿಬಿಡ್ತಾನೆ ಹಾಗಾಗಿ ಈ ಎಲ್ಲ ರೀತಿಯ ಸಾಧಕ ಬಾಧಕಗಳು ಶಕ್ತಿ ಅಥವಾ ದೌರ್ಬಲ್ಯಗಳು ಇಲ್ಲಿ ಕೂಡಿರೋದ್ರಿಂದ ರಾಹು ಕೊಲ್ಲುವ ಕೆಲಸವನ್ನು ಮಾಡ್ತಾನೆ ಅನ್ನುವಂಥದ್ದು ಸತ್ಯವಾದರೂ ಕೂಡ ಕಾಯಬೇಕಾದಂತಹ ಶನೈಶ್ಚರಣ ಶಕ್ತಿಯೇ ರಾಹುವನ್ನು ಮೀರಿದ ಒಂದು ಚೈತನ್ಯದೊಂದಿಗೆ ಇರುವುದರಿಂದ ಅಷ್ಟಾಗಿ ಹೆದರಬೇಕಾದಂತಹ ಸಂದರ್ಭ ಕುಂಭರಾಶಿಯವರಿಗೆ ಇರೋದಿಲ್ಲ ಕುಂಭರಾಶಿಯವರು ಹೊಂದಬೇಕಾದಂಥ ಇನ್ನೊಂದು ಎಚ್ಚರ ರಾಹುವಿನ ಬಗೆಗಾಗಿ ಅಂತಂದರೆ ಇವರು ಕೆಲಸವನ್ನು ಚೇಂಜ್ ಮಾಡಬಾರ್ದು ಕೆಲವರಿಗಿರುತ್ತೆ ನಾನು ಈ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಹೋದರೆ ಉಳಿತೇನೋ ಅನ್ನುವಂಥ ಒಂದು ವಿಚಾರವನ್ನು ಅವರು ಹೊಂದಿರ್ತಾರೆ ಆದರೆ ಎಲ್ಲವೂ ಸರಿ ಇದ್ದಂಥ ನೆಲೆಯಲ್ಲಿ ಒಂದನ್ನು ಬದಲಿಸಿ ಇನ್ನೊಂದರತ್ತ ಚಾಚುವಂತಹ ಸನ್ನಿವೇಶ ಸ್ವಲ್ಪ ಕಷ್ಟಮಯವಾಗುವಂತಹ ಸಂದರ್ಭ ಬರಬಹುದು ಹಾಗಾಗಿ ಶುಕ್ರ ಎಷ್ಟು ಗಟ್ಟಿಯಾಗಿದ್ದಾನೆ ಆ ಸಂದರ್ಭದಲ್ಲಿ ನಾನು ಕೆಲಸವನ್ನು ಇನ್ನೊಂದನ್ನು ನಾನು ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಇದೆ ಅಂತಾದರೆ ಗೋಚರದ ಸಂದರ್ಭದಲ್ಲಿ ಶುಕ್ರ ಎಷ್ಟು ಗಟ್ಟಿಯಾಗಿದ್ದಾನೆ ಎನ್ನುವುದನ್ನು ನಿರ್ಧರಿಸಿ ಗುರುಬಲ ಎಷ್ಟೊಂದು ಒಳಿತಾದ ಸ್ವರೂಪದಲ್ಲಿ ಇದೆ ಅನ್ನುವಂಥದ್ದನ್ನು ಗ್ರಹಿಸಿ ಅದಕ್ಕಾಗಿ ನಾವು ಕೈ ಹಾಕಬೇಕಾದಂತಹ ಒಂದು ಅನಿವಾರ್ಯತೆ ಇಲ್ಲಿರುತ್ತೆ ಅದು ಆಗದೆ ಹೋದರೆ ಖಂಡಿತವಾಗಿ ರಾಹು ಈ ಕುಂಭರಾಶಿಯವರನ್ನು ಹಳ್ಳಕ್ಕೆ ತಳ್ಳುವಂತಹ ಕಣಿವೆಗೆ ತಳ್ಳುವಂತಹ ಆಳವಾದ ಬಾವಿಗೆ ತಳ್ಳುವಂತಹ ಕೆಟ್ಟ ಕೆಲಸವನ್ನು ಮಾಡೇ ಮಾಡ್ತಾನೆ ಹಾಗಾಗಿ ಈ ಎಲ್ಲ ಎಚ್ಚರದೊಂದಿಗೆ ರಾಹುವನ್ನು ಎದುರಿಸಬೇಕಾದಂತಹ ಒಂದು ಅಚಲವಾದ ಒಂದು ಧೈರ್ಯವನ್ನು ತೋರಿಸಬೇಕು ಅದರಿಂದ ಗೆಲ್ಲಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೇನೆ ಸರ್ಪದೋಷ ಈ ಮಾಲಿಕೆಯಲ್ಲಿ ಮೀನರಾಶಿಯವರಿಗೆ ಸರ್ಪದೋಷ ಕೊಡಬಹುದಾದಂತಹ ತೊಂದರೆಯ ವಿಚಾರಗಳು ಏನೇನು ಅನ್ನುವಂಥದ್ದನ್ನು ವಿಚಾರ ಮಾಡಿದಾಗ ಇವರಿಗೂ ಕೂಡ ದಾಂಪತ್ಯದ ಸಂದರ್ಭದಲ್ಲಿ ಕೆಲವು ಬಿರುಕುಗಳನ್ನು ನಿರ್ಮಾಣ ಮಾಡುವಂತಹ ಕೆಟ್ಟ ಕೆಲಸವನ್ನು ಗುರು ಸ್ ಕ್ಷಮಿಸಿ ರಾಹು ಮಾಡ್ತಾನೆ ಈ ರಾಹುವಿನ ಈ ಉಪಟಳದಿಂದಾಗಿ ಮೀನರಾಶಿಯವರು ವಿವಾಹೇತರ ಸಂಬಂಧವನ್ನು ಹೊಂದುವುದಕ್ಕೆ ಕಾತರವಾಗುವಂತಹ ಒಂದು ಸಂದರ್ಭವೂ ನಿರ್ಮಾಣವಾಗಿಬಿಡಬಹುದು ಯಾವ ರಾಶಿಯ ಯಜಮಾನ ಗುರುವಿನ ಕಾರಣಕ್ಕಾಗಿ ಜ್ಞಾನವನ್ನು ಈ ವ್ಯಕ್ತಿಗಳಿಗೆ ತರಬಲ್ಲಂತಹ ಒಂದು ಪರಮ ಸಂಜೀವಿನಿಯನ್ನು ಆಂತರ್ಯದಲ್ಲಿ ಇಟ್ಟುಕೊಂಡಿದ್ದಾನೋ ಆ ಜ್ಞಾನವನ್ನು ಮೀರಿದ ಒಂದು ಯಾವುದೋ ಒಂದು ಒಳ ಹೃದಯದ ಆ ನೈತಿಕವಲ್ಲವೇನೋ ಅನ್ನುವಂತಹ ವಿಚಾರದ ಸಂಬಂಧವಾದಂತಹ ಉರುಳು ಈ ವ್ಯಕ್ತಿಗಳಿಗೆ ರಾಹುವಿನಿಂದಾಗಿ ಏನಾಗುತ್ತೆ ಆ ಉರುಳು ಬೀಳುವುದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಬಹಳ ಎಚ್ಚರದಲ್ಲಿ ಇರಬೇಕಾದಂಥದ್ದು ಅನಿವಾರ್ಯ ಹಾಗೆಯೇ ಎಲ್ಲ ರೀತಿಯಲ್ಲಿಯೂ ಸರ್ವಸಂಪನ್ನವಾದಂತಹ ಬೌದ್ಧಿಕ ಶಕ್ತಿಯನ್ನು ಜ್ಞಾನದ ಒಂದು ಆ ಭಂಡಾರವನ್ನು ಇವರು ಇಟ್ಟುಕೊಂಡಿದ್ದರೂ ಕೂಡ ಸಮಾಜವನ್ನು ಎದುರಿಸಲಿಕ್ಕೆ ಕಷ್ಟವಾಗುವಂತಹ ಅಂದರೆ ಈ ನಾವು ಏನು ಹೇಳ್ತೀವಿ ಜನರನ್ನು ಎದುರಿಸುವಲ್ಲಿ ಕಷ್ಟಪಡ್ತಾರೆ ಇವರು ರಾಹುವಿನ ದೋಷ ಇದ್ದಾಗ ಎಲ್ಲ ವಿಚಾರಗಳು ತಿಳಿದಿರುತ್ತೆ ಕೆಲವರು ಏನೂ ತಿಳಿದೇ ಹೋದವರು ಎದುರಿಗೆ ಮಾತನಾಡ್ತಾ ಇರ್ತಾರೆ ಇವರಿಗೆ ಗೊತ್ತು ಅದು ಸುಳ್ಳು ಅಂತ ಅದು ಸತ್ಯವಲ್ಲ ಅದು ಸರಿಯಾದದಲ್ಲ ಅನ್ನುವಂಥದ್ದು ಗೊತ್ತಿದ್ದರೂ ಕೂಡ ಹೇಳಲಿಕ್ಕೆ ಆಗದೆ ಹೋದಂತಹ ಒಂದು ಆ ವಿಚಿತ್ರವಾದಂತಹ ಮೌನ ಮೌನಕ್ಕೆ ಅವರು ಶರಣರಾಗ್ತಾರೆ ಆ ಮೌನ ಯಾಕೆ ಬರುತ್ತೆ ಹಿಂಜರಿಕೆ ಏಕೆಂದರೆ ಇವರು ಯಾವ ಧ್ವನಿ ಎತ್ತಿದ ಯಾರೊಬ್ಬರ ಮಾತುಗಳನ್ನು ಇವರು ಕೇಳಿಸಿಕೊಳ್ಳಲಾರರು ಅಂದರೆ ಜಗಳ ಮಾಡುವಂಥ ಜಗಳ ಗಂಟರ ಈ ಜಗಳ ಗಂಟರ ಕೆಲವೊಂದು ಶಕ್ತಿ ಏನು ಅಂತಂದರೆ ಟು ಅಟ್ಯಾಕ್ ಇಸ್ ದಿ ಬೆಸ್ಟ್ ಡಿಫೆನ್ಸ್ ಅಟ್ಯಾಕ್ ಮಾಡಿದ್ರಾಯ್ತು ಅಟ್ಯಾಕ್ ಮಾಡಿ ಬಾಯಿ ಮುಚ್ಚಿಸೋದು ಆ ಬಾಯಿ ಮುಚ್ಚಿಸುವಂತಹ ಒಂದು ವಿಚಾರದ ಜನ ಎದುರಾದಾಗ ಇವರ ಯೋಚನಾ ಶಕ್ತಿ ಏನಾಗುತ್ತೆ ಕುಂಠಿತವಾಗತ್ತೆ ಮತ್ತು ಇವರು ಏನಾಗ್ತಾರೆ ಒಂದು ನಾವು ಶೈ ನೇಚರ್ ಅಂತ ಹೇಳ್ತೇವಲ್ಲ ನಾಚಿಕೆ ಸ್ವಭಾವ ನಾಚಿಕೆ ಸ್ವಭಾವ ಅಂದರೆ ಹಿಂಜರಿಯುವಿಕೆ ಇವತ್ತು ನಾವು ನಮ್ಮನ್ನು ಪ್ರೆಸೆಂಟ್ ಮಾಡಿಕೊಳ್ಬೇಕು ಅಂದ್ರೇನು ಈ ಹಿಂಜರಿಕೆಯನ್ನು ತೋರಿಸ್ಬಾರ್ದು ನಮ್ಮಲ್ಲಿ ಯಾವುದು ಶಕ್ತಿಯೋ ಆ ಶಕ್ತಿಯನ್ನು ಪ್ರದರ್ಶಿಸುವುದರ ಮೂಲಕ ನಾವು ಇವತ್ತು ಚಲಾವಣೆಯಲ್ಲಿ ಇರುವಂಥ ನಾಣ್ಯ ಅನ್ನುವಂಥದ್ದನ್ನು ಬಿಂಬಿಸಿಕೊಳ್ಳಬೇಕಾಗತ್ತೆ ನಮಗೆ ಗೊತ್ತಿರುತ್ತೆ ನನಗೆ ಇದನ್ನು ಎದುರಿಸುವಂಥ ಶಕ್ತಿ ಇಲ್ಲ ಅನ್ನುವಂಥದ್ದು ಗೊತ್ತಿರುತ್ತೆ ಆದರೆ ಈ ಗೊತ್ತಿರದೇ ಹೋಗಿ ಹೋ ಗೊತ್ತಿರದೇ ಹೋಗಿರುವುದನ್ನು ನಾನು ಹೇಗೆ ಪಡೆಯಬೇಕು ಅನ್ನುವಂಥ ಒಂದು ಕಾಮನ್ ಸೆನ್ಸನ್ನು ಕಾಮನ್ ಸೆನ್ಸಿನ ಒಂದು ಕೊಂಡಿಯನ್ನು ನಾವು ಕೂಡಿಸ್ಕೊಡ್ಬೇಕಾಗತ್ತೆ ಆದರೆ ಆ ರಾಹು ದೋಷ ಎಷ್ಟೇ ರೀತಿಯ ಪಾಂಡಿತ್ಯವನ್ನು ಹೊಂದಿದ್ದರೂ ಕೂಡ ಈ ಮೀನರಾಶಿಯವರಿಗೆ ಆ ಪಾಂಡಿತ್ಯವೇ ಸುಳ್ಳು ಎನ್ನುವಂಥ ರೀತಿಯ ಹಿಂಜರಿಕೆಯನ್ನು ತರ್ತಾ ಇರುತ್ತೆ ಅಷ್ಟೇ ಅಲ್ಲ ಜೀವನದ ಸಂದರ್ಭದಲ್ಲಿ ಎಷ್ಟನ್ನೇ ಗಳಿಸಿದರೂ ಕೂಡ ಯಾವುದೋ ಕಾರಣಕ್ಕಾಗಿ ಅವೆಲ್ಲವೂ ಜಾರಿ ಹೋಗುವಂತಹ ನಾವೇನು ಹೇಳ್ತೇವೆ ನೀರಿನಲ್ಲಿ ಮಾಡಿದ ಹೋಮ ಅಂತ ಹೇಳ್ತೀವಿ ಅಥವಾ ನಾವು ಏನು ಅನೇಕ ಸಲ ಎಲ್ಲವೂ ಮಣ್ಣಿನಲ್ಲಿ ಬಿದ್ದು ಹಾಳಾಗಿ ಹೋಯಿತು ಅಂತ ಹೇಳುವಂಥದ್ದನ್ನು ನಾವು ಕೇಳ್ತೇವೆ ಅಂದರೆ ಒಳಿತಾದದ್ದನ್ನು ನಾವು ಕೈಯಲ್ಲಿ ಇಟ್ಟುಕೊಂಡು ಬರುವಾಗಲೇ ಅದು ಉರುಳಿ ಬಿತ್ತು ಅಂತಾದರೆ ಯಾವುದು ಒಂದು ಸುಸಂಬದ್ಧವಾದಂತಹ ಆಕೃತಿಯಾಗಿತ್ತೋ ಅದು ಒಡೆದು ಕೇವಲ ಮಣ್ಣಿನ ಚೂರುಗಳಾಗಿ ಬಿಡ್ತವೆ ಹಾಗೆ ಎಲ್ಲವೂ ಇದ್ದು ಎಲ್ಲವನ್ನೂ ಕಳೆದುಕೊಳ್ಳುವಂತಹ ವಿಚಾರದತ್ತ ಇವರು ತಮಗೆ ಅರಿವಿಲ್ಲದೆಯೇ ಹೆಜ್ಜೆಯನ್ನು ಇಡುವಂತಹ ಸ್ಥಿತಿಗತಿಗಳನ್ನು ತೋರಿಸಿಬಿಡಬಹುದು ಆದರೆ ಈ ಮೀನರಾಶಿಯಲ್ಲಿ ರಾಹುವಿನ ದೋಷವನ್ನು ಹೊಂದಿದಂಥ ಸರ್ಪಶಾಪವನ್ನು ಹೊಂದಿದಂತಹ ಜನ ಆ ರೀತಿಯ ಮಟ್ಟದ ಜನರನ್ನೇ ನಿರೀಕ್ಷಿಸುವುದರ ಮೂಲಕ ಯಾರನ್ನೂ ಗೆಳೆಯರನ್ನಾಗಿ ಹೊಂದುವಂತಹ ಶಕ್ತಿಯನ್ನೇ ಹೊಂದಿರದ ಶೂನ್ಯವನ್ನು ಜೀವನದಲ್ಲಿ ಅಂತಕ್ಕೆ ಆಗ ನಾವು ನಾರ್ಮಲಿ ನಾವು ಒಬ್ಬರ ಬಗ್ಗೆ ಹೇಳ್ತೇವೆ ತುಂಬ ಮುಖ ಇಡೀ ಮನುಷ್ಯ ಅವನು ಅಂದರೆ ಜನರಲ್ಲಿ ತನ್ನ ಮುಖವನ್ನು ಎತ್ತಿ ನಿರ್ಸ್ಕೊಡೋದಕ್ಕೆ ಅವನಿಗೆ ಶಕ್ತಿ ಇಲ್ಲ ಅಂತಾದರೆ ಮುಖ ಇಡಿ ಮನುಷ್ಯ ಅಂತ ನಾವು ಏನು ಮಾಡ್ತೇವೆ ಟೀಕೆ ಮಾಡ್ತಾ ಇರ್ತೇವೆ ಆದರೆ ನಿಜಕ್ಕೂ ಆ ರೀತಿಯಲ್ಲಿ ಮುಖಹಿಡಿಯಾಗಿ ಇರೋದಿಲ್ಲ ಅವರಿಗೆ ಆದರೆ ಮಾತಾಡಿದರೆ ಸರಿಯಾದವರಲ್ಲಿ ಮಾತನಾಡಬೇಕು ನಮ್ಮ ಮಾತು ಯಾರಿಗೆ ಅರ್ಥಪೂರ್ಣವಾಗಿ ದ ಕಿವಿಗೆ ಕೇಳಿಸ್ತದೋ ನಾವು ಹೇಳಿದ್ದನ್ನು ಅರ್ಥೈಸ್ಕೊಳ್ಬಹುದಾದಂತಹ ಒಂದು ಚಾಣಾಕ್ಷತೆಯನ್ನು ಹೊಂದಿದಾರಿಯೋ ಅಲ್ಲಿ ನನ್ನ ಮಾತುಗಳನ್ನು ಆಡಿದರೆ ಮಾತ್ರ ಶಕ್ತಿ ಇರುತ್ತೆ ವಿನಾ ಇಲ್ಲದೆ ಹೋದರೆ ಮಾತನಾಡಿದರೆ ಅರ್ಥ ಏನು ಅನ್ನುವಂಥ ಒಂದು ಶೂನ್ಯ ಭಾವನೆ ಇವರಿಗೆ ಆವರಿಸ್ಬಿಡ್ಬೋದು ಹಾಗಾಗಿ ಏನಾಗುತ್ತೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇವರಿಗೆ ತಮ್ಮ ತನ್ನದೇ ಆದಂತಹ ಒಂದು ಶಕ್ತಿಯಲ್ಲಿ ಅದನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯೇ ಇವರು ಕಂಡು ಏನು ಕಳೆದುಕೊಂಡು ಬಿಡಬಹುದು ಅಷ್ಟೇ ಅಲ್ಲ ನಾವು ಅನೇಕ ಸಲ ಈ ಮತಿಭ್ರಮಣೆಗೆ ಒಳಗಾಗುವಂಥ ಸನ್ನಿವೇಶ ಬರುತ್ತೆ ಇದ್ದಕ್ಕಿದ್ದಲ್ಲಿಯೇ ಸರಿಯಾಗಿ ಇರುವವರು ಯಾಕೆ ಮತಿಭ್ರಮಣೆಗೆ ಹೊಂದಿದ್ದಾರೆ ಅನೇಕ ರೀತಿಯ ಒತ್ತಡಗಳು ಈ ಒತ್ತಡ ಎಲ್ಲಿಂದ ಬರುತ್ತೆ ಈ ಮೀನರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿ ಚಂದ್ರ ಇದ್ದರೂ ಕೂಡ ಅನೇಕ ಸಲ ಈ ಚಂದ್ರನ ಸಂಯೋಜನೆ ಸರಿಯಾಗಿ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ ರಾಹುವಿನ ಜೊತೆಗಿನ ಆ ಚಂದ್ರನ ಸಂಯೋಜನೆ ಏನಾದರೂ ಒದಗಿ ಇವರಿಗೆ ಚಂದ್ರನೂ ದೋಷಕಾರಕನಾದ ಅಂತಾದರೆ ಅನೇಕ ರೀತಿಯಲ್ಲಿ ಆ ಬೌದ್ಧಿಕ ಶಕ್ತಿಯನ್ನೇ ಕಳೆದುಕೊಳ್ಳುವಂತಹ ಹುಚ್ಚನಾಗಿ ರಸ್ತೆಯಲ್ಲಿ ಅಲೆದಾಡಬಹುದಾದಂತಹ ಕೆಟ್ಟ ಸ್ವರೂಪಕ್ಕೂ ಕೂಡ ಇವರು ಏನಾಗಬಲ್ಲರು ಹೆಜ್ಜೆಯನ್ನು ಇಡಬಹುದು ಬ ಇಡಬಹುದಾದಂತಹ ದುರ್ಬರ ಸ್ಥಿತಿ ನೆರವೇರಬಹುದು ಹಾಗಾಗಿ ಬಹಳ ಎಚ್ಚರದಲ್ಲಿ ಈ ರಾಶಿಯವರು ರಾಹುವಿನ ಬಗೆಗಾಗಿ ತಮ್ಮ ವಿಚಾರವನ್ನು ಹೊಂದಿರಬೇಕು ಆ ಎಚ್ಚರದಲ್ಲಿ ಹಾಗಾದರೆ ಎಚ್ಚರದಲ್ಲಿ ಇರಬೇಕು ಅಂತಂದರೆ ಆ ಗ್ರಹಗಳು ಹಾಗೆ ಮಾಡ್ತವೆ ಅಂತಾದರೆ ಎಚ್ಚರದಲ್ಲಿ ಇರುವಂಥದ್ದು ಹೇಗೆ ಎಚ್ಚರದಲ್ಲಿ ಇರುವಂಥದ್ದು ಹೇಗೆ ಅಂತಂದರೆ ನನ್ನಲ್ಲಿಯೇ ನಾನು ಇಟ್ಟುಕೊಳ್ಳಬೇಕಾದಂತಹ ಭರವಸೆ ಆ ಭರವಸೆ ಸರಿಯಾದ ರೀತಿಯಲ್ಲಿ ನಿಯೋಜಿತವಾದರೆ ನನ್ನ ಭರವಸೆಯನ್ನು ಕಳೆದುಕೊಳ್ಳದೆಯೇ ನಾಳಿನ ವರ್ತಮಾನಕ್ಕಾಗಿ ನಾನು ಆಶಾದಾಯಕನಾಗಿ ಇರುವಂತಹ ಮನೋಸ್ಥೈರ್ಯವನ್ನು ನಾನು ತೋರಿಸಿದರೆ ಹುಚ್ಚನಾಗಿ ಅಲೆಯಬೇಕಾದಂತಹ ಸನ್ನಿವೇಶ ಜೀವನದಲ್ಲಿ ನೆರವೇರುವಂತಹದ್ದು ಅಸಾಧ್ಯವಾಗತ್ತೆ ಹಾಗಾಗಿ ಹುಚ್ಚರಂತೆ ಅಲೆದಾಡಿಸಬಲ್ಲಂತಹ ದುಷ್ಟಶಕ್ತಿಯನ್ನು ಹೊಂದಿದಂತಹ ಈ ರಾಹು ಚಂದ್ರನನ್ನು ತನ್ನ ಸಹಾಯಕ್ಕೆ ಪಡೆಯುವುದರ ಮೂಲಕವಾಗಿ ಅನೇಕ ದುರ್ಬಲ ಸ್ಥಿತಿಗತಿಗಳನ್ನು ಮೀನರಾಶಿಯವರಿಗೆ ಒದಗಿಸಿದರು ಮೀನರಾಶಿಗೆ ಬಹಳ ಪ್ರಮುಖವಾದಂತಹ ಗುರು ಮತ್ತು ಮಂಗಳರು ಕುಜ ಗ್ರಹಗಳು ಒಳಿತಿನ ಸ್ವರೂಪದಲ್ಲಿ ಒದಗಿ ಬಂದಿದೆ ಜಾತಕದಲ್ಲಿ ಅಂತಾದರೆ ಇಂತಹ ಈ ಮತಿಭ್ರಮಣೆಯ ಸಂದರ್ಭಗಳು ಕೂಡ ಎವರಿಟ್ ಆಗುವಂಥ ಅಂದರೆ ದೂರವಾಗುವಂತಹ ಸಂದರ್ಭ ನಿರ್ಮಾಣವಾಗುತ್ತೆ ಹಾಗಾಗಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲಿ ಕತ್ತಲಿದೆಯೋ ಆ ಕತ್ತಲನ್ನು ನೀಗುವಂತಹ ಬೆಳಕು ಬಂದೇ ಬರುತ್ತೆ ಎಲ್ಲಿ ಬೆಳಕಿದೆಯೋ ಅಲ್ಲಿ ಕತ್ತಲು ಬಂದರೂ ಕೂಡ ಆ ಕತ್ತಲು ಯಾವುದೋ ಒಂದು ಸಮತೋಲನವನ್ನು ಕಾಯಲಿಕ್ಕೆ ಬೇಕಾದಂತಹ ಒಂದು ರಸಮಯವಾದಂತಹ ಚಿ ಚಿಗುರನ್ನು ತನ್ನೆದೆಯಲ್ಲಿ ಇಟ್ಟುಕೊಂಡು ನಾಳಿನ ಒಳಿತಿಗಾಗಿನ ಸಂದರ್ಭವನ್ನು ಕಟ್ಟಿಕೊಡುವುದಕ್ಕೆ ಈ ಕತ್ತಲು ನನ್ನ ಸಹಾಯಕ್ಕೆ ಒದಗಿ ಬರುವಂಥ ಬರುವಂತಹದ್ದಾಗತ್ತೆ ಅನ್ನುವಂತಹ ಒಂದು ಸಕಾರಾತ್ಮಕವಾದ ಯೋಚನೆಯನ್ನು ಹೊಂದಿರಲೇಬೇಕು ಇದು ಬರೀ ಮೀನರಾಶಿಯವರು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಪ್ರತಿ ರಾಶಿಯವರೂ ಹೊಂದಬೇಕಾದ ಅನಿವಾರ್ಯತೆ ಇರುತ್ತೆ ಮೀನರಾಶಿಯವರು ಇದನ್ನು ಹೆಚ್ಚು ಹೆಚ್ಚಾಗಿ ಹೊಂದಿರಬೇಕಾಗತ್ತೆ ಆಗ ನಮ್ಮ ಬಗೆಗಿನ ಒಂದು ನಂಬಿಕೆ ಗಟ್ಟಿಯಾದಾಗ ಕ್ಷೀಣನಾದಂಥ ಚಂದ್ರನ ವಿಚಾರವನ್ನು ಉಪಯೋಗಿಸಿಕೊಂಡು ನಮ್ಮನ್ನು ಅತಂತ್ರವನ್ನಾಗಿ ನ ಮಡೆ ಮಾಡಬಹುದಾದಂತಹ ರಾಹು ಅಲ್ಲಿ ಸೋಲ್ತಾನೆ ಆ ಸೋಲುವಿನ ಮೂಲಕ ನಮ್ಮ ಗೆಲುವಿಗೆ ಬೇಕಾದಂಥ ರಸ್ತೆ ನಿರ್ಮಾಣ ಆಗುತ್ತೆ ಒಳಿತಿಗೆ ಕಾರಣವಾಗುತ್ತೆ ಇಷ್ಟು ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ